ಇತಿಹಾಸ ಅಕಾಡೆಮಿಯ ಎಲ್ಲ ಸದಸ್ಯರಿಗೆ ಮತ್ತು ಇತಿಹಾಸ ಪ್ರಿಯರಿಗೆ ಪ್ಲವ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ಇತಿಹಾಸ ಅಕಾಡೆಮಿಯ ಇತಿಹಾಸ ನಿರ್ಮಾತೃಗಳು ಉಪನ್ಯಾಸ ಮಾಲಿಕೆಯಾದ ಕರ್ನಾಟಕ ಇತಿಹಾಸ ನಿರ್ಮಿಸುವಲ್ಲಿ ಮಹತ್ವದ ಕೊಡುಗೆ ನೀಡಿದ ಇತಿಹಾಸಕಾರರನ್ನು ಕುರಿತ 39ನೆಯ ಸರಣಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ಈ ದಿನದ ಉಪನ್ಯಾಸದ ವಿಷಯ ಬಹುಮುಖ ಪ್ರತಿಭೆಯ ಅದ್ವಿತೀಯ ವಿದ್ವಾಂಸ ಪ್ರೊಫೆಸರ್ ಕೆಜಿ ಕುಂದನಗಾರ. ಈ ವಿಷಯದ ಬಗ್ಗೆ ಉಪನ್ಯಾಸ ನೀಡಲು ನಮ್ಮೊಂದಿಗೆ ರಾಣಿ ಪಾರ್ವತಿ ಮಹಾವಿದ್ಯಾಲಯದ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರಾದ ಡಾಕ್ಟರ್ ಸ್ಮಿತಾ ಪಿ ಸುರೇಬಾನ್ಕರ್ ಅವರು ನಮ್ಮೊಂದಿಗೆ ಪಾಲ್ಗೊಳ್ಳುತ್ತಿದ್ದಾರೆ. ಮೇಡಮ್, ತಮಗೆ ಸ್ವಾಗತ. ಡಾಕ್ಟರ್ ಸ್ಮಿತಾ ಸುರೇಬಾನ್ಕರ್ ಅವರು ಕರ್ನಾಟಕ ಇತಿಹಾಸ ಅಕಾಡೆಮಿಯ ಎಲ್ಲ ಸದಸ್ಯರಿಗೂ ಸಹ ಚಿರಪರಿಚಿತರು. ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗಳಿಸಿದ ಶ್ರೀಮತಿ ಸ್ಮಿತಾ ಸುರೇಬಾನ್ಕರ್ ಅವರು ಅಲಸಿ 12,000 ಎ ಸ್ಟಡಿ ಎಂಬ ವಿಷಯದ ಮೇಲೆ ರಚಿಸಿದ ಮಹಾಪ್ರಬಂಧಕ್ಕೆ ಧಾರವಾಡ ವಿಶ್ವವಿದ್ಯಾಲಯ ಅವರಿಗೆ ಪಿಎಚ್ಡಿ ಪದವಿಯನ್ನ ನೀಡಿದೆ. ತಮ್ಮ ಸಂಶೋಧನೆಯ ಅವಧಿಯಲ್ಲಿ ಹಲವಾರು ಕ್ಷೇತ್ರ ಕಾರ್ಯಗಳನ್ನು ನಡೆಸಿದ ಡಾಕ್ಟರ್ ಸ್ಮಿತಾರವರು ಅಲಸಿಯಲ್ಲಿ ಬೃಹತ್ ಶಿಲಾಯುಗದ ಸಮಾಧಿಗಳನ್ನು ಮತ್ತು ನೆಲೆಗಳನ್ನು ಇವಲ್ಲದೆ ಹಲವಾರು ಶಾಸನಗಳನ್ನು ಪ್ರಕಟಿಸಿದ್ದಾರೆ ಮತ್ತು ಅವುಗಳನ್ನು ಬೆಳಕಿಗೆ ತಂದಿದ್ದಾರೆ. 12ನೇ ಶತಮಾನಕ್ಕೆ ಸೇರಿದ ಸ್ಮಾರಕ ಶಿಲ್ಪಗಳನ್ನು ಭೂಗರ್ಭದಿಂದ ಹೊರಗೆ ತೆಗೆದು ಅನಾವರಣಗೊಳಿಸಿ ಹಲವಾರು ಮಹತ್ವದ ಐತಿಹಾಸಿಕ ವಿಷಯಗಳನ್ನ ಅವರು ಇತಿಹಾಸ ಹೊರಗೆ ತಂದು ಇತಿಹಾಸ ನಿರ್ಮಿಸುವಲ್ಲಿ ಮತ್ತು ಬೆಳಗಾವಿಯ ಇತಿಹಾಸ ಒಂದು ರಚನೆಗೆ ಪುನಾರಚನೆಗೆ ಹೆಚ್ಚು ಸಹಾಯವನ್ನು ಮಾಡಿದ್ದಾರೆ. ಮೆಮೋರಿಯಲ್ ಮಾನ್ಯುಮೆಂಟ್ಸ್ ಆಫ್ ಬೆಳಗಾವ್ ರೀಜನ್ ಎ ಸ್ಟಡಿ, ಆರ್ಕಿಟೆಕ್ಚರಲ್ ಹೆರಿಟೇಜ್ ಆಫ್ ಬೆಳಗಾಂ ಎಂಬ ಎರಡು UGC ಪ್ರಾಜೆಕ್ಟ್ಗಳಿಗಾಗಿ ಸುಮಾರು ಬೆಳಗಾಂ ಜಿಲ್ಲೆಯಾದ್ಯಂತ ಸುಮಾರು 158 ಅಧಿಕ ಗ್ರಾಮಗಳಲ್ಲಿ ಕ್ಷೇತ್ರ ಕಾರ್ಯ ನಡೆಸಿ ಹಲವಾರು ಮೌಲಿಕ ಅಂಶಗಳನ್ನ ಬೆಳಕಿಗೆ ತಂದು ಅಧ್ಯಯನ ಮಾಡಿ ಪ್ರಕಟಿಸಿದ್ದಾರೆ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು 100ಕ್ಕೂ ಅಧಿಕ ಮೌಲಿಕವಾದ ಪ್ರಬಂಧಗಳನ್ನು ಮಂಡಿಸಿರುವುದಲ್ಲದೆ ಹಲವಾರು ವಿಚಾರ ಸಂಕಿರಣಗಳು ಹಾಗೂ ಕಾರ್ಯಾಗಾರಗಳಲ್ಲಿ ಸಂಪನ್ನ ವ್ಯಕ್ತಿಯಾಗಿ ಭಾಗವಹಿಸಿದ್ದಾರೆ ಮತ್ತು 7ಕ್ಕೂ ಅಧಿಕ ಕೃತಿಗಳನ್ನ ಅವರು ಹೊರತಂದಿದ್ದಾರೆ. ಅವುಗಳಲ್ಲಿ ಇಲ್ಲಿ ಕೆಲವನ್ನು ಹೆಸರಿಸೋದಾದ್ರೆ ಸಂಸ್ಕೃತಿ ಸಂಶೋಧನೆ, ವಿಜಯನಗರ ವೈಭವ, ಅಲಸಿ 12,000 ಪುರಾತತ್ವ ಮಹತ್ವ, ಹಾಗೆಯೇ ಇಂಡಿಯಾ ಅವರು ಮಾಡಿರುವ ಆರ್ಕಿಟೆಕ್ಚರಲ್ ಸ್ಪ್ಲೆಂಡರಸ್ ಆಫ್ ಬೆಳಗಾಂ ಮುಂತಾದ ಕೃತಿಗಳು ತುಂಬಾ ಇಲ್ಲಿ ಗಮನಾರ್ಹವಾದದ್ದು ಅಂತ ಹೇಳಿ ಹೇಳ್ಬೋದು. ಇವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಸದ್ದಿವೆ. ಅವುಗಳಲ್ಲಿ ಇಲ್ಲಿ ಕೆಲವನ್ನು ಹೆಸರಿಸೋದಾದ್ರೆ ಕರ್ನಾಟಕ ಇತಿಹಾಸ ಅಕಾಡೆಮಿಯಿಂದ ಕೊಡಮಾಡುವ ಶ್ರೀಮತಿ ಸುಮಂಗಳ ಪಾಟೀಲ್ ಮಹಿಳಾ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಹಾಗೆ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುವಂತಹ ಪೆಮ್ಮೆ ಫೆಸ್ಟ್ ವುಮೆನ್ ಅಚೀವರ್ ಪ್ರಶಸ್ತಿ ಲಭಿಸಿದೆ. ಸುಮಾರು 33 ವರ್ಷಗಳಿಗೂ ಅಧಿಕ ಕಾಲ ಶ್ರೀಮತಿ ಪಾರ್ವತಿ ದೇವಿ ಮಹಾವಿದ್ಯಾಲಯದಲ್ಲಿ ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತರಾಗಿರುವ ಡಾಕ್ಟರ್ ಸ್ಮಿತಾ ಪಿ ಸುರೇಬಾನ್ಕರ್ ಅವರು ವೃತ್ತಿಯಿಂದ ನಿವೃತ್ತರಾದರೂ ಸಹ ಪ್ರವೃತ್ತಿಯಿಂದ ಇನ್ನೂ ಸಹ ಇತಿಹಾಸ ಕ್ಷೇತ್ರದಲ್ಲಿ ಅಗಾಧವಾದ ಒಂದು ಅಪಾರವಾದ ಒಂದು ಆಸಕ್ತಿಯನ್ನು ಉಳಿಸಿಕೊಂಡು ಆ ಕ್ಷೇತ್ರದಲ್ಲಿ ಮಹತ್ವದ ಸಂಶೋಧನೆಗಳನ್ನು ಕೈಗೊಳ್ತಾ ಇದ್ದಾರೆ. ಈಗ ಡಾಕ್ಟರ್ ಪಿ ಸ್ಮಿತಾ ಪಿ ಸುರೇಬಾನ್ಕರ್ ಅವರು ಅದ್ವಿತೀಯ ಸಂಶೋಧಕ ಕೆಜಿ ಕುಂದಣಕಾರ ಅವ್ರ ಬಗ್ಗೆ ಉಪನ್ಯಾಸವನ್ನು ನೀಡಬೇಕು ಅಂತೇಳಿ ಕೋರ್ತೀನಿ. ಮೇಡಮ್, ತಮಗೆ ಸ್ವಾಗತ. ದಯವಿಟ್ಟು ತಾವು ಈ ಒಂದು ವಿಷಯದ ಬಗ್ಗೆ ಉಪನ್ಯಾಸ ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ನಮಸ್ಕಾರ, ಧನ್ಯವಾದಗಳು ಸಂಧ್ಯಾ. ಇತಿಹಾಸ ಅಕಾಡೆಮಿಯ ಅಧ್ಯಕ್ಷರಿಗೆ ಮತ್ತು ಎಲ್ಲಾ ಇತಿಹಾಸ ಅಕಾಡೆಮಿಯ ಬಳಗಕ್ಕೆ ಸಂಜೆಯ ಶುಭ ನಮಸ್ಕಾರಗಳನ್ನು ಮಾಡ್ತಾ ನನ್ನ ಉಪನ್ಯಾಸವನ್ನು ಪ್ರಾರಂಭಿಸ್ತೀನಿ. ಇವತ್ತು ನಾನು ಆಯ್ದುಕೊಂಡಂತಹ ವಿಷಯ ಕಲ್ಲಪ್ಪ ಗಿರಿಯಪ್ಪ ಕುಂದಣಗಾರ. ಕುಂದಣಗಾರ ಅವ್ರ ಬಗ್ಗೆ ನನಗೆ ಇತಿಹಾಸ ಅಕಾಡೆಮಿಯವರು ಈ ಮಾಲಿಕೆಯೊಳಗೆ ಮಾತನಾಡ್ಲಿಕ್ಕೆ ಹೇಳಿದಾಗ ನನಗೆ ಮೊದಲು ಅವ್ರು ಕೊಟ್ಟದ ವಿಷಯ ಜೇಮ್ಸ್ ಬರ್ಗೆಸ್ ಆಗಿತ್ತು. ಆದ್ರೆ ನನಗೆ ಕುಂದಣಗಾರ ಅವ್ರ ಬಗ್ಗೆ ಬಹಳ ತಿಳ್ಕೋಬೇಕು, ಅವ್ರ ಬಗ್ಗೆ ಐ ಮೀನ್ ಇನ್ನಷ್ಟು ಜನರಿಗೆ ತಿಳಿಸ್ಬೇಕು ಅನ್ನುವಂತಹ ಒಂದು ಆಸಕ್ತಿಯಿಂದ ನಾನು ಕೆಜಿ ಕುಂದಣಗಾರ ಬಗ್ಗೆ ನಾ ಮಾತಾಡ್ತೀನಿ ಅಂತ ಸಂಧ್ಯಾ ಅವ್ರಿಗೆ ಹೇಳಿದೆ. ಅದಕ್ಕೆ ಅವರು ಒಪ್ಪಿದ್ರು. ಅದರ ಫಲಶ್ರುತಿ ಅಂತಂದ್ರೆ ಇವತ್ತಿನ ಉಪನ್ಯಾಸ. ಕೆಜಿ ಕುಂದಣಗಾರ ಅವರು ನಾನು 33 ವರ್ಷ ಕಾರ್ಯನಿರ್ವಹಿಸುತ್ತಿದ್ದಂತಹ ಕಾಲೇಜಿನಲ್ಲಿ ಕನ್ನಡ ವಿಭಾಗವನ್ನ ಕಟ್ಟಿ ಬೆಳೆಸಿದವರು. ಕನ್ನಡ ಸಂಶೋಧನೆಗೆ, ಕನ್ನಡ ಇತಿಹಾಸ ಮತ್ತು ಸಾಂಸ್ಕೃತಿಕ ಸಂಶೋಧನೆಗೆ ವಿಶೇಷವಾದಂತಹ ಅಡಿಪಾಯವನ್ನ ಹಾಕಿ ಅದನ್ನು ಕಟ್ಟಿ ಬೆಳೆಸಿ
ಒಂದು ವಿಶೇಷವಾದಂತಹ ಒಂದು ಹೆಮ್ಮೆ ನನಗಿದೆ. ಆ ಕಾರಣದಿಂದ ನಾನು ಕುಂದನಗಾರ ಅವ್ರ ಬಗ್ಗೆನೇ ಮಾತಾಡ್ಬೇಕು ಅಂತಂತ ಹೇಳಿ ಇತಿಹಾಸದ ನಿರ್ಮಾಪಕರು, ಈ ಕರ್ನಾಟಕ ಇತಿಹಾಸದ ನಿರ್ಮಾತೃಗಳು ಈ ಮಾಲಿಕೆ ಅಡಿಯಲ್ಲಿ ನಾನು ಕುಂದನಗಾರ ವಿಷಯವನ್ನ ಆಯ್ದುಕೊಂಡೆ. ಈ ಜ್ಞಾನ ವಿಜ್ಞಾನ ಸಂಸ್ಕೃತಿ ಸಂಪನ್ನವಾದಂತಹ ಇತಿಹಾಸ ಮತ್ತು ಬುದ್ಧಿ ಮತ್ತು ಮನಸ್ಸುಗಳಿಗೆ ಮುನ ನೀಡುವಂತಹ ಸಾಹಿತ್ಯ ಎರಡನ್ನೂ ಸಂಶೋಧನೆಯ ಮೂಲಕ ಪುಷ್ಟಿಗೊಳಿಸುತ್ತಾ ತುಷ್ಟಿಗೊಳಿಸುತ್ತಾ ವಿಕಾಸಗೊಳಿಸುತ್ತಾ ಕನ್ನಡ ಎಂದರೆ ಬರೀ ಭಾಷೆಯಲ್ಲ, ಇಡೀ ಸಂಸ್ಕೃತಿ ಅಂತ ಹೇಳಿ ಅದನ್ನ ಎತ್ತಿ ತೋರಿಸಿದಂತಹ ಧೀಮಂತ ವ್ಯಕ್ತಿ ಅಂತಂದ್ರೆ ಪ್ರೊಫೆಸರ್ ಕೆ ಜಿ ಕುಂದಣಗಾರ್. ಸಂಸ್ಕೃತಿ ಮತ್ತು ಸಾಹಿತ್ಯದ ಮೌಲಿಕ ಪರಂಪರೆಯನ್ನ ಅತ್ಯಂತ ದಕ್ಷತೆಯಿಂದ ಅಭ್ಯಾಸಿಸಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ನೆರೆಯ ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿಯೂ ಕೂಡ ಕನ್ನಡ ಸಂಸ್ಕೃತಿಯ ಕೀರ್ತಿ ಪತಾಕೆಯನ್ನ ಹಾರಿಸಿದ ಶ್ರೇಷ್ಠ ವರೇಣ್ಯರಂತಂದ್ರೆ ಕುಂದಣಗಾರರು. ಅವರು ಹಲವು ಅಂದ್ರೆ ಯಾವ ಕಾಲದಲ್ಲಿ ಕನ್ನಡ ಅಧ್ಯಾಪಕರ ಕೊರತೆ ಇತ್ತೋ, ಕನ್ನಡವನ್ನ ಕಡೆಗಣಿಸಲಾಗ್ತಿತ್ತೋ, ಆ ಕಾಲದಲ್ಲಿ ಅವರು ಕನ್ನಡ ಅಧ್ಯಾಪಕರ ಪಡೆಯನ್ನೇ ನಿರ್ಮಿಸಿದರು. ಇದು ಕುಂದಣಗಾರರ ಅತ್ಯಂತ ಮಹತ್ವವಾದಂತಹ ಕೊಡುಗೆ ಅಂತ ಹೇಳಿ ನಾವು ಪರಿಗಣಿಸಬಹುದು. ಅಂದ್ರೆ ಕನ್ನಡ ವಿದ್ಯಾರ್ಥಿಗಳಿಗೆ ಕನ್ನಡ ಸಾಹಿತ್ಯ, ಭಾಷೆ, ಭಾಷಾ ವಿಜ್ಞಾನದಷ್ಟೇ ಅಲ್ಲದೆ ಇತಿಹಾಸ, ಪ್ರಾಕ್ತನ ಶಾಸ್ತ್ರ, ಶಾಸನ ಶಾಸ್ತ್ರದ ಹೊಸ ಹೊಸ ಮುಖಗಳನ್ನ ಸಂಶೋಧನೆಯ ಮೂಲಕ ಬೆಳಕಿಗೆ ತಂದ್ರು, ಅದನ್ನ ಬೋಧಿಸಿದರು ಮತ್ತು ಅದನ್ನು ಶೋಧಿಸಿದವರು. ಇತಿಹಾಸ ಮತ್ತು ಸಂಸ್ಕೃತಿಗಳ ಅಂತರ್ಯವನ್ನ ಕುಲಂಕುಷವಾಗಿ ಅರಿತು ಅರಗಿಸಿಕೊಂಡು ಶ್ರೇಷ್ಠ ವಿದ್ವಾಂಸರಾಗಿ ಸಂಶೋಧನಾ ಲೋಕದಲ್ಲಿ ಅಪಾರ ಕೀರ್ತಿಯನ್ನ ಪಡೆದಂತಹ ಪ್ರತಿಭಾವಂತರು ಅಂತಂದ್ರೆ ಕುಂದಣಗಾರರು. ಅವರು ಇತಿಹಾಸದ ವಿಷಯಗಳ ಆಳಕ್ಕೆ ಇಳಿದು ಅದನ್ನ ಗಂಭೀರವಾದಂತಹ ವ್ಯಾಸಂಗ ಮಾಡಿ ಕ್ಷೇತ್ರ ಕಾರ್ಯದ ಕೈಂಕರ್ಯ ಕೈಗೊಂಡು ಅತ್ಯಂತ ಆಧಾರಭೂತವಾಗಿ ಅನಾವರಣ ಮಾಡುವ ಮೂಲಕ ಆ ಕ್ಷೇತ್ರದಲ್ಲಿ ಇತರರು ಮಾಡಿರುವ ಸಂಶೋಧನೆಯ ವ್ಯಾಪ್ತಿಯನ್ನ ಕೂಡ ಗಣನೀಯವಾಗಿ ವಿಸ್ತರಿಸಿದವರು ಅಂತಂದ್ರೆ ಕುಂದಣಗಾರರು. ಇಂತಹ ಕುಂದಣಗಾರರ ವಿಸ್ತಾರ ಅಧ್ಯಯನಕ್ಕೆ, ಸೂಕ್ಷ್ಮ ಚಿಂತನೆಗೆ, ವಿಚಾರಶೀಲ ಬುದ್ಧಿಮತ್ತೆಗೆ, ವಿಶ್ಲೇಷಣಾ ಪ್ರಜ್ಞೆಗೆ, ಇತಿಹಾಸ ನಿಷ್ಠ ಪ್ರಾಮಾಣಿಕತೆಗೆ, ವಸ್ತುನಿಷ್ಠ ಅಧ್ಯಯನಕ್ಕೆ, ಖಚಿತ ಮತ್ತು ಉಚಿತ ನಿರೂಪಣೆಗೆ ಜ್ವಲಂತ ಸಾಕ್ಷಿಯಾಗಿ ಅನೇಕ ಕೃತಿಗಳು ಅವತರಿಸಿವೆ. ಈ ಎಲ್ಲಾ ಕಾರಣಕ್ಕಾಗಿ ಇತಿಹಾಸ, ಶಾಸನ ಶಾಸ್ತ್ರ, ನಾಣ್ಯ ಶಾಸ್ತ್ರ ಮತ್ತು ಆಧುನಿಕ ಕನ್ನಡ ಸಾಹಿತ್ಯ ಸಂಶೋಧನೆಯ ಸಂದರ್ಭದಲ್ಲಿ ಸ್ಮರಿಸಲೇಬೇಕಾದಂತಹ ಪ್ರಾತಸ್ಮರಣೀಯ ಹೆಸರು ಅಂತಂದ್ರೆ ಪ್ರೊಫೆಸರ್ ಕುಂದಣಗಾರ್ನವರು. ಅಂದ್ರೆ ಈ ಶತಮಾನದ ಆರಂಭದೊಳಗೆ ನಡುನಾಡಿನಲ್ಲಿ, ಹೊರನಾಡಿನಲ್ಲಿ, ಗಡಿನಾಡಿನಲ್ಲಿ ಕನ್ನಡವನ್ನ ಕಟ್ಟಿ ಬೆಳೆಸಿ ಕನ್ನಡ ಪರಂಪರೆಯ ನಿರ್ಮಾತೃ ಎನಿಸಿದವರು ಕುಂದಣಗಾರ್. ಕುಂದಣಗಾರ್ ಬಹಳ ವರ್ಷ ಕಳೆದದ್ದು ನೆರೆಯ ಮಹಾರಾಷ್ಟ್ರದೊಳಗೆ. ಆದ್ರೆ ಅವರ ವೈಶಿಷ್ಟ್ಯ ಏನು ಅಂತಂದ್ರೆ ಆ ನಾಡಿನ ಭಾಷೆಯನ್ನ ಪ್ರೀತಿಸುತ್ತಾ ಆ ನಾಡಿನ ಭಾಷೆಗೆ ಸಂಸ್ಕೃತಿಗೆ ತಮ್ಮದೇ ಆದ ರೀತಿಯ ಕೊಡುಗೆಗಳನ್ನ ಕೊಡ್ತಾ ತಮ್ಮ ಭಾಷೆ, ತಮ್ಮ ಇತಿಹಾಸ, ಕನ್ನಡ ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ, ಕನ್ನಡ ನಾಡಿನ ಇತಿಹಾಸವನ್ನ ಹೆಕ್ಕಿ ತೆಗೆದು ಹೊಸ ಹೊಸ ವಿಷಯಗಳನ್ನ ಬೆಳಕಿಗೆ ತಂದು ಕನ್ನಡ ಮರಾಠಿ ಭಾಷಾ ಬಾಂಧವ್ಯದ ಸೇತುವೆಯಾಗಿ ಅವರು ಕಾರ್ಯನಿರ್ವಹಿಸಿದ್ದು ಈ ವಿದ್ವಾಂಸರ ಅತ್ಯಂತ ಮಹತ್ವವಾದಂತಹ ಕೊಡುಗೆ ಅಥವಾ ಕಾಣಿಕೆ ಅಂತ ಹೇಳಿ ನಾವು ಹೇಳಬಹುದು. ಸೊ ಈ ನಿಟ್ಟಿನಲ್ಲಿ ಅವರನ್ನ ಕನ್ನಡ ಪರಂಪರೆಯ ನಿರ್ಮಾತೃ ಅಂತ ಹೇಳಿ ಕುಂದಣಗಾರರನ್ನು ನಾವು ಕರಿಬಹುದು. ಕುಂದಣಗಾರರ ಬರಹ, ಬದುಕು ಬರಹಗಳ ಅಭ್ಯಾಸವೆಂದರೆ ಕಳೆದ ಶತಮಾನದ ಆರಂಭದ ದಶಕಗಳ ಉತ್ತರ ಕರ್ನಾಟಕದ ಸಾಹಿತ್ಯ ಸಂಸ್ಕೃತಿಯ ಇತಿಹಾಸವೇ ಸರಿ. ಇವರ ಕುರಿತು ಅನೇಕ ಬಿಡಿ ಲೇಖನಗಳು, ಅಸಂಖ್ಯಾತ ಬಿಡಿ ಲೇಖನಗಳು, ಇಡೀ ಗ್ರಂಥ, ಕಿರುಹೊತ್ತಿಕೆಗಳು, ಕೆಲ ಸಂಶೋಧನಾ ಸಂಸ್ಥೆಗಳು, ಅನೇಕ ಸಂಶೋಧನಾ ಪ್ರಬಂಧಗಳು, PhD ಸಂಪ್ರಬಂಧ ಇವೆಲ್ಲ ಹೊರಬಂದಿದ್ದರೂ ಕೂಡ ಕುಂದಣಗಾರ ಎಲೆಮರೆಯ ಕಾಯಿನೆ. ಯಾಕಂದ್ರೆ ಇವರಿಗೆ ಸಿಗಬೇಕಾದ ಪ್ರಾಧಾನ್ಯ, ಪ್ರಚಾರ, ಪ್ರಸಿದ್ಧಿ ಇವರಿಗೆ ಸಿಗಲಿಲ್ಲ. ಯಾಕಂದ್ರೆ ಇವರು ಅಳಿದ ನಂತರ ಇನ್ನೊಬ್ಬ ಸಂಶೋಧಕರಿಗೆ ವಸ್ತು ಆದರೆ ಹೊರತು ಇವರನ್ನ ಯಾರು ವಿಶೇಷವಾಗಿ ಸ್ಮರಿಸರು. ಸೊ ಪ್ರೊಫೆಸರ್ ಕೆ ಜಿ ಕುಂದಣಗಾರ್ ಅವರು ಹುಟ್ಟಿ ಶತಮಾನ ಕಳೆದರೂ ಕೂಡ ಸಾರಸ್ವತ ಲೋಕದ ಸೀಮಿತ ಸಂಶೋಧಕರಿಗೆ ಅವರ ಹೆಸರು ಕೇಳಿ ಮಾತ್ರ ಗೊತ್ತು.
ಈ ನಿಟ್ಟಿನಲ್ಲಿ ಕುಂದಣಗಾರರ ಬರಕು ಬರಹಗಳನ್ನ ಚಿತ್ರಿಸಿ ಅವರು ಇತಿಹಾಸ, ಶಾಸನ ಶಾಸ್ತ್ರ, ಪ್ರಾಕ್ತನ ಶಾಸ್ತ್ರ, ಕನ್ನಡ ಸಾಹಿತ್ಯ, ಕನ್ನಡ ಭಾಷೆ ಇವುಗಳ ಆಳ ಅಧ್ಯಯನ ಸಂಶೋಧನೆಯ ಕೈಂಕರ್ಯವನ್ನು ಬಿಂಬಿಸುವುದೇ ಇವತ್ತಿನ ಉಪನ್ಯಾಸದ ಉದ್ದೇಶ. ಕುಂದಣಗಾರರು ಬೆಳಗಾವಿ ಜಿಲ್ಲೆಯವರು ಅಂದ್ರೆ ಭೌಗೋಳಿಕವಾಗಿ ಸಂಪದ್ಭರಿತವಾಗಿ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆ ಹೊಂದಿದಂತಹ ಕನ್ನಡ ನಾಡಿನ ಭುಜಬಲದಂತಿರುವ ಬೆಳಗಾವಿಯಲ್ಲಿ ಬೆಳಗಾವಿಗೆ ಕರ್ನಾಟಕದೊಳಗೆ ವಿಶೇಷವಾದ ಸ್ಥಾನ ಇದೆ. ಇಲ್ಲಿ ಅನೇಕ ಮಹನೀಯರು, ಶಾಸನ ಶಾಸ್ತ್ರಜ್ಞರು, ಕವಿಗಳು, ಕಲಾವಿದರು, ಸಾಹಿತ್ಯ ದಿಗ್ಗಜರು, ಶಿಕ್ಷಣ ಕ್ಷೇತ್ರಜ್ಞರು ಬೆಳಗಾವಿಯ ಪುಣ್ಯ ಜಲದ ಸಂಜಾತರು. ಅದರಲ್ಲಿ ಕುಂದಣಗಾರರು ಶ್ರೇಷ್ಠ ವರಣ್ಯರು ಅಂತ ಹೇಳಿ ಹೇಳಬಹುದು. ಕುಂದಣಗಾರರು ಜನಿಸಿದ್ದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೌಜಲ್ಗಿಯಲ್ಲಿ. ಬರಪೀಡಿತ ಈ ಕುಗ್ರಾಮದ ಬಡ ಕುಟುಂಬದಲ್ಲಿ ಆಗಸ್ಟ್ 14, 1895 ಕುಂದಣಗಾರ ಅವರು ಜನಿಸಿದರು. ಇವರು ಜನಿಸಿದ್ದು ಪತ್ತಾರ ಕುಟುಂಬದಲ್ಲಾದರೂ ಅಂದ್ರೆ ಆದ್ರೂ ಕೂಡ ವಿಪರ್ಯಾಸ ಅಂದ್ರೆ ಬಂಗಾರವನ್ನೇ ಕಾಣದಂತಹ ಕಡುಬಡತನ ಅವರದು. ದಾರುಣ ಬಡತನದಿಂದ ಬೆಂದು ಹೋದಂತಹ ಅವಿಭಕ್ತ ಕುಟುಂಬದಲ್ಲಿ ಗಿರಿಯಪ್ಪ ಮತ್ತು ಶಾಕಂಬರಿ ದಂಪತಿಗಳ ಮೂರನೆಯ ಸಂತತಿಯಾಗಿ ಕಲ್ಲಪ್ಪ ಕುಂದಣಗಾರರು ಜನಿಸಿದರು. ಇತ್ತೀಚೆಗೆ ನಾನು ಈ ಉಪನ್ಯಾಸದ ತಯಾರಿಗಾಗಿ ಅವರ ದೂರದ ಸಂಬಂಧಿ ಒಬ್ರು ಬೆಳಗಾವಿಯಲ್ಲಿದ್ದಾರೆ, ನಿವೃತ್ತ ಶಿಕ್ಷಕಿ, ಅವರನ್ನು ಮಾತಾಡಿಸಿದಾಗ ಅವರು ಅದನ್ನ ಕಲ್ಲಪ್ಪ ಅಂತ ಹೇಳಿ ಕರೀತಾರೆ ಎಲ್ಲಾರು, ಅವ್ರ ಹೆಸರು ಆಕ್ಚುಲಿ ಕಾಳಪ್ಪ ಅಂತ ಇರ್ಬೇಕಾಗಿತ್ರಿ, ಯಾಕಂದ್ರೆ ನಾವು ವಿಶ್ವಕರ್ಮಿಗಳು, ನಮ್ಮ ವಿಶ್ವಕರ್ಮಿಗಳ ಕುಲದೇವತೆ ಅಂತಂದ್ರೆ ಶಿರಸಂಗಿಯ ಕಾಳಮ್ಮ, ಅದಕ್ಕೆ ಕಾಳಪ್ಪ ಅಂತ ಹೆಸರಿದೆ. ಆದ್ರೆ ಸಾಹಿತ್ಯ ಲೋಕದಲ್ಲಿ ಮಾತ್ರ ಎಲ್ಲಾರನ್ನು ಅವ್ರನ್ನ ಕಲ್ಲಪ್ಪ ಅಂತ ಮಾಡಿಬಿಟ್ಟಾರ್ರಿ ಅಂತ. ಆದ್ರೆ ಇನ್ನುಳಿದ ಕೆಲವು ವಿದ್ವಾಂಸರ ಜೊತೆಗೆ ನಾನು ಮಾತಾಡಿದಾಗ ಈ ಕುಂದಣಗಾರ ಅವರ ಜೀವಿತಾವಧಿಯಲ್ಲಿಯೇ ಅವರನ್ನ ಕಲ್ಲಪ್ಪ ಅಂತ ಹೇಳಿ ಕರೆದಾಗ ಅದಕ್ಕೆ ಅವರು ಸಮ್ಮತಿಸಿದ್ರು, ಅದರ ಸಮ್ಮತಿ ಇತ್ತು. ಬಹುಶಃ ಕಾಳಪ್ಪ ಅಂತ ಹೇಳಿ ಅವ್ರನ್ನ ಮನೆಯಲ್ಲಿ ಕುಟುಂಬದ ಸರ್ಕಲ್ ನಲ್ಲಿ ಕರೆದ್ರು ಕೂಡ ಕಲ್ಲಪ್ಪ ಅನ್ನೋದು ಅವರ ರೂಢಿನಾಮ ಆಗಿರಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ. ಸೊ ಅವರು 2 ವರ್ಷದವರಿದ್ದಾಗ ತಂದೆಯನ್ನು ಕಳ್ಕೊಂಡ್ರು. ಮುಂದೊಂದು ವರ್ಷದಲ್ಲೇ ತಾಯಿ ಶಾಕಂಬರಿ ತೀರಿ ಹೋಗಿ ಅವರ ಅನಾಥರಾದರು. ಮುಂದೆ ಕೆಲ ವರ್ಷಗಳಲ್ಲಿ, 4-5 ವರ್ಷಗಳಲ್ಲಿ ಅವರ ಅಣ್ಣ, ತಮ್ಮ, ಅಕ್ಕ, ತಂಗಿ ಇವರೆಲ್ಲ ಅಕಾಲ ಮರಣವನ್ನು ಹೊಂದಿದರು. ಉಳಿದವರು ಅಂತಂದ್ರೆ ಕುಂದಣಗಾರರು ಮತ್ತು ಅವರ ಅಕ್ಕ. ಈಗ ಹೀಗಾಗಿ ಚಿಕ್ಕ ವಯಸ್ಸಿನಲ್ಲಿ ಅವರು ಅನಾಥರಾದರು. ಈ ಕುಂದಣಗಾರರು ಆಶ್ರಯ ಕೊಟ್ಟವರು ಅವರ ಚಿಕ್ಕಪ್ಪನಾದಂತಹ ನಿಂಗಪ್ಪ ಅಂತ ಹೇಳಿ, ಯಾಕಂದ್ರೆ ತಂದೆ ತಾಯಿಯನ್ನ ಕಳ್ಕೊಂಡ ಮೇಲೆ. ಇವರು ಕೂಡ ಕುಲಕಸುಬಿಗೆ ಆಸ್ಪದ ವಿರದ್ದರಿಂದ ಚಿಕ್ಕಪ್ಪ ನಿಂಗಪ್ಪ ಏನ್ ಮಾಡ್ತಿದ್ರು ಅಂತಂದ್ರೆ ಕೀರ್ತನೆ, ಹರಿಕತೆ, ಪ್ರವಚನಗಳನ್ನ ಹೇಳಿ ಹೊಟ್ಟೆ ಹೊರದ್ಕೊಳ್ತಾ ಇದ್ರು. ಕುಟುಂಬವನ್ನು ಕೂಡ ಅವ್ರು ಸಾಕ್ತಾ ಇದ್ರು. ಸೊ ಬಾಲ್ಯಾವಸ್ಥೆಯಲ್ಲಿಯೇ ಕುಂದಣಗಾರರು ಚಿಕ್ಕಪ್ಪನಾದಂತಹ ನಿಂಗಪ್ಪನವರಿಗೆ ಸಾಥ್ ಕೊಟ್ರು. ಅಂದ್ರೆ ಅವರ ಜೊತೆಗೆ ಹರಿಕಥೆ, ಕೀರ್ತನೆ, ಪ್ರವಚನ ಮಾಡ್ಲಿಕ್ಕೆ ತಮ್ಮ ತಿಳುವಳಿಕೆ ಬಂದಾಗಿನಿಂದ ಕುಂದಣಗಾರರು ಅವ್ರ ಜೊತೆಗೆ ಹೋಗ್ತಾ ಇದ್ರು. ಅವ್ರ ಚಿಕ್ಕಪ್ಪ ಹೇಳುತ್ತಿದ್ದಂತಹ ರಾಮಾಯಣ, ಮಹಾಭಾರತ, ಪ್ರಭುಲಿಂಗಲೀಲೆ, ಹರಿಶ್ಚಂದ್ರ ಕಾವ್ಯ, ಜೈಮಿನಿ ಭಾರತ, ಕುಮಾರವ್ಯಾಸ ಭಾರತ, ಅಡ್ಡಕಥೆಗಳು, ಅನೇಕ ಅಡ್ಡಕಥೆಗಳು, ಜನಪದ ಹಾಡುಗಳನ್ನ ಸುಶ್ರಾವ್ಯವಾಗಿ ಹಾಡುತ್ತಾ ಕನ್ನಡ ಕೃತಿಗಳಲ್ಲಿ ಆಸಕ್ತಿಯನ್ನ ಇವರು ಬೆಳೆಸ್ಕೊಂಡ್ರು. ಇದೇ ಕಾರಣಕ್ಕಾಗಿ ಕನ್ನಡ ಸಾಹಿತ್ಯ ಆಸಕ್ತಿ ಮತ್ತು ದೇಸಿ ಲಯ ಛಂದಗಳ ನಾದ ಕುಂದಣಗಾರರಿಗೆ ಮೂಡಿತ್ತು. ಅಷ್ಟೇ ಅಲ್ಲದೆ ಇವರ ಅಸಾಧಾರಣವಾದಂತಹ ಸ್ಮರಣ ಶಕ್ತಿ, ಕಾವ್ಯಾಸಕ್ತಿ, ಸ್ಪಷ್ಟ ಉಚ್ಚಾರ, ಸರಾಗವಾಗಿ ಹಾಡುವ ಪರಿ ಜನರಿಗೆ ಬಹಳ ಜನರ ಮನರಂಜನೆಗೆ ಕೂಡ ಇದು ಕಾರಣವಾಯಿತು. ಇಷ್ಟೇ ಅಲ್ಲದೆ ಇವರು ಚಿಕ್ಕಪ್ಪನವರ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿದರು. ಹುಟ್ಟೂರಾದ ಕೌಜಲ್ಗಿಯಲ್ಲಿಯೇ ಪ್ರಾಥಮಿಕ ಶಿಕ್ಷಣವನ್ನ ಇವರು ಅತ್ಯಂತ ಕಷ್ಟದಿಂದ ಪೂರೈಸಿದರು. ಇವರ ಜ್ಞಾಪಕ ಶಕ್ತಿ ಏಕಪಾಠಿ ಅಂತ ಏನ್ ಹೇಳ್ತಾರೆ, ಒಂದ್ಸಲ ಓದಿದ್ರೆ ಅವ್ರಿಗದ್ ನೆನಪುಳಿತಿತ್ತು. ಮತ್ತೆ ಬಾಯಿ ಲೆಕ್ಕ, ಓರಲ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೀವಲ್ಲ, ಬಾಯಿ ಲೆಕ್ಕ ಗಣಿತದ ಜ್ಞಾನದಿಂದಾಗಿ ಶಿಕ್ಷಕರ ಮೆಚ್ಚುಗೆ ಗಳಿಸಿ ಮುಂದೆ ಅವರಿವರ ನೆರವಿನಿಂದ ಕುಂದಣಗಾರರು ಬೆಳಗಾವಿಯ ಸರ್ದಾರ್ಸ್ ಹೈಸ್ಕೂಲ್ನಲ್ಲಿ ಸೇರಿದ್ರು. ಇಲ್ಲಿ ಕೂಡ ಶಾಲೆಯ ನಂತರ ಸಂಜೆಯ ಅವಧಿಯಲ್ಲಿ
ಸ್ಥಳೀಯ ಸರಾಫ್ ಅಂಗಡಿಯಲ್ಲಿ ಕೆಲಸ ಮಾಡಿ 4 ರೂಪಾಯಿಗಳನ್ನು ತಿಂಗಳಿಗೆ ಗಳಿಸಿ ಅದನ್ನ ತಮ್ಮ ಶಿಕ್ಷಣಕ್ಕಾಗಿ ಅವರು ವಿನಿಯೋಗಿಸ್ಲಿಕ್ಕೆ ಹತ್ತಿದ್ರು. ಸೊ ಬಡತನವನ್ನ ಬೆಂಬಿಡದ ಬಡತನವನ್ನ ಎದುರಿಸಿ ಧೈರ್ಯದಿಂದ ಮುನ್ನುಗ್ಗಿ ಕಷ್ಟದ ಜೀವನವನ್ನ ಸಾಗಿಸುತ್ತಾ ಛಲದಿಂದ ಮಾಧ್ಯಮ ಶಿಕ್ಷಣವನ್ನ ಇವರು ಬೆಳಗಾವಿಯ ಸರ್ದಾರ್ ಹೈಸ್ಕೂಲ್ನಲ್ಲಿ ಪೂರ್ಣಗೊಳಿಸಿದರು. ಆರಂಭಿಕ ಹೋರಾಟದ ಬದುಕಿನಿಂದಾಗಿ ಕುಂದಣಗಾರರು ಈ ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆ, ಸ್ವಾವಲಂಬನೆ, ಸ್ವಾಭಿಮಾನ, ಸತ್ಯ ಇವೇ ಮುಂತಾದ ಜೀವನ ಮೌಲ್ಯಗಳನ್ನ ಬಾಲ್ಯದಿಂದಲೂ ಅಳವಡಿಸಿಕೊಂಡ್ರು. ಮಕ್ಕಳಿಂದ ಕುಂದಣಗಾರರ ಮಕ್ಕಳಿರದ ಕುಂದಣಗಾರರ ದೂರದ ಸಂಬಂಧಿ ಒಬ್ರು ಭೀಮಪ್ಪ ಕೌಜಲಗಿ ಅಂತ ಹೇಳಿ ಧಾರವಾಡದಲ್ಲಿದ್ರು. ಅವರು ಕುಂದಣಗಾರರ ಮುಂದಿನ ಶಿಕ್ಷಣದ ಹೊರೆಯನ್ನ ತಾವು ವಹಿಸಿಕೊಂಡ್ರು. ಅವ್ರನ್ನ ಧಾರವಾಡಕ್ಕೆ ಕರೆದೊಯ್ದು ವಿಕ್ಟೋರಿಯಾ ಹೈಸ್ಕೂಲ್ಗೆ, ಅಂದ್ರೆ ಈಗಿನ ವಿದ್ಯಾರಣ್ಯ ಹೈಸ್ಕೂಲ್ಗೆ ಅವರನ್ನ ಸೇರಿಸಿದರು. ಅವರ ಆಶ್ರಯದಲ್ಲಿ ಕುಂದಣಗಾರರ ಮ್ಯಾಟ್ರಿಕ್ಯುಲೇಷನ್ ವಿದ್ಯಾಭ್ಯಾಸ ಧಾರವಾಡದಲ್ಲಿ ವಿದ್ಯಾರಣ್ಯ, ಈಗಿನ ವಿದ್ಯಾರಣ್ಯ ಹೈಸ್ಕೂಲ್, ಮೊದಲಿನ ಮುನ್ಸಿಪಲ್ ಹೈಸ್ಕೂಲ್ನಲ್ಲಿ ಮುಂದುವರಿತು. ಇಲ್ಲಿ ಕೂಡ ಬೆಳಗ್ಗೆ ಮನೆಗೆಲಸದಲ್ಲಿ ಭೀಮಪ್ಪ ಕೌಜಲ್ಗಿಯವರ ಹೆಂಡತಿಗೆ ಸಹಾಯವನ್ನ ಮಾಡ್ತಿದ್ರು. ಅದಾದ ನಂತರ ಸ್ಕೂಲ್ಗೆ ಅವಧಿ, ಸಂಜೆ ಬಂದ ಮೇಲೆ ಕುಲಕಸಬನ್ನ ಕಲಿತು ಭೀಮಪ್ಪನವರಿಗೆ ಸಹಾಯ ಮಾಡ್ತಿದ್ರು. ಸೊ ಆತನ ಮೇಲೆ ವಿಶೇಷ ಮಮತೆ ಹೊಂದಿದಂತಹ ಈ ಕೌಸಲ್ಗಿ ದಂಪತಿಗಳು ಅತ್ಯಂತ ಪ್ರೀತಿಯಿಂದ ಇವರನ್ನು ಸಾಕಿದರು. ಮುಂದೆ ಅವರಿಗೆ ಇಬ್ಬರು ಗಂಡು ಮಕ್ಕಳಾದರೂ ಕೂಡ ಅಷ್ಟೇ ಪ್ರೀತಿಯಿಂದ ಹಿರಿಯ ಮಗನ ಸ್ಥಾನವನ್ನ ಇವರಿಗೆ ಅವರು ಕೊಟ್ಟಿದ್ರು. ಕುಂದಣಗಾರ ಕೂಡ ಕೌಸಲ್ಗಿ ದಂಪತಿಗಳ ಇಬ್ಬರು ಮಕ್ಕಳನ್ನ ತಮ್ಮ ಸ್ವಂತ ತಮ್ಮಂದಿರ ಹಾಗೆ ಕೊನೆಯವರೆಗೂ ಅವರಲ್ಲಿ ವಿಶ್ವಾಸವನ್ನ ಇಟ್ಕೊಂಡಿದ್ರು. 1909ರಲ್ಲಿ ಧಾರವಾಡದಲ್ಲಿ ಇವರು ಮ್ಯಾಟ್ರಿಕ್ಯುಲೇಷನ್ ನಲ್ಲಿ ಪ್ರಥಮ ದರ್ಜೆಯಲ್ಲಿ ಇವರು ತೇರ್ಗಡೆಯನ್ನ ಹೊಂದಿದ್ರು. ಅದಾದ ನಂತರ ಮತ್ತೆ ಪ್ರಶ್ನಾರ್ಥಕ ಚಿಹ್ನೆ, ಮುಂದೇನು, ಮುಂದೆ ಹೆಂಗ್ ಓದೋದು, ಹಣಕ್ಕೆ ಏನ್ ಮಾಡೋದು, ಯಾರ ಆಸರೆ ಪಡೆಯೋದು, ಇದೆಲ್ಲ ಕ್ವಶನ್ ಮಾರ್ಕ್ಸ್ ಅವ್ರ ಮುಂದಿದ್ದು. ಆಗ ಉತ್ತರ ಕರ್ನಾಟಕದಲ್ಲಿ ಕಾಲೇಜೇ ಇರಲಿಲ್ಲ. ಸೊ ಧಾರವಾಡದಲ್ಲಿ ಅಷ್ಟೇ, ಇಡೀ ಉತ್ತರ ಕರ್ನಾಟಕದಲ್ಲೇ ಇರಲಿಲ್ಲ. ಅದರಿಂದ ಮುಂದೇನು ಎಂಬ ಪ್ರಶ್ನೆ ಮತ್ತೆ ಅವರನ್ನ ಕಾಡಿತು. ಸೊ ಶಿಕ್ಷಕರ ಶುಭಾಶೀರ್ವಾದ ಮತ್ತು ಸ್ವಂತ ಪರಿಶ್ರಮ, ಪ್ರಯತ್ನಶೀಲ ಗುಣ, ಕೆಲವು ಹಿತಚಿಂತಕರ ಆರ್ಥಿಕ ಸಹಾಯದಿಂದ ಕುಂದಣಗಾರರು ಪುಣೆಯ ಪ್ರಖ್ಯಾತ ಫರ್ಗೂಸನ್ ಕಾಲೇಜ್ ಅನ್ನ ಇಂಟರ್ಮಿಡಿಯೇಟ್ಗಾಗಿ ಸೇರಿದರು. ಇಲ್ಲಿ ಕೂಡ ಅವ್ರ ಕಡೆ ಅಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ, ಅನೇಕ ವಿದ್ಯಾರ್ಥಿಗಳ ಬಹುತೇಕ ವಿದ್ಯಾರ್ಥಿಗಳೆಲ್ಲ ಶ್ರೀಮಂತ ಜಮೀನ್ದಾರರ ಮನೆತನದಿಂದ ಬಂದವರು. ಮೇಲಾಗಿ ಪುಣೆ ಮರಾಠಿ ನೆಲ, ಭಾಷೆ ಬರುವುದಿಲ್ಲ ಅವರಿಗೆ. ಅವ್ರ ಕಡೆ ಇದ್ದದ್ದು ಅಂತಂದ್ರೆ ಹಾಸಲ್ ಒಂದು ಕಂಬಳಿ, ಹೊದಿಕೊಂದು ಹಚ್ಚಡ, ಒಂದು ಹಳೆಯ ಟ್ರಂಕು, ಒಂದು 8-10 ಪುಸ್ತಕಗಳು ಇವಷ್ಟೇ ಅವ್ರ ಕಡೆ ಆಸ್ತಿ ಇದ್ದು. ಮೇಲಾಗಿ ಇವರು ಧೋತ್ರ ಉಟ್ಟು ಟೊಪ್ಪಿಗೆ ಹಾಕಿ ಈ ಒಂದು ಪುಸ್ತಕವನ್ನ ಕೈಯಲ್ಲಿ ಹಿಡಿದು ಅಂದ್ರೆ ಅದರ ಬಡತನದ ಸಾಕಾರ ಮೂರ್ತಿ ಅಂತ ಕಾಣಿಸೋದ್ರಿಂದ ಸಹಪಾಠಿಗಳೆಲ್ಲ ಇವರನ್ನ ಚೇಷ್ಟೆ ಮಾಡ್ತಿದ್ರು. ಅಂತಹ ಪ್ರತಿಕೂಲ ಪರಿಸ್ಥಿತಿಯಲ್ಲಿಯೂ ಕೂಡ ಅವರು ಗಟ್ಟಿಯಾಗಿ ನೆನೆ ಊರಿ ತಮ್ಮ ಶಿಕ್ಷಣವನ್ನ ಮುಂದುವರಿಸಿದ್ರು. ಆದರೆ ಇಲ್ಲಿ ಪುಣೆಯ ಫರ್ಗೂಸನ್ ಕಾಲೇಜಲ್ಲಿ ಓದುವಾಗ ಅನೇಕ ಅಡಚಣೆಗಳು ಅವರನ್ನ ಕಾಡಿದವು. ಅವರ ಈ ಪೌಷ್ಟಿಕ ಆಹಾರ ಇಲ್ಲದ ಕಾರಣ ಅವರ ಆರೋಗ್ಯ ಕೂಡ ಹದಗೆಟ್ಟಿತು. ತುಂಬಲಿಕ್ಕೆ ಫೀಸ್ಗೆ ಹಣ ಇರದೇ ಇರೋದ್ರಿಂದ 1 ವರ್ಷ ನಿಲ್ಲಿಸಬೇಕಾಯ್ತು. ಹೀಗಾಗಿ 2 ವರ್ಷದ ಶಿಕ್ಷಣವನ್ನ ಪೂರೈಸಲಿಕ್ಕೆ ಅವರಿಗೆ 4 ವರ್ಷ ಬೇಕಾಯ್ತು. 1909ರಲ್ಲಿ ಅಲ್ಲಿ ಜಾಯ್ನ್ ಆಗಿದ್ರು ಅವರು. 1913ರಲ್ಲಿ ಇಂಟರ್ಮಿಡಿಯೇಟ್ ಅವರಲ್ಲಿ ಪೂರ್ಣಗೊಳಿಸಿದರು. ಸೊ ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಇದಾದ ನಂತರ ಅವರು ತಮ್ಮ ವ್ಯಾಸಂಗವನ್ನು ನಿಲ್ಲಿಸಿ ತಮ್ಮ ಹುಟ್ಟೂರಿಗೆ ಕೌಜಲ್ಗಿಗೆ ಮರಳುತ್ತಾರೆ. ಆಗ ಮನೆಯವರ ಬಲವಂತ ಆಪ್ತರ ಒತ್ತಾಯಕ್ಕೆ ಅವರು ವಿವಾಹ ಬಂಧನದಲ್ಲಿ ಸಿಗಬೇಕಾಯ್ತು. ಧಾರವಾಡದ ಪ್ರಸಿದ್ಧ ಯವಳೇಕರ್ ಮನೆತನದ ಕಮಲಾಬಾಯಿಯನ್ನ ಅವರು ವಿವಾಹವಾದರು. ಅವರು ವಿವಾಹ ಇವರ ಗೃಹಿಣಿಯಾಗಿ ಇವರ ಮನೆ ತುಂಬಿದರು. ಅದಾದ ನಂತರ ಕುಂದಣಕಾರ ಅವರು ಸ್ವಲ್ಪ ಮಟ್ಟಿಗೆ ಅವರ ಅದೃಷ್ಟ ರೇಖೆ ಬದಲಾಯಿತು ಅಂತ ಹೇಳ್ಬೋದು. ಅವ್ರು ಮದುವೆ ಆಗಿತ್ತು 1914ರಲ್ಲಿ. ಮುಂದೆ 2 ವರ್ಷದಲ್ಲಿ 1916ರಲ್ಲಿ ಕೊಲ್ಲಾಪುರದ ರಾಜಾರಾಮ ಹೈಸ್ಕೂಲ್ನಲ್ಲಿ ಅವರು ವಿಜ್ಞಾನ ಶಿಕ್ಷಕರಾಗಿ ಸೇರಿಕೊಂಡ್ರು. 2 ವರ್ಷ ಅಂದ್ರೆ 1914ರಿಂದ 16ವರೆಗೂ ರಾಜಾರಾಮ ಹೈಸ್ಕೂಲ್ನಲ್ಲಿ ಶಿಕ್ಷಕರಾಗಿದ್ರು. ಮುಂದೆ ಅವರನ್ನ ಗೋಕಾಕದ ಆಂಗ್ಲೋ ವರ್ನಾಕ್ಯುಲರ್ ಹೈಸ್ಕೂಲ್, ಈಗಿನ ಮುನ್ಸಿಪಲ್ ಹೈಸ್ಕೂಲ್ ಅಂತಾರೆ, ಅಲ್ಲಿ ಅವರು ವಿಜ್ಞಾನ ಶಿಕ್ಷಕರಾಗಿ ತಮ್ಮ ಸೇವೆಯನ್ನ ಪ್ರಾರಂಭಿಸಿದರು. ಇಲ್ಲಿ ಮುಂದೆ ಅವರು
ಸ್ನಾತಕೋತ್ತರ ಎಂ ಎ ಕನ್ನಡದಲ್ಲಿ ಎಂ ಎ ಪದವಿಯನ್ನ ಪೂರ್ಣಗೊಳಿಸುವವರೆಗೂ ಅವರು ಗೋಕಾಕದ ಮುನ್ಸಿಪಲ್ ಹೈಸ್ಕೂಲ್ ನಲ್ಲಿಯೇ ತಮ್ಮ ಸೇವೆಯನ್ನ ಮುಂದುವರಿಸಿದ್ರು. ಅಂದ್ರೆ 1918 1925 ವಿಜ್ಞಾನ ಶಿಕ್ಷಕರಾಗಿದ್ರು ಅವರು. ಈಗ ಇಲ್ಲಿ ಈ ಹೈಸ್ಕೂಲ್ ನಲ್ಲಿ ಅವರು ವಿಜ್ಞಾನ ಶಿಕ್ಷಕರಾಗಿ ಸೇವೆ ಮಾಡ್ತಾ ಇದ್ದಾಗ ಇವರ ಶಿಷ್ಯರಲ್ಲಿ ಆಗ ವಿದ್ಯಾರ್ಥಿಗಳಾಗಿದ್ದವರು ಪ್ರಮುಖರಂತಂದ್ರೆ ಡಾಕ್ಟರ್ ಡಿ ಸಿ ಪಾವಟೆ, ಕೆ ಬಿ ಪುಗಸಟ್ಟಿ, ಡಾಕ್ಟರ್ ಗುರುಲಿಂಗ್ ಹಿರೇಮಠ್, ಎ ಆರ್ ಪಂಚಗಾಲಿ ಮುಂತಾದ ಗಣ್ಯ ವ್ಯಕ್ತಿಗಳು ಇವರ ವಿದ್ಯಾರ್ಥಿಗಳಾಗಿ ಅಲ್ಲಿ ಮುನ್ಸಿಪಲ್ ಗೋಕಾಕದ ಮುನ್ಸಿಪಲ್ ಹೈಸ್ಕೂಲ್ ನಲ್ಲಿದ್ರು. ಅಲ್ಲಿ ಆ ಹೈಸ್ಕೂಲ್ ನಲ್ಲಿ ಶಿಕ್ಷಕ ವೃತ್ತಿಯನ್ನ ಮುಂದುವರಿಸುತ್ತಾ ಕುಂದಣಗಾರರು ಬಿ ಎಗೆ ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಬಿ ಎ ದಲ್ಲಿ ಇವರು ಆಯ್ದುಕೊಂಡಂತಹ ವಿಷಯಗಳು ಭೌತಶಾಸ್ತ್ರ, ರಸಾಯನ ಶಾಸ್ತ್ರ ಮತ್ತು ಇಂಗ್ಲಿಷ್ ಭಾಷೆ. ಅವರಿಗೆ ಕನ್ನಡವನ್ನ ಐಚ್ಛಿಕ ಭಾಷೆಯನ್ನಾಗಿ ತೆಗೆದುಕೊಂಡು ಬಿ ಎ ಪೂರ್ಣಗೊಳಿಸುವಂತಹ ಉತ್ಕಟ ಆಸೆ ಇದ್ದರೂ ಕೂಡ ಅವಾಗ ಅದಕ್ಕೆ ಪ್ರಾವಿಷನ್ ಇರಲಿಲ್ಲ, ಕನ್ನಡ ಆಪ್ಷನಲ್ ಭಾಷೆಯಾಗಿ ಅದು ಇರಲಿಲ್ಲ. ಸೊ ಅದಕ್ಕೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಇಂಗ್ಲಿಷ್ ವಿಷಯಗಳನ್ನ ತೆಗೆದುಕೊಂಡು 1919 ಅವರು ತಮ್ಮ ಬಿ ಎ ಪದವಿಯನ್ನ ಪೂರ್ಣಗೊಳಿಸಿದ್ರು. ಬಹುಶಃ ಈ ವೈಜ್ಞಾನಿಕ ಹಿನ್ನೆಲೆಯಿಂದನೇ ಇರಬೇಕು, ಮುಂದೆ ಅವರು ಶಾಸನ ಶಾಸ್ತ್ರ, ನಾಣ್ಯ ಶಾಸ್ತ್ರಗಳನ್ನ ಸಂಬಂಧಿಸಿದಂತಹ ನಾಣ್ಯ ಶಾಸ್ತ್ರಗಳಿಗೆ ಸಂಬಂಧಿಸಿದಂತಹ ಸಂಶೋಧನಾ ಪ್ರಬಂಧಗಳನ್ನ ಬರೆಯುವಾಗ ಅಥವಾ ಸಂಶೋಧನೆಯನ್ನು ಮಾಡುವಾಗ ವೈಜ್ಞಾನಿಕವಾಗಿ ಶಾಸ್ತ್ರೀಯವಾಗಿ ನಿಷ್ಕರ್ಷಗೊಳ್ಳಲಿಕ್ಕೆ ಇದು ಬಹುಶಃ ಅನುವು ಮಾಡಿಕೊಟ್ಟಿತು ಏನು. ಇವರ ಕುಂದಣಗಾರರಿಗೆ ಅವರ ಪತ್ನಿ ಎಲ್ಲಾ ರೀತಿಯಲ್ಲಿಯೂ ಸಹಧರ್ಮಿಣಿಯಾಗಿದ್ರು. ಅವರ ಸಾಹಿತ್ಯ ಸಂಸ್ಕೃತಿಯ ಸಂಶೋಧನೆಯಲ್ಲಿ ಅವರಿಗೆ ಪ್ರೇರಣೆಯಾಗಿ ಸದಾ ನೆರವಾಗ್ತಿದ್ರು ಮತ್ತು ಮನೆಗೆ ಬರುವ ವಿದ್ವಾಂಸರಿಗೆ, ಅದರಲ್ಲೂ ಕನ್ನಡ ವಿದ್ಯಾರ್ಥಿಗಳಿಗೆ ಅವರ ಮನೆ ಅಂತಂದ್ರೆ ಕನ್ನಡ ಕಾಶಿ ಆಯ್ತು ಅಂತ ಹೇಳಿ ಅಂದ್ರೆ ಅವರ ಆದರ, ಉಪಚಾರ, ಆತಿಥ್ಯದಿಂದ ಉಪಕೃತರಾಗ್ತಿದ್ರು ಅವರ ಕನ್ನಡ ವಿದ್ಯಾರ್ಥಿ ಬಳಗ. ಪತ್ನಿಯ ಸಕ್ರಿಯ ಸಹಭಾಗಿತ್ವ ಮತ್ತು ಪ್ರೇರಣೆಯನ್ನ ಆಧುನಿಕ ಮತ್ತು ಪಂಪನ ಕಾಲದ ಆಭರಣಗಳು ಅನ್ನುವಂತಹ ಅವರು ಒಂದು ಪ್ರಬಂಧ ಏನ್ ಬರ್ದಾರೆ ಅವರ ಅಡಿ ಟಿಪ್ಪಣಿಯಲ್ಲಿ ಅವರು ಕುಂದಣಗಾರರು ಮನಸಾ ಸ್ಮರಿಸಿದ್ದನ್ನು ಇಲ್ಲಿ ಉಲ್ಲೇಖಿಸಬಹುದು. ಇನ್ನ ಕುಂದಣಗಾರರ ಕುಟುಂಬದ ಬಗ್ಗೆ ಹೇಳೋದಾದ್ರೆ ಅವರಿಗೆ 3 ಮಕ್ಕಳು, ಹಿರಿಯ ಮಗಳು ಭಾರತ ಸೇನೆಯ ಹಿರಿಯ ಅಧಿಕಾರಿಯಾಗಿದ್ದಂತಹ ಅನಂತರಾವ್ ಕಟ್ಕೋಳ್ ಅವರನ್ನ ವಿವಾಹವಾದ್ರು. ಎರಡನೇ ಮಗಳು ಅಕಾಲ ಮರಣವನ್ನು ಅನಾರೋಗ್ಯದಿಂದ ಅಕಾಲ ಮರಣವನ್ನು ಹೊಂದಿದ್ರು. ಏಕೈಕ ಪುತ್ರ ನಾರಾಯಣ ಅಂತರ್ಜಾತಿಯ ವಿವಾಹವನ್ನ ಆದ್ದರಿಂದ ಕುಂದಣಗಾರ ದಂಪತಿಗಳಿಂದ ದೂರವಾದ್ರು. ಹೀಗೆ ಕುಂದಣಗಾರಿಗೆ ಅಧಿಕ ಅಳಲು, ಕಹಿ, ದುಃಖ, ನೋವು ಜೀವನದಾದ್ಯಂತ ಅನುಭವಿಸಬೇಕಾಯಿತು. ಅಂದ್ರೆ ಜೀವನದುದ್ದಕ್ಕೂ ಬಡತನದ ಬೇಗೆ, ಕಡು ಬಡತನ, ಮತ್ತೆ ಚರ್ಮ ರೋಗ, ಕಾಲಿಗೆ ಇಸುಬಾಗಿತ್ತು ಅವರಿಗೆ, ರಕ್ತದೊತ್ತಡ, ಮನೆಯಿಂದ ದೂರವಾದ ಮಗನಿಂದಾಗಿ ಅರೆಹುಚ್ಚಿಯಾದಂತಹ ಪತ್ನಿ, ಈ ವಿಷಮ ಪರಿಸ್ಥಿತಿಯ ನಡುವೆಯೂ ಕೂಡ ಯೋಗಿಯ ಹಾಗೆ ಸ್ಥಿತಪ್ರಜ್ಞರಾಗಿ ಬಾಳಿ ಬದುಕಿ ವಿದ್ವತ್ತನ್ನ ಸಂಪಾದಿಸಿದ್ದು ಕುಂದಣಗಾರರ ಹಿರಿಮೆ. ಅವರ ಕಿರಿಯ ಸಹ ಉದ್ಯೋಗಿಯಾದಂತಹ ಪ್ರೊಫೆಸರ್ ಪ್ರಹ್ಲಾದ್ ಕುಮಾರ್ ಭಾಗೋಜಿ ಅವರು ಹೇಳುವ ಹಾಗೆ ಕುಂದಣಗಾರರು ಸಮಸ್ಯೆಗಳೆಂಬ ಬೆಂಕಿ ಉಂಡೆಯನ್ನ ನುಂಗಿ ಸ್ಥಿತಪ್ರಜ್ಞರಂತೆ ಇದ್ದು ಆತ್ಮ ಅಪರಂಜಿಯಾಗಿ ಸಾಕ್ರೆಟಿಸ್ನ ಸಹನೆಯನ್ನ ಬಳಸಿಕೊಂಡು ವಿಷವನ್ನುಂಡರೂ ಕೂಡ ಮಂದ ಹಸವನ್ನೇ ಬೀರುವ ನೀಲಕಂಠರಾಗಿದ್ದರು ಅಂತ ಹೇಳಿ ಪ್ರೊಫೆಸರ್ ಪ್ರಹ್ಲಾದ್ ಕುಮಾರ್ ಭಾಗೋಜಿ ಅವರು ಕುಂದಣಗಾರ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಜ್ಞಾನ ಪಿಪಾಸುವಾದಂತಹ ಕುಂದಣಗಾರರು ಎಂ ಎ ಕಲಿಯುವ ನಿರ್ಧಾರವನ್ನು ಮಾಡಿದರು. ಗೋಕಾಕದಲ್ಲಿ ಶಿಕ್ಷಕ ವೃತ್ತಿಯನ್ನು ಮುಂದುವರಿಸ್ತಾ ಎಂ ಎ ದಲ್ಲಿ ಮಾತ್ರ ಅವರು ಕನ್ನಡವನ್ನ ಆಯ್ದುಕೊಂಡ್ರು, ಮುಖ್ಯ ವಿಷಯವನ್ನಾಗಿ ಆಯ್ದುಕೊಂಡ್ರು. ಮುಂಬೈ ವಿಶ್ವವಿದ್ಯಾಲಯದಿಂದ ತಮ್ಮ ವಿದ್ಯಾಭ್ಯಾಸವನ್ನ ಎಂ ಎ ವಿದ್ಯಾಭ್ಯಾಸವನ್ನ ಪ್ರಾರಂಭಿಸಿದ್ರು. ಆವಾಗ ಎಂ ಎಗೆ ರೆಗ್ಯುಲರ್ ತರಗತಿಗಳು ನಡೀತಿರ್ಲಿಲ್ಲ, ಸ್ವಂತ ಓದ್ಕೋಬೇಕಾಗ್ತಿತ್ತು. ಅವರು ತಮ್ಮ ಕೆಲವು ಹಿರಿಯ ವಿದ್ವಾಂಸರ ನೆರವನ್ನ ತಮ್ಮ ಎಂ ಎ ವಿದ್ಯಾಭ್ಯಾಸಕ್ಕಾಗಿ ತೆಗೆದುಕೊಂಡ್ರು. ಮಪ್ರ ಪೂಜಾರ್ ಅಂತ ಹೇಳಿ ಧಾರವಾಡದವರು, ಅವರಿಂದ ಕನ್ನಡ ಸಾಹಿತ್ಯವನ್ನ ಮತ್ತು ಮೂರ್ತಿ ಕಟ್ಟಿ ಅವರಿಂದ ಈ ಶಾಸ್ತ್ರ ಸಾಹಿತ್ಯವನ್ನ, ಬೆಳಗಾವಿಯ ದೇಶಪಾಂಡೆ ಬಾಜಿಕರ್ ಅವರಿಂದ ಸಂಸ್ಕೃತ ಸಾಹಿತ್ಯವನ್ನ, ಬೆಳಗಾವಿಯ ಪ್ರಸಿದ್ಧ ಜೈನ ವಿದ್ವಾಂಸರಾದಂತಹ ಅಣ್ಣಾರಾವ್ ಚೌಗ್ಲೆ ಅವರಿಂದ ಜೈನ ದರ್ಶನ, ಜೈನ ಶಾಸ್ತ್ರವನ್ನ ವಿಶೇಷವಾಗಿ ಕಲಿತು ತಮ್ಮ ಎಂ ಎ ವಿದ್ಯಾಭ್ಯಾಸವನ್ನ
1925ರಲ್ಲಿ ಮುಂಬೈ ವಿಶ್ವವಿದ್ಯಾಲಯದಿಂದ ಅವರು ಪೂರ್ಣಗೊಳಿಸ್ತಾರೆ. ಮುಂಬೈ ವಿಶ್ವವಿದ್ಯಾಲಯದಿಂದ ಕನ್ನಡ ವಿಷಯವನ್ನ ಆಯ್ದುಕೊಂಡು ಸ್ನಾತಕೋತ್ತರ ಪದವಿಯನ್ನ ಪಡೆದವರಲ್ಲಿ ಕುಂದಣಗಾರರು ಪ್ರಥಮರು, ಮೊದಲಿಗರು. ಇವರಿಗಿಂತ ಮೊದಲು ಶ್ರೀ ಶ್ರೀ ಬಸವನಾಳ್ ಅವರು ಎಂಎ ಪದವಿಯನ್ನ ಪಡೆದಿದ್ರು ಮುಂಬೈ ವಿಶ್ವವಿದ್ಯಾಲಯದಿಂದ. ಆದ್ರೆ ಅವರು ಇತಿಹಾಸ ವಿಷಯದಲ್ಲಿ ಎಂಎ ಪದವಿಯನ್ನ ಪಡೆದಿದ್ರು. ಅಂದ್ರೆ ಕನ್ನಡ ವಿಷಯದಲ್ಲಿ ಪ್ರಥಮ ಬಾರಿಗೆ ಮುಂಬೈ ವಿಶ್ವವಿದ್ಯಾಲಯದಿಂದ ಎಂಎ ಪದವಿ ಪಡೆದವರು ಅಂತಂದ್ರೆ ಕುಂದಣಗಾರರು. ಕುಂದಣಗಾರರು ಹಲವಾರು ಪ್ರಥಮರಲ್ಲಿ ಪ್ರಥಮರು ಅಂತ ಹೇಳ್ಬೋದು. ಮುಂಬೈ ವಿಶ್ವವಿದ್ಯಾಲಯ ಮೊದಲನೇ ಪದವಿ ಅವ್ರದ್ದು, ಮುಂಬೈ ವಿಶ್ವವಿದ್ಯಾಲಯದ PhD ಮಾರ್ಗದರ್ಶಕರು ಕನ್ನಡದಲ್ಲಿ ಮೊದಲನೆಯವರು, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ PhD ಮಾರ್ಗದರ್ಶಕರಾಗಿಯೂ ಕೂಡ ಅವರು ಮೊದಲನೆಯವರು. ಕರ್ನಾಟಕ ಕಾಲೇಜಿನಲ್ಲಿ ಕನ್ನಡ ವಿಭಾಗವನ್ನ ಪ್ರಥಮವಾಗಿ ಇವರು ಪ್ರಾರಂಭಿಸಿದರು. ರಾಜಾರಾಮ್ ಕಾಲೇಜಿನಲ್ಲಿಯೂ ಕೂಡ ಕನ್ನಡ ವಿಭಾಗವನ್ನ ಇವರು ಪ್ರಾರಂಭಿಸಿದರು. ಕೊಲ್ಲಾಪುರ ಸಂಸ್ಥಾನದ ಅಧೀನದಲ್ಲಿದ್ದಂತಹ ಪ್ರಾಕ್ತನ ವಸ್ತು ಸಂಗ್ರಹಾಲಯವನ್ನ ಪ್ರಥಮ ಬಾರಿಗೆ ಪ್ರಾರಂಭಿಸಿದವರು ಕೂಡ ಕುಂದಣಗಾರರು. ಬೆಳಗಾವಿಯ ರಾಣಿ ಪಾರ್ವತಿದೇವಿ ಕಾಲೇಜಿನಲ್ಲಿ ಕನ್ನಡ ವಿಭಾಗವನ್ನ ಕಟ್ಟಿ ಬಳಸಿದರು. ಮೊದಲನೇ ಸಲ ಗಡಿನಾಡಾದಂತಹ ಬೆಳಗಾವಿಯಲ್ಲಿ ನಾಡ ಹಬ್ಬವನ್ನ ಅಧಿಕೃತವಾಗಿ ಆಚರಿಸಲಿಕ್ಕೆ ವಿಶೇಷವಾಗಿ ಶ್ರಮ ಪಟ್ಟವರು ಅಂತಂದ್ರೆ ಕುಂದಣಗಾರರು. ಸೊ ಕುಂದಣಗಾರರು ಎಂಎ ಪದವಿಯನ್ನ ಪಡೆದ ನಂತರ 1925ರಲ್ಲಿ ಧಾರವಾಡದ ಪ್ರಸಿದ್ಧ ಕರ್ನಾಟಕ ಕಾಲೇಜಿನಲ್ಲಿ ಅವರನ್ನ ಕನ್ನಡ ಪ್ರಾಧ್ಯಾಪಕರನ್ನಾಗಿ ಅವರು ನೇಮಕಗೊಂಡರು. ಇಲ್ಲಿ ಕೂಡ ಅವರು ಪ್ರಥಮ ಕನ್ನಡ ಪ್ರಾಧ್ಯಾಪಕರು. ಕನ್ನಡ ವಿಭಾಗ ಇತ್ತು, ಕನ್ನಡ ವಿದ್ಯಾರ್ಥಿಗಳಿದ್ರು ಸ್ವಲ್ಪ ಮಟ್ಟಿಗೆ ಧಾರವಾಡದಲ್ಲಿ, ಆದರೆ ಕನ್ನಡ ವಿದ್ಯಾರ್ಥಿಗಳಿಗೆ ಕನ್ನಡ ಪಾಠವನ್ನ ಸಂಸ್ಕೃತ ಪ್ರಾಧ್ಯಾಪಕರು ಮಾಡ್ತಾ ಇದ್ರು. ಹೀಗಾಗಿ ಈ ಕುಂದಣಗಾರ ಅವರು ಪ್ರಥಮ ಕನ್ನಡ ಪ್ರಾಧ್ಯಾಪಕರು ಕರ್ನಾಟಕ ಕಾಲೇಜಿನಲ್ಲಿ. ಇಲ್ಲಿ ಈ ಕಾಲೇಜಿನಲ್ಲಿ ಕನ್ನಡ ವಾತಾವರಣವನ್ನ ಅವರು ನಿರ್ಮಿಸಿದ್ರು, ಕರ್ನಾಟಕ ಸಂಘವನ್ನ ಕಟ್ಟಿದ್ರು, ಕನ್ನಡ ವಿದ್ಯಾರ್ಥಿಗಳಿಗೆ ಅನೇಕ ರೀತಿಯ ಮಾರ್ಗದರ್ಶನವನ್ನ ಮಾಡಿದ್ರು, ಅನೇಕ ಕನ್ನಡ ವಿದ್ವಾಂಸರನ್ನ BM ಶ್ರೀ ಅಂತವ್ರನ್ನ, ತರಾಸು ಅಂತವ್ರನ್ನ ಧಾರವಾಡಕ್ಕೆ ಕರೆಸಿ ಅವರ ಉಪನ್ಯಾಸಗಳನ್ನ ವಿದ್ಯಾರ್ಥಿಗಳು ಕೇಳುವ ಹಾಗೆ ಮಾಡಿದ್ರು. ಸೊ ಅಷ್ಟೇ ಅಲ್ಲ, ಈ ಸಂಶೋಧನೆಯತ್ತ, ಇತಿಹಾಸ, ಶಾಸನ ಶಾಸ್ತ್ರ, ಪ್ರಾಕ್ತನ ಶಾಸ್ತ್ರಗಳ ಸಂಶೋಧನೆಯತ್ತ ಕುಂದಣಗಾರರ ಒಲವು ಚಿಗುರಿದ್ದು ಕರ್ನಾಟಕ ಕಾಲೇಜಿನಲ್ಲಿಯೇ. ಧಾರವಾಡದ ಸುತ್ತಮುತ್ತಲಿನ ಹಳ್ಳಿ ಹಳ್ಳಿಗಳನ್ನ ತಿರುಗಿ ಪ್ರತಿ ಮನೆ ಮನೆಯನ್ನಗೆ ಭೇಟಿ ಕೊಟ್ಟು ಕ್ಷೇತ್ರ ಕಾರ್ಯದ ಕೈಂಕರ್ಯ ಕೈಗೊಂಡು ಪ್ರಾಚೀನ ಐತಿಹಾಸಿಕ ದಾಖಲೆಗಳಾದಂತಹ ಶಿಲಾಶಾಸನಗಳು, ನಾಣ್ಯಗಳು, ಕಡತಗಳು, ತಾಮ್ರಪಟಗಳು, ತಾಳೆಗರಿಗಳನ್ನೆಲ್ಲ ಸಂಗ್ರಹಿಸಿ ಕರ್ನಾಟಕ ಕಾಲೇಜಿನಲ್ಲಿ ತೆರೆದ ವಸ್ತು ಸಂಗ್ರಹಾಲಯವನ್ನ ಇವರು ಪ್ರಾರಂಭಿಸಿದರು. ಯಾಕಂದ್ರೆ ಆ ವಸ್ತು ಸಂಗ್ರಹಾಲಯ ಅದನ್ನ ಮಾಡ್ಲಿಕ್ಕೆ ಅಲ್ಲಿ ಕಟ್ಟಡದ ಪ್ರಾವಿಷನ್ ಆಗಿರ್ಲಿಲ್ಲ, ಅದಕ್ಕೆ ಓಪನ್ ಏರ್ ಮ್ಯೂಸಿಯಂ ಅಲ್ಲಿ ಪ್ರಾರಂಭಿಸಿದ್ರು. ಈ ತರ ಸಂಗ್ರಹಿಸಿದ ಸಾಂಸ್ಕೃತಿಕ ಸ್ವತ್ತುಗಳಿಂದೆಲ್ಲ ಅವನ್ನೆಲ್ಲ ಪ್ರದರ್ಶಿಸಲಿಕ್ಕೆ, ಈ ಸಂಗ್ರಹದ ಅಭ್ಯಾಸಕ್ಕಾಗಿ ಅನೇಕ ಸಂಶೋಧನಾಸಕ್ತ ವಿದ್ಯಾರ್ಥಿಗಳು ಕರ್ನಾಟಕ ಕಾಲೇಜಿಗೆ ಭೇಟಿ ಇದ್ರು. ಅದರಲ್ಲಿ ಮುಖ್ಯರಾದವರು ಅಂತಂದ್ರೆ ಫಾದರ್ ಹೆನ್ರಿ ಹೆರಾಸ್, ಮುಂಬೈಯ ಸೇಂಟ್ ಝೇವಿಯರ್ ಸಂಸ್ಥೆಯಲ್ಲಿದ್ದಂತಹ ಫಾದರ್ ಹೆನ್ರಿ ಹೆರಾಸ್, ಮತ್ತು ಅವರ ಮಾರ್ಗದರ್ಶನದಲ್ಲಿ ಎಂಎ ಮಾಡುತ್ತಿದ್ದಂತಹ ಜಾರ್ಜ್ ಮೊರೈಸ್, ಇವರಿಬ್ರು ಕೂಡ ಈ ತೆರೆದ ವಸ್ತು ಸಂಗ್ರಹಾಲಯಕ್ಕೆ ತಮ್ಮ ಸಂಶೋಧನೆ ಆಸಕ್ತಿಗಾಗಿ ಭೇಟಿ ಇದ್ರು ಅಂತ ಹೇಳಿ. ಇವರು ಈ ಕ್ರಿಸ್ಮಸ್ ರಜೆಯಲ್ಲಿ, ಅವಾಗ ಮುಂಬೈ ವಿಶ್ವವಿದ್ಯಾಲಯ ಎಂಎ ಮಾಡುವಾಗ ಡೆಸರ್ಟೇಷನ್ ಸಬ್ಮಿಟ್ ಮಾಡಬೇಕಾಗ್ತಿತ್ತು ಫೈನಲ್ ಇಯರ್ ವಿದ್ಯಾರ್ಥಿಗಳು. ಅದಕ್ಕಾಗಿ ಮೊರೈಸ್ ಅವರು ಫಾದರ್ ಹೆನ್ರಿ ಹೆರಾಸ್ ಅವರ ಮಾರ್ಗದರ್ಶನದಲ್ಲಿ ಕದಂಬ ಕುಲಾಯಿ ವಿಷಯವನ್ನ ಆಯ್ದು ತಮ್ಮ ಡೆಸರ್ಟೇಷನ್ ಪ್ರಿಪೇರ್ ಮಾಡ್ತಾ ಇದ್ರು. ಅದಕ್ಕಾಗಿ ಕ್ಷೇತ್ರ ಕಾರ್ಯವನ್ನ ಇಬ್ರು ಸೇರಿ ಕೈಗೊಂಡ್ರು ತಮ್ಮ ಮಾರ್ಗದರ್ಶಕರೊಂದಿಗೆ, ಹೆನ್ರಿ ಹೆರಾಸ್ ಮತ್ತು ಜಾರ್ಜ್ ಮೊರೈಸ್ ಇಬ್ರು ಸೇರಿ. ಈ ಕರ್ನಾಟಕ ಕಾಲೇಜ್ಗೂ ಅವರು ಭೇಟಿ ಇದ್ರು, ಅನೇಕ ಬೇರೆ ಬೇರೆ ಸ್ಥಳಗಳನ್ನ ಸಂದರ್ಶಿಸಿದ್ರು. ಅದರಲ್ಲಿ ಕರ್ನಾಟಕ ಕಾಲೇಜಿಗೂ ಈ ಸಾಂಸ್ಕೃತಿಕ ಸಂಪತ್ತನ್ನ ಪರಿಶೀಲಿಸುವ ನಿಟ್ಟಿನಲ್ಲಿ ಅದಕ್ಕೆ ಭೇಟಿ ಇಟ್ರು. ಮುಂದೆ ಇವೆಲ್ಲ ವಿಷಯಗಳನ್ನ ಒಳಗೊಂಡು ಒಂದು ಪ್ರಬಂಧವನ್ನ, ಸಂಶೋಧನಾ ಪ್ರಬಂಧವನ್ನ ಹೆರಾಸ್ ಅವರು ಜರ್ನಲ್ ಆಫ್ ಬಾಂಬೆ ಬ್ರಾಂಚ್ ಆಫ್ ರಾಯಲ್ ಏಷ್ಯಟಿಕ್ ಸೊಸೈಟಿಯ 9ನೇ ಸಂಪುಟದಲ್ಲಿ ಅದನ್ನ ಪ್ರಕಟಿಸಿದರು. ಅದರ ಶೀರ್ಷಿಕೆ ಅಂತಂದ್ರೆ ಹಿಸ್ಟಾರಿಕಲ್ ಟೂರ್ ಇನ್ ಸರ್ಚ್ ಆಫ್ ಕದಂಬ ಮಾನ್ಯುಮೆಂಟ್.
ಜರ್ನಲ್ ಆಫ್ ಬಾಂಬೆ ಬ್ರಾಂಚ್ ಆಫ್ ರಾಯಲ್ ಏಷ್ಯಾಟಿಕ್ ಸೊಸೈಟಿಯ 9ನೇ ಸಂಪುಟದಲ್ಲಿ ಇದು ಈ ಶೀರ್ಷಿಕೆ ಅಡಿಯಲ್ಲಿ ಇದು ಪ್ರಕಟವಾಗಿದೆ. ಈ ರೀತಿ ಸಂಗ್ರಹಿಸಿದಂತಹ ಸಾಂಸ್ಕೃತಿಕ ಸ್ವತ್ತುಗಳೇನಿದೆಯಲ್ಲ, ಶಾಸನಗಳು, ಶಿಲ್ಪಗಳು, ನಾಣ್ಯಗಳು, ಕಡತಗಳು, ತಾಮ್ರಪಟ್ಟಗಳು, ತಾಳೆಗರಿಗಳು, ಇವೆಲ್ಲ ಮುಂದೆ ಕನ್ನಡ ಅಧ್ಯಯನ ಸಂಸ್ಥೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭವಾದ ನಂತರ ಅಲ್ಲಿಗೆ ಇವು ವರ್ಗಾಯಿಸಲ್ಪಟ್ಟವು. 1925-27 ವರೆಗೆ ಅಂದ್ರೆ ಕೇವಲ 2 ವರ್ಷಗಳಷ್ಟೇ ಕರ್ನಾಟಕ ಕಾಲೇಜಿನಲ್ಲಿ ಕುಂದಣಗಾರರು ಸೇವೆಯನ್ನ ಸಲ್ಲಿಸಿದರು. 2 ವರ್ಷಗಳ ನಂತರ ಇಲ್ಲಿಂದ ನಿರ್ಗಮಿಸಲೇಬೇಕಾದಂತಹ ಪರಿಸ್ಥಿತಿ ಬಂದೊದಗಿತು. ಅವ್ರಿಗೆ BA ಅಲ್ಲಿ ಕನ್ನಡ ಐಚ್ಛಿಕ ವಿಷಯ ಆಗಿರಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅವರ ಸೇವೆಯನ್ನ ಕಡಿತಗೊಳಿಸಿ ಅವ್ರನ್ನ ಅಂತ್ಯಗೊಳಿಸಿ ಅವ್ರನ್ನ ಅಲ್ಲಿಂದ ತೆಗೆದುಹಾಕಲಾಯಿತು. ಡಾಕ್ಟರ್ ಹಂಪನ ಅವರು ಹೇಳುವ ಹಾಗೆ ಕುಂದಣಗಾರರಂತಹ ವಿದ್ವಾಂಸರನ್ನ ಕರ್ನಾಟಕ ಕಾಲೇಜು ಕಳೆದುಕೊಂಡದ್ದು ಧಾರವಾಡದ ಸಾಹಿತ್ಯ ಲೋಕಕ್ಕೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಆದಂತಹ ದೊಡ್ಡ ಅನ್ಯಾಯ ಅಂತ ಹೇಳಿ, ನಮ್ಮ ಸಾಂಸ್ಕೃತಿಕ ಒತ್ತಡಗಳಲ್ಲಿ ಹೇಗೆ ಪಲ್ಲಟಗಳು ಉಲ್ಲಟಗಳು ಸಂಭವಿಸುವುದಕ್ಕೆ ಎನ್ನುವುದಕ್ಕೆ ಈ ಘಟನೆ ಉದಾಹರಣೆ ಅಂತ ಹೇಳಿ ಹಂಪನ ಬಹಳ ನೋವಿನಿಂದ ಹೇಳ್ತಾರೆ. ಕುಂದಣಗಾರರ ವಿದ್ವತ್ತು, ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆ ಇದೆಲ್ಲದರ ಅರಿವಿದ್ದಂತಹ ಕೊಲ್ಹಾಪುರ ಸಂಸ್ಥಾನದ ಆಗಿನ ದಿವಾಣರಾಗಿದ್ದಂತಹ ಶ್ರೀಯುತ ಅಣ್ಣಾ ಸಾಹೇಬ್ ಲಠ್ಠೆ ಅವರು ತಮ್ಮ ಅಧೀನದಲ್ಲಿದ್ದಂತಹ ರಾಜಾರಾಮ್ ಕಾಲೇಜಿಗೆ ಕುಂದಣಗಾರರನ್ನ ಪ್ರಥಮ ಕನ್ನಡ ಅಧ್ಯಾಪಕರನ್ನಾಗಿ ನೇಮಿಸಿದರು. ಇದು ಬಹುಶಃ ದೈವ ಸಂಕಲ್ಪನೋ ಏನೋ, ಯಾಕಂದ್ರೆ ಹೊರನಾಡದಂತಹ ಕೊಲ್ಹಾಪುರದಲ್ಲಿ ಕನ್ನಡ ಕೃಶವಾಗಿತ್ತು. ಅಲ್ಲಿ ಕನ್ನಡ ರಾಯಭಾರಿಯಾಗಿ ಕುಂದಣಗಾರರು ಕನ್ನಡ ಕೈಂಕರ್ಯಕ್ಕೆ ಟೊಂಕ ಕಟ್ಟಿ ನಿಂತು ಕನ್ನಡವನ್ನ ಬೆಳೆಸಿದರು, ಹೊರನಾಡ ಕನ್ನಡಿಗರನ್ನ ಒಗ್ಗೂಡಿಸಿದರು. ಅಷ್ಟೇ ಅಲ್ಲದೆ ಮರಾಠಿ ಭಾಷೆಯ ಜೊತೆ ಜೊತೆಗೇನೆ ಕನ್ನಡವನ್ನ ಪ್ರೀತಿಸುತ್ತಾ ಕನ್ನಡಾಭಿಮಾನವನ್ನು ಬೆಳೆಸಿದ ಕೀರ್ತಿ, ಕೊಲ್ಹಾಪುರದಲ್ಲಿ ಬೆಳೆಸಿದ ಕೀರ್ತಿ ಕುಂದಣಗಾರರಿಗೆ ಸಲ್ತದೆ. ಕನ್ನಡದ ಬೀಜವನ್ನ ಬಿತ್ತಿ ಹುಲುಸಾದ ಸಾಂಸ್ಕೃತಿಕ ಕುಂದಣದ ಬೆಳೆಯನ್ನ ತೆಗೆದಂತಹ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ರಕ್ಷಣೆಗೆ ಕಂಕಣ ತೊಟ್ಟಂತಹವರು ಅಂತಂದ್ರೆ ಕುಂದಣಗಾರರು. ಕವಿ SV ಇಂಚಲ್ ಅವ್ರು ಹೇಳ್ತಾರೆ, ಪ್ರೊಫೆಸರ್ ಕುಂದಣಗಾರರು ಕೊಲ್ಹಾಪುರದಲ್ಲಿ ಕನ್ನಡ ಪರಂಪರೆಯ ಹಣತೆಯನ್ನ ಹೊತ್ತಿಸಿ ಕನ್ನಡ ಪರಂಪರೆಯ ನಿರ್ಮಾಪಕರಾಗಿ ತಮ್ಮ ಶಿಕ್ಷಣ ಗರಡಿಯಲ್ಲಿ ಅಸಂಖ್ಯಾತ ಕನ್ನಡ ಸ್ನಾತಕರನ್ನು ತರಬೇತುಗೊಳಿಸಿ ಕನ್ನಡಕ್ಕಾಗಿ ದುಡಿಯಲು ಅನುವುಗೊಳಿಸಿದಂತಹ ಪರಮ ಸಾಧಕರು ಅಂತ ಹೇಳಿ ಕವಿ SV ಇಂಚಲ್ ಅವರು ಕುಂದಣಗಾರ ಅವ್ರ ಬಗ್ಗೆ ಹೇಳ್ತಾರೆ. ಇಲ್ಲಿ ಅವರು ಕೊಲ್ಹಾಪುರದಲ್ಲಿ ಅವರು ಕನ್ನಡ ಮರಾಠಿ ಭಾಷಾ ಸಾಮರಸ್ಯದ ಕೊಂಡಿಯಾಗಿ, ಶಿಸ್ತು ಶಾಂತಿಯ ಹೆಗ್ಗುರುತಾಗಿ, ಮರಾಠಿಗರ ಪ್ರೀತಿಯನ್ನ ಸಂಪಾದಿಸಿ ತಮ್ಮ ಮತ್ತು ಕನ್ನಡದ ಗೌರವವನ್ನ ಇಲ್ಲಿ ಅವರು ಮೆರೆಸಿದರು. ತಮ್ಮ ಶಿಕ್ಷಕರಲ್ಲಿ ಅಸಂಖ್ಯ ಕನ್ನಡ ಯೋಧರ ಪಡೆಯನ್ನ ತಮ್ಮ ಶಿಷ್ಯರಲ್ಲಿ ಅಸಂಖ್ಯ ಕನ್ನಡ ಯೋಧರ ಪಡೆಯನ್ನ ಅವರು ನಿರ್ಮಿಸಿದರು. ಅದರಲ್ಲಿ ಆ ಶಿಷ್ಯರಲ್ಲಿ ಪ್ರಮುಖರಾದವರು ಅಂದ್ರೆ BD ಜತ್ತಿ, ಪ್ರೊಫೆಸರ್ಸ್ SR ಮಳಗಿ, AT ಸಾಸ್ನೂರ್, RC ಹಿರೇಮಠ್, ಡಾಕ್ಟರ್ DC ಪಾವಟೆ, MP ಪಾಟೀಲ್, MS ಸುಂಕಾಪುರ್, ಸಸ ಮಾಳ್ವಾಡ್, ಪ್ರೊಫೆಸರ್ SS ಭುಸ್ನೂರ್ ಮಠ್, ಡಾಕ್ಟರ್ ಹಿರೇಮಲ್ಲೂರ್, ಈಶ್ವರನ್, ಇವೇ ಮುಂತಾದ ವಿದ್ವಾಂಸರು ಇವರ ಗರಡಿಯಲ್ಲಿ ಪಳಗಿದರು. ಕನ್ನಡ ಭಾಷೆ ಸಂಸ್ಕೃತಿಯ ಆಧ್ವರ್ಯವಾಗಿ ಸಂಜೀವನ ಶಕ್ತಿಯಾಗಿ ಇವರು ಮುಂದೆ ಕುಂದಣಗಾರರ ಕನ್ನಡ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗಿದ್ದರು. ಸೊ ಈ ಕಾರಣಕ್ಕಾಗಿ ಕುಂದಣಗಾರರನ್ನ ಕನ್ನಡದ ಭೀಷ್ಮ ಅಂತ ಹೇಳಿ ಕರೆಯಲಾಗ್ತದೆ. ಕುಂದಣಗಾರರು ಬರೀ ಉಪಜೀವನಕ್ಕಾಗಿ ಕೊಲ್ಹಾಪುರಕ್ಕೆ ಹೋಗದೆ ಕನ್ನಡ ಮರಾಠಿ ಬಾಂಧವ್ಯದ ಸೇತುವೆಯಾಗಿ, ಕನ್ನಡದ ರಾಯಭಾರಿಯಾಗಿ, ಅಧ್ಯಯನ ಅಧ್ಯಾಪನದ ಜೊತೆ ಜೊತೆಗೇನೆ ಸಂಶೋಧನಾ ಕ್ಷೇತ್ರದಲ್ಲಿಯೂ ವಿಶೇಷವಾಗಿ ತಮ್ಮನ್ನ ತೊಡಗಿಸಿಕೊಂಡ್ರು. ಕುಂದಣಗಾರರನ್ನೇನೋ ರಾಜಾರಾಮ್ ಕಾಲೇಜ್ನಲ್ಲಿ ಕನ್ನಡ ಅಧ್ಯಾಪಕರನ್ನಾಗಿ ನೇಮಿಸಿದ್ರು. ಅದರಲ್ಲಿ ಕನ್ನಡ ವಿಭಾಗ ಇರಲಿಲ್ಲ, ಕನ್ನಡ ವಿದ್ಯಾರ್ಥಿಗಳು ಇರಲಿಲ್ಲ. ಅದಕ್ಕೆ ಅಣ್ಣಾ ಸಾಹೇಬ್ ಲಠ್ಠೆಯವರು ದಿವಾಣರು ಏನ್ ಮಾಡಿದ್ರು ಅಂತಂದ್ರೆ, ಕೊಲ್ಹಾಪುರ್ ಸಂಸ್ಥಾನದ ಅಧೀನದಲ್ಲಿದ್ದಂತಹ ಪ್ರಾಚ್ಯ ವಸ್ತು ಇಲಾಖೆಗೆ ಇವರನ್ನ ನಿರ್ದೇಶಕರನ್ನಾಗಿ ನೇಮಿಸಿದರು. ಇದು ಹೋಳಿಗೆ ಮೇಲೆ ತುಪ್ಪ ಹಾಕಿದಂಗಾಯ್ತು.
ಅಂದ್ರೆ ಅವ್ರಿಗೆ ಮೊದಲೇ ಪ್ರಾಕ್ತನ ಶಾಸ್ತ್ರ ಸಂಶೋಧನೆಯಲ್ಲಿ ಕ್ಷೇತ್ರ ಕಾರ್ಯದಲ್ಲಿ ವಿಶೇಷವಾದಂತಹ ಆಸಕ್ತಿ ಇತ್ತು. ಅಂಥದ್ರಲ್ಲಿ ಈ ಪ್ರಾಚ್ಯ ವಸ್ತು ವಿಭಾಗದ ಪ್ರಾಕ್ತನ ಶಾಸ್ತ್ರ ವಿಭಾಗದ ನಿರ್ದೇಶಕರ ಹುದ್ದೆ ಇವರಿಗೆ ದೊರೆತಂಗೆ ಇವರ ಕ್ಷೇತ್ರ ಕಾರ್ಯಕ್ಕೆ ಇನ್ನೂ ಬಲ ಬಂದಂಗಾಯ್ತು. ತಮ್ಮನ್ನು ಸಂಪೂರ್ಣವಾಗಿ ಅದರಲ್ಲಿ ಇವರು ತೊಡಗಿಸಿಕೊಂಡ್ರು ಅಂತ ಹೇಳಿ. ಅದರಿಂದ ಏನ್ ಮಾಡಿದ್ರು ಅಂತಂದ್ರೆ ಅವರು ಕೊಲ್ಲಾಪುರದ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಭೇಟಿ ತಮ್ಮ ಬಿಡುವಿನ ಅವಧಿಯಲ್ಲಿ ಭೇಟಿಯನ್ನ ಕೊಟ್ಟು ಮನೆ ಮನೆಗಳಿಗೆ ಹೋಗಿ ಅನೇಕ ಈ ತಾಳೆಗರಿಗಳಾಯ್ತು, ಕಡತಗಳಾಯ್ತು, ತಾಮ್ರಪಟಗಳು, ಶಿಲ್ಪಗಳು, ಕಂಚಿನ ಮೂರ್ತಿಗಳು, ಶಾಸನಗಳ ನಾಣ್ಯಗಳು ಇವುಗಳನ್ನ ಸಂಗ್ರಹಿಸುವ ನಿಟ್ಟಿನಲ್ಲಿ ಅವಿರತವಾಗಿ ಶ್ರಮ ವಹಿಸಿ ಇವರು ದುಡಿದರು. ಅದರ ಪರಿಣಾಮವಾಗಿ ಮುಂದೆ ಸ್ವಲ್ಪ ದಿವಸದಲ್ಲಿ ಅದು ಪುರಾತತ್ವ ಇಲಾಖೆ ಇದ್ದದ್ದು ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ ಇಲಾಖೆಯಾಗಿ ಪರಿವರ್ತನೆ ಕೊಂಡಿತು. ಅದು ಕುಂದಣಗಾರವರ ಪರಿಶ್ರಮದಿಂದ. ಯಾಕಂದ್ರೆ ಇವರೇನು ಹೆಕ್ಕಿ ತೆಗೆದಂತಹ ಸಾಂಸ್ಕೃತಿಕ ಸ್ವತ್ತುಗಳೇನಿದ್ವಲ್ಲ, ಸಂಪತ್ತೇನಿತ್ತಲ್ಲ, ಅದನ್ನೆಲ್ಲ ಪ್ರದರ್ಶಿಸುವ ನಿಟ್ಟಿನಲ್ಲಿ ಇವರು ಅಲ್ಲಿ ಒಂದು ವಸ್ತು ಸಂಗ್ರಹಾಲಯ ಕೂಡ ಪ್ರಾರಂಭವಾಯಿತು. ಅದರಿಂದ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ ಇಲಾಖೆ ಅಂತ ಹೇಳಿ ಅದಕ್ಕೆ ಅದರ ಹೆಸರನ್ನ ಬದಲಾಯಿಸ್ತು. ಈ ತರ ಅವ್ರು ಕ್ಷೇತ್ರ ಕಾರ್ಯಕ್ಕೆ ಹೋದಾಗ ಕುಂದಣಗಾರರು ಏನ್ ಮಾಡ್ತಿದ್ರು ಅಂದ್ರೆ ಶಾಲೆ ಬಿಟ್ಟು ಊರಲ್ಲಿ ಅಲ್ದಾಡ್ತಿರುವಂತಹ ಯುವಕರು, ಹುಡುಗರು, ಯುವಕರು ಏನಿದ್ರಲ್ಲ, ಅವರಿಗೆ ಶಿಕ್ಷಣವನ್ನ ಮುಂದುವರಿಸಲಿಕ್ಕೆ ವಿಶೇಷವಾಗಿ ಪ್ರೇರಣೆಯನ್ನ ಕೊಟ್ರು. ಅವ್ರನ್ನ ಅಡ್ರೆಸ್ ಮಾಡ್ತಿದ್ರು, ಅವ್ರ ಜೊತೆಗೆ ಮಾತಾಡ್ತಿದ್ರು, ಅವ್ರ ಜೊತೆಗೆ ಚರ್ಚಿಸ್ತಿದ್ರು. ಅವ್ರನ್ನ ತಮ್ಮ ಕಾಲೇಜಿನಲ್ಲಿ ತಾವೇ ಹಣ ಕೊಟ್ಟು ತಂದು ಅವರ ಫೀಸ್ ಅನ್ನ ತುಂಬಿ ಅವ್ರಿಗೆ ಕಾಲೇಜಿನಲ್ಲಿ ನೇಮಕಾತಿಯನ್ನು ಮಾಡ್ತಿದ್ರು. ಈ ತರ ನಿಧಾನವಾಗಿ ಕನ್ನಡ ವಿಭಾಗಕ್ಕೆ ವಿದ್ಯಾರ್ಥಿಗಳು ರಾಜಾರಾಮ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಬೆಳೆಯಲಿಕ್ಕೆ ಪ್ರಾರಂಭಿಸಿತು. ಕನ್ನಡ ವಿಭಾಗಕ್ಕಷ್ಟೇ ಅಲ್ಲ, ಕುಂದಣಗಾರ ಈ ಕಾಲೇಜಿನಲ್ಲಿ ಇದ್ದಾರೆ ಅಂತ ಹೇಳಿ ಈ ಕಾಲೇಜಿಗೆ ಎಲ್ಲೆಲ್ಲಿಂದನೂ ಬಂದು ಅನೇಕ ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶವನ್ನ ಪಡೆಯಲಿಕ್ಕೆ ಪ್ರಾರಂಭಿಸಿದ್ರು. ಕನ್ನಡ ವಿಭಾಗ ಯಾವಾಗ ಪ್ರಾರಂಭವಾಯ್ತು, ಕನ್ನಡ ವಿದ್ಯಾರ್ಥಿಗಳ ಸಂಖ್ಯೆ ಯಾವಾಗ ಬೆಳಿಲಿಕ್ಕೆ ಪ್ರಾರಂಭವಾಯ್ತು, ಕುಂದಣಗಾರರು ಕರ್ನಾಟಕ ಸಂಘವನ್ನ ಮರಾಠಿ ನೆಲದಲ್ಲಿ ಮರಾಠಿ ಭಾಷಿಕರ ನಡುವೆ ಮರಾಠಿ ಕಾಲೇಜ್ ಆದಂತಹ ರಾಜಾರಾಮ್ ಕಾಲೇಜಿನಲ್ಲಿ ಕರ್ನಾಟಕ ಸಂಘವನ್ನ ಕಟ್ಟಿ ಬೆಳೆಸಿದರು. ಇದರಡಿ ಅನೇಕ ಪುಸ್ತಕಗಳನ್ನು ಅವರು ಪ್ರಕಟಿಸಿದರು. ಅನೇಕ ನಾಡಿನಾದ್ಯಂತ ಕರ್ನಾಟಕದ ಪ್ರಸಿದ್ಧ ವಿದ್ವಾಂಸರನ್ನ ಇಲ್ಲಿ ಕರೆಸಿ ಅವರ ಉಪನ್ಯಾಸಗಳನ್ನ ಇಲ್ಲಿ ಏರ್ಪಡಿಸಿದರು. ಇಲ್ಲಿ ಅಷ್ಟೇ ಅಲ್ಲ, ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ವಿದ್ಯಾರ್ಥಿಗಳ ಸಮ್ಮೇಳನವನ್ನು ಕೂಡ ತಾವು ಆ ಕಾಲೇಜ್ ಸೇರಿದ ಎರಡೇ ವರ್ಷಗಳಲ್ಲಿ ಅಂದ್ರೆ 1930ರಲ್ಲಿ ಕನ್ನಡ ವಿದ್ಯಾರ್ಥಿಗಳ ಸಮ್ಮೇಳನವನ್ನು ಕೂಡ ಅಲ್ಲಿ ಏರ್ಪಡಿಸಿದ್ದು ಕುಂದಣಗಾರರ ಹೆಗ್ಗಳಿಕೆ. ಈ ಸಮಯದಲ್ಲಿ ಇನ್ನೊಂದು ವಿಶೇಷ ಏನ್ ಘಟಿಸಿತು ಅಂದ್ರೆ 1930ರಲ್ಲಿ ಅದೇ ರಾಜಾರಾಮ್ ಕಾಲೇಜಿಗೆ ಪ್ರಸಿದ್ಧ ಅರ್ಧಮಾಗಧಿ ವಿದ್ವಾಂಸರಾದಂತಹ ಪ್ರಸಿದ್ಧ ಜೈನ ಶಾಸ್ತ್ರವನ್ನ, ಜೈನ ದರ್ಶನವನ್ನ ವಿಶೇಷವಾಗಿ ಅಭ್ಯಾಸ ಮಾಡಿ ಪ್ರಭುತ್ವವನ್ನ ಬೆಳೆಸಿದಂತಹ ಆನೆ ಉಪಾಧ್ಯಾಯರು ರಾಜಾರಾಮ್ ಕಾಲೇಜಿಗೆ ಬಂದು ಸೇರಿದ್ರು. ಇವರಿಬ್ಬರ ಸಮಾನ ವಿದ್ವತ್ತು, ಸಮಾನ ಮನಸ್ಸು, ಸಮಾನ ಆಸಕ್ತಿಯಿಂದ ಏನಾಯ್ತು ಅಂತಂದ್ರೆ ಕರ್ನಾಟಕ ಇತಿಹಾಸ ಅಂತರ್ಗತ ಭಾರತೀಯ ಸಂಸ್ಕೃತಿಯ ಕ್ರಮಬದ್ಧ ಅನಾವರಣಕ್ಕೆ ಇದು ನಾಂದಿ ಆಯ್ತು ಅಂತ ಹೇಳಿ ನಾವು ಹೇಳ್ಬೋದು. ಹಂಪನ ಅವರು ಹೇಳ್ತಾರೆ, ಕುಂದಣಗಾರ್ ಮತ್ತು ಉಪಾಧ್ಯೆ ಎಂಬ ಎರಡು ಎತ್ತುಗಳು ಕನ್ನಡ ವಿದ್ವತ್ತಿನ, ಭಾರತೀಯ ವಿದ್ವತ್ತಿನ ನೊಗಕ್ಕೆ ಒಳ್ಳೆಯ ರಾಸುಗಳನ್ನ, ಹೂರಿಗಳನ್ನ ಹೂಡಿದ ಹಾಗಾಯ್ತು ಅಂತ ಹೇಳಿ ಹಂಪನ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ನಾ ಈಗಾಗ್ಲೇ ಹೇಳಿದಂಗೆ ಕುಂದಣಗಾರ್ ಮತ್ತು ಉಪಾಧ್ಯಾಯರವರಿಬ್ರು ಸಮಾನ ವಿದ್ವತ್ ಪ್ರತಿಭೆ ಉಳ್ಳವರು, ಸಮಾನ ಮನಸ್ಕರು, ಜೈನ ಧರ್ಮ, ಜೈನ ಕವಿ ಕಾವ್ಯದ ಬಗ್ಗೆ ಅಪಾರ ಆಸಕ್ತಿ ಮತ್ತು ಜ್ಞಾನವನ್ನು ಹೊಂದಿದಂಥವರು. ಜ್ಞಾನ ಮತ್ತು ವಿದ್ವತ್ತಿನ ಕೊಡುಕೊಳ್ಳುವಿಕೆ ಇವರಿಬ್ಬರ ನಡುವೆ ಸತತವಾಗಿ ನಡೆಯುತ್ತಿತ್ತು. ಇದರಿಂದಾಗಿ ತಲಸ್ಪರ್ಶಿ ಸಂಶೋಧನೆ, ಅಸಂದಿಗ್ಧ ನಿರೂಪಣೆ, ವಸ್ತುನಿಷ್ಠ ವಿಮರ್ಶೆ, ಖಚಿತ ನಿಷ್ಕರ್ಷೆ, ಪಾಂಡಿತ್ಯ ವಿನಿಮಯ, ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿಯ ವಿವಿಧ ಪೈಲುಗಳ ಅನಾವರಣಕ್ಕೆ ಇದು ಕಾರಣ ಆಯಿತು. 1930-31ರಲ್ಲಿ ಇವರಿಬ್ಬರೂ ಕೂಡಿ
ಜೈನ ಕಾವ್ಯಗಳಾದಂತಹ ಚಿನ್ಮಯ ಚಿಂತಾಮಣಿ ಮತ್ತು ಜ್ಞಾನ ಭಾಸ್ಕರ ಚರಿತ್ರೆ ಇವರಿಬ್ಬರ ಆನೆ ಉಪಾಧ್ಯಾಯ ಮತ್ತು ಕುಂದನ್ಗಾರ್ ಅವರ ಸಂಪಾದಕದಲ್ಲಿ ಪ್ರಕಟಗೊಂಡವು. ಪುರಾತನ ಸಂಶೋಧನೆಗಳಿಗೆ ಕನ್ನಡ ಶಿಲಾಶಾಸನಗಳಿಗೆ ಬೇಕಾಗುವಂತಹ ಅಭ್ಯಾಸ ಸಾಮಗ್ರಿ ಮತ್ತು ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಅಧ್ಯಯನಕ್ಕೆ ವ್ಯಾಸಂಗಕ್ಕೆ ಉಪಯುಕ್ತಕರವಾದಂತಹ ಗ್ರಂಥಗಳನ್ನೊಳಗೊಂಡಂತಹ ಅತ್ಯಂತ ಮೌಲಿಕ ಶ್ರೀಮಂತ ಗ್ರಂಥ ಭಂಡಾರವನ್ನ ರಾಜಾರಾಮ್ ಕಾಲೇಜಿನಲ್ಲಿ ಕಟ್ಟಿ ಬೆಳೆಸಿದ್ದು ಕುಂದನ್ಗಾರ್ ಅವರ ಹಿರಿಮೆ. ಕುಂದನ್ಗಾರ್ ರಾಜಾರಾಮ್ ಕಾಲೇಜಿನಲ್ಲಿ 1948 ಅಂದ್ರೆ 1927 ಅಲ್ಲಿ ಸೇವೆಗೆ ಸೇರಿದ್ರವರು 1948 21 ವರ್ಷಗಳ ಸುದೀರ್ಘ ಸೇವೆಯ ನಂತರ ಅವರು ನಿವೃತ್ತಿಯನ್ನು ಹೊಂದಿದರು. ನಿವೃತ್ತಿ ಹೊಂದಿದ ನಂತರ ಅವರು ಕನ್ನಡ ನಾಡಿಗೆ ಮರಳಿ ಬಂದರು. ಬೆಳಗಾವಿಯ ಪ್ರಸಿದ್ಧ ಸೌತ್ ಕೊಂಕಣ್ ಶಿಕ್ಷಣ ಸಂಸ್ಥೆಯ ಸುಪ್ರಸಿದ್ಧ ರಾಣಿ ಪಾರ್ವತಿದೇವಿ ಮಹಾವಿದ್ಯಾಲಯದಲ್ಲಿ ಅವರಿಗೆ ಕನ್ನಡ ಅಧ್ಯಾಪಕರ ಹುದ್ದೆ ದೊರೆಯಿತು. ಮತ್ತೆ ಹಂಪನ ಅವರೇ ಹೇಳೋ ಹಾಗೆ ಕುಂದನ್ಗಾರ್ ಅವರಿಗೆ ಕೇವಲ ಕರ್ನಾಟಕ ಕಾಲೇಜಿನಿಂದ ಮಾತ್ರ ಅನ್ಯಾಯ ಆಗಲಿಲ್ಲ, ಇಡೀ ಕನ್ನಡಿಗರಿಂದ ಕನ್ನಡ ಸಾರಸ್ವತ ಲೋಕದಿಂದ ಕರ್ನಾಟಕದಿಂದ ಅವರಿಗೆ ಅನ್ಯಾಯ ಆಯಿತು. ಯಾಕಂದ್ರೆ ಮರಾಠಿಗರು ಅವರ ನಿಷ್ಠೆ, ಅವರ ಪ್ರಾಮಾಣಿಕತೆ, ಅವರ ವಿದ್ವತ್ತನ್ನ ಗುರುತಿಸಿದ್ದರಿಂದ ನಿವೃತ್ತಿ ನಂತರ ಕೂಡ ಅವರನ್ನ ನೇಮಿಸಿ ಕಾಲೇಜಿನ ಆವರಣದಲ್ಲಿಯೇ ಅವರಿಗೆ ಒಂದು ನಿವೇಶನವನ್ನ ಕೊಟ್ಟರು ಮತ್ತು ಅಲ್ಲೇ ಅವರು ಪ್ರಥಮ ಕನ್ನಡ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು. ಸೊ ಇಲ್ಲಿ ಕೂಡ ಅವರು ಅಂದ್ರೆ ಗಡಿನಾಡಾದಂತಹ ಬೆಳಗಾವಿಯಲ್ಲೂ ಕೂಡ ಕನ್ನಡ ಕೃಶವಾಗಿಯೇ ಇತ್ತು, ಇಲ್ಲಿ ಕೂಡ ಅವರು ಕನ್ನಡವನ್ನ ಕನ್ನಡ ವಿಭಾಗವನ್ನ ಕಟ್ಟಿ ಬೆಳೆಸಿದರು. ಪ್ರಥಮ ಕನ್ನಡ ಪ್ರಾಧ್ಯಾಪಕರಂತ ಹೇಳಿ ಅವರು ಪ್ರಾಧ್ಯಾಪಕರನ್ನಿಸಿದ್ರು. ಇಲ್ಲಿಯೂ ಕೂಡ ರಾಣಿ ಪಾರ್ವತಿದೇವಿ ಕಾಲೇಜ್ನಲ್ಲಿಯೂ ಕೂಡ ಅನೇಕ ವಿರಳವಾದಂತಹ ಪುಸ್ತಕಗಳನ್ನ ಇಲ್ಲಿ ತಂದು ಅಂದ್ರೆ ಭಾಷೆ, ಸಾಹಿತ್ಯ, ಇತಿಹಾಸ, ಸಂಸ್ಕೃತಿ, ಶಾಸನ, ನಾಣ್ಯ, ಈ ವಿಷಯಗಳ ಕುರಿತಾದಂತಹ ಅನೇಕ ವಿರಳ ಪುಸ್ತಕಗಳನ್ನ ತಂದು ಇಲ್ಲಿಯ ಗ್ರಂಥಾಲಯವನ್ನ ಮತ್ತು ಕನ್ನಡ ವಿಭಾಗವನ್ನ ಅವರು ಕಟ್ಟಿ ಬೆಳೆಸಿದ್ರು. ಈಗಲೂ ಕೂಡ ಅವರೇನ ಆ ಕಾಲದಲ್ಲಿ ಗ್ರಂಥಾಲಯಕ್ಕೆ ವಿರಳ ಪುಸ್ತಕಗಳನ್ನ ಸೇರ್ಪಡಿಸಿದ್ರು, ಅವ್ರು ಈಗಲೂ ಕೂಡ ನಮ್ಮ ಕಾಲೇಜಿನ ರೇರ್ ಅಂಡ್ ಮೋಸ್ಟ್ ಚೆರಿಷಬಲ್ ಬುಕ್ಸ್ ಆಗಿ ಇವತ್ತಿಗೂ ನಮ್ಮ ಆ ರೇರ್ ಬುಕ್ ಸೆಕ್ಷನ್ ಒಳಗೆ ಇವತ್ತಿಗೂ ಅವರು ಆರಾಧಿಸುತ್ತಿವೆ ಅಂತ ಹೇಳಲಿಕ್ಕೆ ನನಗೆ ಇಲ್ಲಿ ಹೆಮ್ಮೆ ಅನ್ನಿಸ್ತದೆ. ಯಾಕಂದ್ರೆ ರಾಣಿ ಪಾರ್ವತಿದೇವಿ ಕಾಲೇಜು ನನ್ನ ಕ್ಷೇತ್ರ ಕಾರ್ಯ ಕೂಡ, ನನ್ನ ಕರ್ಮಭೂಮಿ ಕೂಡ. ಈ ಇಲ್ಲಿ ರಾಣಿ ಪಾರ್ವತಿದೇವಿ ಕಾಲೇಜಿನಲ್ಲಿ ನಿವೃತ್ತಿ ನಂತರ ಅವರೇನ್ ನೇಮಕಗೊಂಡಿದ್ರು 1948 ಮುಂದೆ ಅವರು ಮರಣ ಹೊಂದುವವರೆಗೂ ಅಂದ್ರೆ 1965 ಅಂದ್ರೆ 17 ವರ್ಷಗಳ ಸುದೀರ್ಘ ಅವಧಿಯ ಸೇವೆಯನ್ನ ಕನ್ನಡ ಪ್ರಾಧ್ಯಾಪಕರಾಗಿ ಅವರು ಬೆಳಗಾವಿಯ ರಾಣಿ ಪಾರ್ವತಿದೇವಿ ಕಾಲೇಜಿನಲ್ಲಿ ಸಲ್ಲಿಸಿದರು. ಪ್ರಥಮ ಬಾರಿಗೆ ಬೆಳಗಾವಿಯಲ್ಲಿ ನಾಡಹಬ್ಬವನ್ನ ಆಚರಿಸಲು ಪ್ರಾರಂಭಿಸಿದ್ದು ಕುಂದನಗಾರ್ರೆ. ಇಲ್ಲಿ ಕನ್ನಡದ ಕರ್ನಾಟಕದ ಹೆಬ್ಬಾಗಿಲಿನಂತಿದ್ದಂತಹ ಬೆಳಗಾವಿಯಲ್ಲಿ ಕನ್ನಡ ವಾತಾವರಣವನ್ನ ನಿರ್ಮಿಸಿ ಕನ್ನಡಕ್ಕೆ ಜೀವ ತುಂಬಿ ಕನ್ನಡಿಗರನ್ನ ಜಾಗೃತಗೊಳಿಸುವ ನಿಟ್ಟಿನಲ್ಲಿ ಜಾಗೃತಗೊಳಿಸುವಂತಹ ಗುರುತರವಾದ ಜವಾಬ್ದಾರಿಯನ್ನ ಕುಂದನಗಾರರು ಯಶಸ್ವಿಯಾಗಿ ನಿರ್ವಹಿಸಿದರು. ಶಿಕ್ಷಕರಾಗಿ ಅವರು ಇಷ್ಟೆಲ್ಲ ಮಾಡಿದ್ರು. ವಿದ್ವತ್ ಜಗತ್ತಿನಲ್ಲಿ ಕುಂದನಗಾರರನ್ನ ಖ್ಯಾತನಾಮರಾಗಿದ್ದು ಕುಂದನಗಾರರನ್ನು ಗುರುತಿಸುವುದು ಸಂಶೋಧಕರಾಗಿ. ಸಂಶೋಧಕರೆಂದೇ ಖ್ಯಾತನಾಮರಾದಂತಹ ಕುಂದನಗಾರರು ಹುಟ್ಟಿನಿಂದಲೇ ಜ್ಞಾನ ಪಿಪಾಸು. ಸುಮಾರು 15 ಶತಮಾನದಷ್ಟು ದೀರ್ಘಕಾಲ ಸಂಶೋಧನಾ ನಿರತರಾದ ಇವರು ಸಂಶೋಧನೆಯ ದೀವಟಿಗೆ ಹಿಡಿದು ನಾಡಿನ ಮೂಲೆ ಮೂಲೆಗಳಲ್ಲಿ ಅಡಗಿದಂತಹ ಶಿಲಾಶಾಸನಗಳನ್ನ, ತಾಮ್ರಪಟಗಳನ್ನ, ವೀರಗಲ್ಲುಗಳನ್ನ, ನಿಷಿದಿಗಲ್ಲುಗಳನ್ನ, ತಾಡೋಲೆಗಳನ್ನ, ನಾಣ್ಯಗಳನ್ನ, ಶಿಲ್ಪಗಳನ್ನ, ಅನೇಕ ದೇವಾಲಯಗಳನ್ನ, ಬಸದಿಗಳನ್ನ, ವಿಹಾರಗಳನ್ನ ಗುರುತಿಸಿ ಪ್ರಾಚ್ಯ ವಸ್ತುಗಳನ್ನ ಸದ್ದಿಲ್ಲದೆ ಸಂಗ್ರಹಿಸಿ ವಿಮರ್ಶಿಸಿ ಪ್ರಕಟಿಸಿದರು. ಹೊರನಾಡಿನಲ್ಲಿ ಕುಲಧರ್ಮಕ್ಕಿಂತಲೂ ಶ್ರೇಷ್ಠ ಅಂತ ಹೇಳಿ ಭಾವಿಸಿ ಕನ್ನಡ ಕಟ್ಟುವ ಕಾರ್ಯವನ್ನ ಶ್ರದ್ಧೆಯಿಂದ ಇವರು ನಿರ್ಮಿಸಿದರು. ಕುಂದನಗಾರ್ ಇತಿಹಾಸ ಸಂಶೋಧನಾ ಕ್ಷೇತ್ರದಲ್ಲಿ ಅವರನ್ನ ಬೆಳಕಿಗೆ ತಂದಂತಹ ಅಮೂಲ್ಯ ಕೃತಿ ಅಂತಂದ್ರೆ
ನೋಟ್ಸ್ ಆನ್ ಶ್ರೀ ಮಹಾಲಕ್ಷ್ಮಿ ಟೆಂಪಲ್ ಆಫ್ ಕೊಲ್ಹಾಪುರ್. ಇದೇನು ಬಹಳ ದೊಡ್ಡ ಗ್ರಂಥ ಅದಾವ, ಇದನ್ನ ಕಿರು ಹೊತ್ತಿಗೆ ಅಂತ ಹೇಳ್ಬೋದು. ಕೇವಲ 48 ಪುಟಗಳ ಪುಸ್ತಕ ಇದಾದ್ರೆ ಅದರ ಪುಸ್ತಿಕೆ. ಇದು ಈ ಕೃತಿಯನ್ನ ಅವರು ಕೊಲ್ಹಾಪುರದ ಮಹಾರಾಜರಾದಂತಹ ಛತ್ರಪತಿ ರಾಜಾರಾಮ್ ಅವರ ಅರಸರ ಅಣತಿಯ ಮೇರೆಗೆ, ವಿಜ್ಞಾಪನೆಯ ಮೇರೆಗೆ ಅವರ ಈ ಕೃತಿಯನ್ನ ರಚಿಸಿದರು. ಈ ದೇವಾಲಯವನ್ನ ಬೆಳಕಿಗೆ ತರುವಲ್ಲಿ ಅನೇಕ ಮೂಲ ಈ ಪುಸ್ತಕ ಬರೆಯುವಾಗ ಅವರು ಅನೇಕ ಮೂಲ ಆಕರಗಳನ್ನ ಬಳಸಿದ್ದು, ಅಂದ್ರೆ ಬಳಸದ ಅನೇಕ ಆಕರಗಳನ್ನ ಈ ಕೃತಿ ರಚನೆಗಾಗಿ ಅವರು ಉಪಯೋಗಿಸಿಕೊಂಡು ಕೊಲ್ಹಾಪುರ ದೇವಾಲಯದ ಐತಿಹಾಸಿಕತೆಯನ್ನ ಬೆಳಕಿಗೆ ತಂದ್ರು. ಈ ಕೃತಿಗೆ ಮುನ್ನುಡಿ ಬರೆದವರು ಅಂತಂದ್ರೆ ಫಾದರ್ ಹೆನ್ರಿ ಹೆರಾಸ್. ಅವ್ರು ಹೇಳೋ ಪ್ರಕಾರ ಅಂತಂದ್ರೆ, ಪ್ರೊಫೆಸರ್ ಕುಂದನ್ಗಾರ್ ವಿಲ್ ಬಿ ಇನ್ ಫ್ಯೂಚರ್ ಅಸೋಸಿಯೇಟೆಡ್ ವಿತ್ ದೋಸ್ ಆಫ್ ಮೆಸರ್ಸ್ ಟಿ ಎ ಗೋಪಿನಾಥ್ ರಾವ್, ಎಚ್ ಕೃಷ್ಣ ಶಾಸ್ತ್ರಿ, ಜಗದೀಶ್ ಅಯ್ಯರ್, ಎ ಎಚ್ ಲಾಂಗರ್ಸ್, ಪ್ರೊಫೆಸರ್ ಜೋವಿಯನ್ ಜುಬ್ರೇಲಿ ಅಂಡ್ ಎಚ್ ನರಸಿಂಹಾಚಾರ್ ಅಂತ ಹೇಳಿ ಹೆರಾಸ್ ಅವರು ಈ ಮಹನೀಯರ ಸಾಲಿನಲ್ಲಿ ಕುಂದಣಗಾರನ್ನ ನಿಲ್ಲಿಸಿ ಅವರನ್ನ ಬರ್ತಾರೆ. ಅಷ್ಟೇ ಅಲ್ಲ, ರಾಜಾರಾಮ್ ಕಾಲೇಜ್ ಇಸ್ ಟು ಬಿ ಕಾಂಗ್ರ್ಯಾಚುಲೇಟೆಡ್ ಆನ್ ಹ್ಯಾವಿಂಗ್ ಸಚ್ ಎ ಡೆಲಿಗೆಂಟ್ ಇನ್ವೆಸ್ಟಿಗೇಟರ್ ಇನ್ ದ ಫೀಲ್ಡ್ ಆಫ್ ಆರ್ಕಿಯಾಲಜಿ ಅಂಡ್ ಎಪಿಗ್ರಫಿ ಅಂತ ಹೇಳಿ ತುಂಬಾ ಹೆಮ್ಮೆಯಿಂದ ಕುಂದಣಗಾರ್ ಬಗ್ಗೆ ಬರೀತಾರೆ. ಸೊ ತಮ್ಮ ಈ ಕಾರಣಕ್ಕಾಗಿ ಅವರು ತಮ್ಮ ವಸ್ತು ಸಂಗ್ರಹಾಲಯದ ನಿರ್ದೇಶಕರಾಗಿಯೂ ಕೂಡ ಅದರ ವಿಷಯ ಹೆಚ್ಚಿನ ಜವಾಬ್ದಾರಿಯನ್ನ ಇವರಿಗೆ ದಿವಾನ್ ಅಣ್ಣಾ ಸಾಹೇಬ್ ಲಟ್ಟೆ ಅವರು ಇವರಿಗೆ ವಹಿಸಿಕೊಡ್ತಾರೆ. ಸಂಶೋಧನಾ ಕ್ಷೇತ್ರದಲ್ಲಿ ಕುಂದಣಗಾರರ ಅತ್ಯಂತ ಮಹತ್ವದ ಆಸಕ್ತಿಯುತವಾದಂತಹ ವಿಷಯ ಅಂತಂದ್ರೆ ಶಾಸನ, ಶಾಸನ ಶಾಸ್ತ್ರ. ಉತ್ತರ ಕರ್ನಾಟಕದಲ್ಲಿ ಫ್ಲೀಟರ ತರುವಾಯ ಶಾಸನ ಶಾಸನಾಂತರಂಗಕ್ಕೂ ಅನೇಕ ಶಾಸನಗಳನ್ನ ಶೋಧಿಸಿ ಪರಾಮರ್ಶಿಸಿ ವಿಮರ್ಶಿಸಿ ಪ್ರಕಟಿಸಿದಂತಹ ಕೀರ್ತಿ ಕುಂದಣಗಾರರಿಗೆ ಸಲ್ತದೆ. ಸೊ ಈ ನಿಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ಅವರು ಗಣನೀಯವಾದಂತಹ ಸೇವೆಯನ್ನ ಇವರು ಮಾಡಿದ್ದನ್ನ ಇಲ್ಲಿ ನಾವು ಸ್ಮರಿಸಬಹುದು. ಅಷ್ಟೇ ಅಲ್ಲ, ಒಬ್ಬ ಪುರಾತತ್ವವಿದರಾಗಿಯೂ ಕೂಡ ಕುಂದಣಗಾರರು ಖುಷಿ ಮಾಡಿದ್ದಾರೆ. ಅವರು ಕೊಲ್ಹಾಪುರದ ಇತಿಹಾಸವನ್ನ ಬರೆಯುವ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನ ಕೊಲ್ಹಾಪುರದ ಬಗ್ಗೆ ತಿಳ್ಕೊಂಡಿದ್ರು. ಆವಾಗ ಕೊಲ್ಹಾಪುರ ನಗರದ ಪಂಚಗಂಗಾ ನದಿ ತೀರದಲ್ಲಿರುವಂತಹ ಬ್ರಹ್ಮಪುರಿ ಬೆಟ್ಟದ ಅಡಿಯಲ್ಲಿ ಶಿವಾಜಿ ಕಾಲದ 2000 ನಾಣ್ಯಗಳು ಅಲ್ಲಿ ದೊರೆತಿದ್ದ ವಿಷಯವನ್ನ ಅವರು ಮನಗಂಡಿದ್ರು. ಅದಕ್ಕೆ ಅವ್ರಿಗೆ ಅಲ್ಲಿ ಉತ್ಖನನ ಮಾಡಿದ್ರೆ ಹೆಚ್ಚಿನ ಸಾಂಸ್ಕೃತಿಕ ವಿಷಯಗಳು ಬೆಳಕಿಗೆ ಬರಬಹುದು ಅನ್ನುವಂತಹ ಕುತೂಹಲದಿಂದ ಅವಾಗ ಆರ್ಕಿಯಾಲಜಿಕಲ್ ಎಕ್ಸ್ಕವೇಷನ್ ಅಂತಂದ್ರೆ ಸರ್ಕಾರದ ಅನುಮತಿ, ಸರ್ಕಾರದಿಂದ ಹಣಕಾಸಿನ ನೆರವು, ಶಾಸ್ತ್ರಬದ್ಧ ಇದೇನೂ ಇರಲಿಲ್ಲ. ಅವರು ಸ್ವಯಂ ತರಬೇತಿಗೊಳಿಸಿದ್ರು ತಮ್ಮನ್ನ ಪುರಾತತ್ವವಿದರಾಗಿ. ಅನೇಕ ಆಂಗ್ಲ ಭಾಷೆಯಲ್ಲಿ ಲಭ್ಯವಿದ್ದಂತಹ ಅನೇಕ ಪುಸ್ತಕಗಳನ್ನ ಓದಿ ಪುರಾತತ್ವ ಶಾಸ್ತ್ರದ ಬೇರೆ ಬೇರೆ ತತ್ವಗಳನ್ನ ಪ್ರಿನ್ಸಿಪಲ್ಸ್ ಅನ್ನ ಅವರು ಅರಿತುಕೊಂಡಿದ್ರು. ಅದಕ್ಕೆ ಅವ್ರು ಏನ್ ಮಾಡ್ತಿದ್ದಂದ್ರೆ 15 ವರ್ಷಗಳ ಸುದೀರ್ಘ ಕಾಲ ಈ ಪಂಚಗಂಗಾ ನದಿ ತೀರದ ಬ್ರಹ್ಮಪುರಿಯಲ್ಲಿ ಉತ್ಖನನವನ್ನ ಅವರು ಕೈಗೊಂಡ್ರು. ಈ ಉತ್ಖನನದಲ್ಲಿ ಅವರಿಗೆ ಈ ಕಂಚಿನ ಪಾತ್ರೆಗಳು, ಸುಟ್ಟ ಮಣ್ಣಿನ ಮುದ್ರೆಗಳು, ಬ್ರಾಹ್ಮಿ ಅಕ್ಷರಗಳಂತಹ ಮಣ್ಣಿನ ಪ್ಲೇಟ್ ಅಂತ ಏನಂತೀವಿ ಅದು, ಆಮೇಲೆ ಗ್ರೀಕ್ ದೇವತೆಯಾದಂತಹ ಪುಸಿಡನ್ನ ಕಂಚಿನ ವಿಗ್ರಹ, ಅನೇಕ ಮಡಿಕೆ ಕುಡಿಕೆಗಳು, ಹೆಂಚುಗಳು, ನಾಣ್ಯಗಳು, ಇಲ್ಲಿ ಮುದ್ರೆಗಳು ಇಲ್ಲಿ ಅವ್ರಿಗೆ ದೊರೆತವು. ಕುಂದಣಗಾರರು ಕರ್ನಾಟಕ ಇತಿಹಾಸದ ಪುರಾತತ್ವವಿದರ ಅಗ್ರ ಪಂಕ್ತಿಗೆ ಸೇರಲಿಕ್ಕೆ ಈ ಉತ್ಖನನ ನಾಂದಿಯಾಯಿತು ಅಂತ ಹೇಳಿ ಹೇಳಬಹುದು. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ನಿತ್ಯ ಬೆಳಗಿನ ಜಾವ ಈ ಸಲಿಕೆ ಗುದ್ದಲಿ ಉತ್ಖನನಕ್ಕೆ ಬೇಕಾಗುವಂತಹ ಸಲಕರಣೆಗಳನ್ನು ತೆಗೆದುಕೊಂಡು ಬೆಳಿಗ್ಗೆ 6 ಗಂಟೆಗೆ ಮನೆಯಿಂದ ಹೊರಡುತ್ತಿದ್ರು. ಸುಮಾರು 3-3.5 ಗಂಟೆಗಳ ಕಾಲ ಅಲ್ಲಿ ಉತ್ಖನನವನ್ನ ಕೈಗೊಂಡು ಅನೇಕ ಸಾಂಸ್ಕೃತಿಕ ಮಹತ್ವವುಳ್ಳಂತಹ ವಸ್ತುಗಳನ್ನು ಅಲ್ಲಿಂದ ಹೆಕ್ಕಿ ತೆಗಿತಾ ಇದ್ರು. ಆಮೇಲೆ ಮನೆಗೆ ಬಂದು ಸ್ನಾನ ಊಟಗಳನ್ನು ಪೂರೈಸಿ ಕಾಲೇಜಿಗೆ ಹೋಗ್ತಾ ಇದ್ರು. ಕಾಲೇಜಿನಲ್ಲಿ ಪಾಠ ಪ್ರವಚನಗಳನ್ನು ಮುಗಿಸಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸಿ ವಿದ್ಯಾರ್ಥಿಗಳ ತೊಂದರೆಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಿ ಮನೆಗೆ ಬರ್ತಾ ಇದ್ರು. ಮನೆಗೆ ಬಂದ ನಂತರ ಮರುದಿನದ ಪಾಠದ ತಯಾರಿ ಮಾಡ್ತಾ ಇದ್ರು.
ಅದಾದ ಮೇಲೆ ಕಂದೀಲಿನ ಮಬ್ಬು ಬೆಳಕಿನಲ್ಲಿ ಕೂತ್ಕೊಂಡು ಬೆಳಿಗ್ಗೆ ತಾವೇನು ಸಂಗ್ರಹಿಸಿ ತಂದಂತಹ ಸಾಂಸ್ಕೃತಿಕ ವಸ್ತುಗಳಿದ್ದಲ್ಲ ಅದನ್ನ ಪರಿಶೀಲಿಸ್ತಿದ್ರು. ಇದು ಇದೆಲ್ಲ ಈ ಬ್ರಹ್ಮಪುರಿ ಉತ್ಖನನದ ಕುರಿತಾಗಿ ಅವರು ಒಂದು ಅತ್ಯಂತ ವಿದ್ವತ್ಪೂರ್ಣವಾದಂತಹ ಒಂದು ಸಂಶೋಧನಾ ಪ್ರಬಂಧವನ್ನ ರಚಿಸಿದರು. ಅದರ ಶೀರ್ಷಿಕೆ ಆರ್ಕಿಯಾಲಜಿಕಲ್ ಫೈಂಡ್ಸ್ ಇನ್ ಬ್ರಹ್ಮಪುರಿ ಎಕ್ಸ್ಕವೇಷನ್ಸ್ ಕೊಲ್ಹಾಪುರ್ ಅಂತ ಹೇಳಿ ಒಂದು ಮೌಲಿಕ ಲೇಖನವನ್ನ ಬರೆದು ಇದನ್ನ ಮುಂದೆ ಅವರು ಪ್ರಕಟಿಸಿದರು. ಈ ಬ್ರಹ್ಮಪುರಿ ಉತ್ಖನನ ದಲ್ಲಿ ದೊರೆತಂತಹ ವಸ್ತುಗಳು ಏನಿದ್ವು ಅಲ್ಲ ಅವನ್ನೆಲ್ಲ ಕೊಲ್ಹಾಪುರದ ಸಂಸ್ಥಾನದ ಅಧೀನದಲ್ಲಿರುವಂತಹ ಮ್ಯೂಸಿಯಂನಲ್ಲಿ ವಸ್ತು ಸಂಗ್ರಹಾಲಯದಲ್ಲಿ ಇಟ್ರು. ಈ ವಸ್ತು ಸಂಗ್ರಹಾಲಯಕ್ಕೆ ಮಾರ್ಟಿಮಮ್ ವೀಲರ್ ಭೇಟಿ ಕೊಟ್ರು. ಈ ಬ್ರಹ್ಮಪುರಿ ಉತ್ಖನನದ ಬಗ್ಗೆ ತಿಳ್ಕೊಂಡಿದ್ದಂತಹ ಅರಿತಿದ್ದಂತಹ ಅವರು ಇದಕ್ಕೆ ಭೇಟಿ ಕೊಟ್ಟು ಇವು ಅತ್ಯಂತ ಅದ್ಭುತ ಮತ್ತು ಆಶ್ಚರ್ಯ ಹುಟ್ಟಿಸುವಂತಹ ಫೈಂಡಿಂಗ್ಸ್ ಅಂತ ಹೇಳಿ ಅವರು ಉದ್ಗಾರ ತೆಗೆದದ್ದನ್ನು ಗಮನಿಸಿದರೆ ಈ ವಸ್ತುಗಳ ಮತ್ತು ಈ ಉತ್ಖನನದ ಐತಿಹಾಸಿಕ ಮಹತ್ವ ನಮಗೆ ಅರಿವಾಗ್ತದೆ. ಈ ಉತ್ಖನನದಿಂದ ಕನ್ನಡಿಗರ ಮೂಲವನ್ನ ಗುರುತಿಸುವಲ್ಲಿ, ಶಾತವಾಹನರ ಕಾಲದ ಕನ್ನಡಿಗರ ಸಾಮಾಜಿಕ ಸ್ಥಿತಿಗತಿಗಳನ್ನ ಅರಿಯುವಲ್ಲಿ, ಅವರ ಆರ್ಥಿಕ ಪರಿಸ್ಥಿತಿಯನ್ನ ತಿಳಿದುಕೊಳ್ಳುವಲ್ಲಿ, ಶಾತವಾಹನರಿಗೂ ಮತ್ತು ಗ್ರೀಕರಿಗೂ ಇದ್ದಂತಹ ಸಂಬಂಧವನ್ನ ಅರಿಯುವ ನಿಟ್ಟಿನಲ್ಲಿ ಈ ಉತ್ಖನನ ಬೆಳಕು ಚೆಲ್ತದೆ. ನನಗನ್ನಿಸ್ತದೆ ಈ ಉತ್ಖನನ ನಮಗೆ ಬೆಳಗಾವಿಯ ಡಾಕ್ಟರ್ ಸುಂದರ್ ಅವರ ನೇತೃತ್ವದಲ್ಲಿ ಕೈಗೊಂಡಂತಹ ವಡಗಾಂವ್ ಮಾಧವಪುರ ಉತ್ಖನನವನ್ನ ನಮಗೆ ನೆನಪಿಗೆ ತರ್ತದೆ. ಯಾಕಂದ್ರೆ ಅದು ಕೂಡ 2000 ವರ್ಷದ ಹಿಂದಿನ ಶಾತವಾಹನರ ನೆಲೆ ಅಂತ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಕುಂದಣಗಾರರು ಒಬ್ಬ ಶಾಸನ ಶಾಸ್ತ್ರಜ್ಞರಷ್ಟೇ ಅಲ್ಲ, ಪುರಾತತ್ವವಿದರಷ್ಟೇ ಅಲ್ಲ, ಅವರು ಒಬ್ಬ ನಾಣ್ಯ ಶಾಸ್ತ್ರಜ್ಞರು. ಕನ್ನಡ ಪ್ರಾಧ್ಯಾಪಕರೊಬ್ಬರು ನಾಣ್ಯ ಶಾಸ್ತ್ರಜ್ಞರಾಗಿದ್ದಂತಹ ಅತ್ಯಂತ ವಿರಳ ಉದಾಹರಣೆ ಅಂತಂದ್ರೆ ಕುಂದಣಗಾರರು. ಇವರು ನಾಣ್ಯ ಶಾಸ್ತ್ರಜ್ಞರಲ್ಲಿ ಅಗ್ರಗಣ್ಯರು ಅಂತ ಹೇಳಿದಕ್ಕೂ, ಯಾಕಂದ್ರೆ ಕೊಲ್ಹಾಪುರದ ಪರಿಸರದಲ್ಲಿ ದೊರೆತಂತಹ ಕರ್ನಾಟಕದ ಸೀಸದ ನಾಣ್ಯಗಳ ಶಾಸ್ತ್ರೀಯ ಅಧ್ಯಯನವನ್ನು ಇವರು ಕೈಗೊಂಡು ಆ ಮೂಲಕ ಬಿಂಬಿತವಾದಂತಹ ರಾಜಕೀಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಿವರಗಳನ್ನು ಒಳಗೊಂಡಂತಹ ಕೊಲ್ಹಾಪುರದೊಳಗಿನ ಪ್ರಾಚೀನ ನಾಣ್ಯಗಳು, ಪ್ರಾಚೀನ ಕನ್ನಡ ನಾಡಿನ ನಾಣ್ಯ ಪದ್ಧತಿ, ಆಂಧ್ರದ ನಾಣ್ಯಗಳು ಮುಂತಾದ ವಿದ್ವತ್ಪೂರ್ಣ ಪ್ರಬಂಧಗಳನ್ನು ರಚಿಸಿ ಮುಂಬಯಿಯ ನ್ಯೂಮಿಸ್ಮ್ಯಾಟಿಕ್ ಸೊಸೈಟಿಯಲ್ಲಿ ಸಾದರಪಡಿಸಿ ವಿದ್ವತ್ ಜನರ ಮೆಚ್ಚುಗೆಗೆ ಇವರು ಪಾತ್ರರಾದರು. ಮುಂದೆ 1930 ಈ ಪ್ರಬಂಧಗಳು ಕಲ್ಕತ್ತೆಯ ನ್ಯೂಮಿಸ್ಮ್ಯಾಟಿಕ್ ಸೊಸೈಟಿಯ ಸಂಪತ್ರಿಕೆ ಜರ್ನಲ್ನಲ್ಲಿ ಪ್ರಕಟಗೊಂಡವು. ಕುಂದಣಗಾರರು ನಾ ಹೇಳಲಿಕ್ಕೆ ಮರ್ತೆ ಆಗ್ಲೇ, ಬ್ರಹ್ಮಪುರಿ ಅಲ್ಲಿ ನಡೆಸಿದಂತಹ ಉತ್ಖನನ ಮುಂದೆ HD ಸಂಕಾಲಿಯ ಅವರು ನಡೆಸಿದ ದೊಡ್ಡ ಪ್ರಮಾಣದ ಉತ್ಖನನಕ್ಕೆ ನಾಂದಿಯಾಗಿ ಶಾತವಾಹನ, ಶಿಲಾಹಾರ ಮತ್ತು ವಿಜಾಪುರದ ಆದಿಲ್ ಶಾಹಿಗಳ ಕಾಲದ ಹಲವು ಐತಿಹಾಸಿಕ ಸಂಗತಿಗಳನ್ನು ಅನಾವರಣಗೊಳಿಸಲು ಈ ಉತ್ಖನನ ನಾಂದಿ ಆಯಿತು. ಯು ಕ್ಯಾನ್ ಸೇ ಇಟ್ ಅಸ್ ಪ್ರೀಕರ್ಸರ್ ಟು HD ಸಂಕಾಲಿಯಾಸ್ ಲಾರ್ಜ್ ಸ್ಕೇಲ್ ಎಕ್ಸ್ಕವೇಷನ್ ಕಂಡಕ್ಟೆಡ್ ಇನ್ ಬ್ರಹ್ಮಪುರಿ ಸೈಟ್. ಗ್ರಂಥ ಸಂಪಾದನಾ ವಿಷಯದಲ್ಲಿಯೂ ಕೂಡ ಕುಂದಣಗಾರರು ಕೃಷಿ ಮಾಡಿದ್ದನ್ನು ನಾವು ಕಾಣಬಹುದು. ಸಂಪಾದನಾ ಶಾಸ್ತ್ರದಲ್ಲಿ ವಿಶೇಷವಾದಂತಹ ಪ್ರಭುತ್ವವನ್ನ ಇವರು ಪಡೆದಿದ್ದರು. ಅನೇಕ 10 ಮೌಲಿಕ ಕೃತಿಗಳನ್ನ ಶಾಸ್ತ್ರೀಯವಾಗಿ ಪರಿಷ್ಕರಿಸಿ, ಪರಾಮರ್ಶಿಸಿ, ಪ್ರಕಟಿಸಿ ಪ್ರಾಚೀನ ಕಾವ್ಯಗಳು ಬೆಳಕು ಕಾಣೋದಕ್ಕೆ ಕಾರಣೀಭೂತರಾದವರು ಅಂತಂದ್ರೆ ಕುಂದಣಗಾರರು. ಕುಂದಣಗಾರರ ಮನೆಯ ಪಡಸಾಲೆ ಅಂತಂದ್ರೆ ತಾಡೋಲೆ, ಗ್ರಂಥಗಳು ಮತ್ತು ಹಸ್ತಪ್ರತಿಗಳಿಂದ ತುಂಬಿದ ಸಂಶೋಧನಾ ಶಾಲೆಯಂತಿತ್ತು ಅಂತ ಹೇಳಿ. ಇಟ್ ವಾಸ್ ಲೈಕ್ ಎ ವರ್ಕ್ಶಾಪ್. ಕೊಲ್ಹಾಪುರದ ಸುತ್ತಮುತ್ತಲಿನ ಪ್ರದೇಶಗಳು, ಮಠಗಳು ಮತ್ತು ಮನೆಗಳಿಂದ ತಾಡೋಲೆಗಳು ಮತ್ತು ಕಡತಗಳನ್ನು ಸಂಗ್ರಹಿಸಿ ಪರಿಶೀಲಿಸಿ ಅವರು ಪ್ರಕಟಿಸುತ್ತಿದ್ರು. ವಿಶೇಷವಾಗಿ ಕೊಲ್ಹಾಪುರದ ಪ್ರಾಚೀನ ಲಕ್ಷ್ಮೀಸೇನ ಮಠದಲ್ಲಿದ್ದಂತಹ ಪ್ರಾಚೀನ ಹಸ್ತಪತಿ ಭಂಡಾರದಲ್ಲಿರುವ ಹಸ್ತಪತಿಗಳನ್ನ ಪರಿಶೋಧಿಸಿ ಶಾಸ್ತ್ರೀಯವಾಗಿ ಪರಿಷ್ಕರಿಸಿ ವೈಜ್ಞಾನಿಕವಾದ ರೀತಿಯಲ್ಲಿ ಸಂಪಾದಿಸಿ ಇದನ್ನು ಅವರು ಪ್ರಕಟಿಸಿದರು. ಹಾಗೂ ಈ ಹಸ್ತಪ್ರತಿಗಳು ಕವಿ, ಕಾಲ, ನಿರ್ಣಯ, ಪ್ರದೇಶ, ಭಾಷೆ, ವ್ಯಾಕರಣದ ಬಗೆಗೆ ಲೇಖನಗಳನ್ನು ಬರೆದು ಇವರು ಸಂಪಾದಿಸಿದ
ಹಸ್ತಿಮಲ್ಲನ ಪೂರ್ವ ಪುರಾಣ ಮತ್ತು ಕುಮದೇಂದು ರಾಮಾಯಣ ಮುಂತಾದ ಗ್ರಂಥಗಳಿಗೆ ಈ ಮಠದ ಹಸ್ತಪ್ರತಿಗಳು ನೆರವಾದವು. ಜೈನ ಸಾಹಿತ್ಯ, ಜೈನ ದರ್ಶನ, ಜೈನ ಶಾಸ್ತ್ರದ ಮೇಲೂ ಕೂಡ ಕುಂದಣಗಾರರಿಗೆ ಉತ್ಕಟ ಪ್ರೀತಿ, ವಿಶೇಷ ಬಲವು, ಉನ್ನತ ಪ್ರಭುತ್ವ. ಹೀಗಾಗಿ ಅವರ ಸಂಶೋಧನೆಯಲ್ಲಿ ಜೈನ ಸಾಹಿತ್ಯಕ್ಕೆ, ಜೈನ ಶಾಸ್ತ್ರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ. ಅದಕ್ಕೆ ಬಹುಶಃ ಆನೆ ಉಪಾಧ್ಯಾಯ ಅವರ ಕಂಪನಿನೂ ಕಾರಣ ಆಗಿರಬಹುದು. ಅವರ ಅಸಂಖ್ಯಾತ ಸಂಶೋಧನಾ ಪ್ರಬಂಧಗಳಲ್ಲಿ 60ಕ್ಕೂ ಹೆಚ್ಚು ಪ್ರಬಂಧಗಳು ಜೈನ ಧರ್ಮ, ಜೈನ ಶಾಸ್ತ್ರ, ಅಧ್ಯಾತ್ಮ, ಸಾಹಿತ್ಯ, ಸಂಸ್ಕೃತಿಗಳಿಗೆ ಸಂಬಂಧಿಸಿದ್ದು ಅಂತ ಹೇಳಿ ನಾವಿಲ್ಲಿ ಹೇಳಬಹುದು. ಅವರು ಸಂಪಾದಿತ ಮೇರುಕೃತಿ ಅಂದ್ರೆ ಆದಿಕವಿ ಪಂಪನ ಆದಿಪುರಾಣ, ಅವರ ಶಮ ಸಾರ್ಥಕ್ಯದ ಫಲಶ್ರುತಿ. ಈ ಗ್ರಂಥವನ್ನ ಅವರು ಬೆಳಗಾವಿಯ ರಾಣಿ ಪಾರ್ವತಿದೇವಿ ಕಾಲೇಜಿನಲ್ಲಿದ್ದಾಗ 1953ರಲ್ಲಿ ಇದನ್ನ ಪ್ರಕಟಿಸಿದ್ರು. ಈ ಗ್ರಂಥ ಸಂಧ್ಯಾ ಮೇಡಮ್, ಮೇಡಮ್ ಬರ್ತಲ್ಲ, ಮ್ಯೂಟ್ ಮ್ಯೂಟ್ ಮಾಡ್ಕೊಂಡಿದ್ರಿ, ಮ್ಯೂಟ್ ಮ್ಯೂಟ್ ಆಗಿದೆ. ಆ ಸ್ಮಿತಾ ಅವರು ಡಿಸ್ಕನೆಕ್ಟ್ ಆಗಿದೆ, ಟ್ರೈ ಮಾಡ್ತಾ ಇದ್ದೀನಿ, ಒಂದ್ಸತಿ ಹೇಳ್ಬಿಡಿ ನೀವು. ಆತ್ಮೀಯರೇ, ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ. ಮೇಡಮ್ ಮತ್ತೆ ವಾಪಸ್ ನಮ್ ಜೊತೆಗೆ ಜಾಯ್ನ್ ಆಗ್ತಾರೆ, ದಯವಿಟ್ಟು ಅಲ್ಲಿವರೆಗೂ ಒಂದು ಕಾಯ್ಬೇಕು ಅಂತೇಳಿ, ಒಂದು 5 ನಿಮಿಷ ಕಾಯ್ಬೇಕು ಅಂತ ಹೇಳಿ ವಿನಂತಿ. ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಸಾರಿ, ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ಅವರು ಕುಂದಣಗಾರರು ಸಂಪಾದಿಸಿ ಪ್ರಕಟಿಸಿದಂತಹ ಪಂಪನ ಆದಿಪುರಾಣದ ಬಗ್ಗೆ, ಅದು ಈ ಕೃತಿ 1953ರಲ್ಲಿ ಇದು ಪ್ರಕಟಗೊಂಡಿತು. ಇದಕ್ಕೆ ಸಹ ಸಂಪಾದಕರು ಅಂತ ಹೇಳಿ ಅವರು ದಿವಾನ್ ಬಹದ್ದೂರ್ ಅಣ್ಣಾರಾವ್ ಚೌಗಲೆ ಅವರನ್ನು ಕೂಡ ಸೇರಿಸಿದ್ದಾರೆ. ಬಹುಶಃ ಅಣ್ಣಾರಾವ್ ಚೌಗಲೆ ಅವರು ಕುಂದಣಗಾರರಿಗೆ ಮೂಡುಬಿದ್ರೆಯ ಜೈನ ಮಠದಿಂದ 2 ಪ್ರತಿಗಳನ್ನ ತಂದು ಕೊಟ್ಟಿದ್ದಕ್ಕೆ ಅವರ ಹೆಸರನ್ನ ಇದು ಸೇರಿಸಿರಬಹುದು ಅಂತ ಹೇಳಿ ಕೆಲವು ವಿದ್ವಾಂಸರು ಅಭಿಪ್ರಾಯವನ್ನ ಪಡ್ತಾರೆ. ಈ ಕೃತಿ ಪ್ರಕಟವಾಗಿದ್ದು ಕೂಡ ಬೆಳಗಾವಿಯಲ್ಲಿ, ಬೆಳಗಾವಿಯ ಚಂದ್ರಪ್ರಭಾ ಮುದ್ರಣಾಲಯದಲ್ಲಿ. ಚಂದ್ರಪ್ರಭಾ ಮುದ್ರಣಾಲಯವನ್ನ ಚೌಗಲೆಯವರ ಮಗ ಆದಂತಹ ಅನಂತ ಚೌಗಲೆ ಅವರು ನಡೆಸ್ತಿದ್ರು, ಅಲ್ಲಿ ಇದು ಪ್ರಕಟಗೊಂಡಿದೆ. ಇದರಲ್ಲಿ ನಮಗೆ ಕುಂದಣಗಾರರ ಹಸ್ತಾಕ್ಷರ ಮತ್ತು ಅವರ ಕೈ ಬರಹಗಳನ್ನ ನಾವಿಲ್ಲಿ ನೋಡಬಹುದು. ಯಾಕಂದ್ರೆ ಈ ಕೃತಿಯನ್ನ ಅವರು ರಾಣಿ ಪಾರ್ವತಿದೇವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಿಗೆ ಒಂದು ಕೃತಿಯನ್ನ ಕಾಂಪ್ಲಿಮೆಂಟರಿ ಕಾಪಿಯಾಗಿ ಕೊಟ್ಟದ್ದನ್ನ ಅಲ್ಲಿ ಹೇಳಿ ಕೆಳಗಡೆ KG ಕುಂದಣಗಾರ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಅವರು ಸಿಗ್ನೇಚರ್ ಮಾಡಿದ್ದನ್ನು ನಾವಿಲ್ಲಿ ಕಾಣಬಹುದು. ಇದು ಕುಂದಣಗಾರ ಈ ಆದಿಪಂಪನ ಕುರಿತಾದಂತಹ ಆದಿಪಂಪನ ಆದಿಪುರಾಣ ಶಮ ಸಾರ್ಥಕ್ಯದ ಫಲ ಇದು. ಇದು ವಿಶೇಷವಾಗಿ ಅಂದ್ರೆ ಕುಂದಣಗಾರರಂತಹ ಉದ್ದಾಮ ಪಂಡಿತರೇ ಪಂಪನ ಆದಿಪುರಾಣವನ್ನ ಸಶಾಸ್ತ್ರವಾಗಿ ಅರ್ಥೈಸಬಹುದು ಅಂತ ಹೇಳಿ ಶಿಷ್ಯರಲ್ಲಿ ಒಬ್ಬರಾದಂತಹ RC ಹಿರೇಮಠ ಅವರು ಅಭಿಪ್ರಾಯ ಪಡ್ತಾರೆ. ಇದಲ್ಲದೆ ಕುಂದಣಗಾರರು ಸಂಪಾದಿಸಿದ ಇತರ ಮಹತ್ವದ ಜೈನ ಕೃತಿಗಳೆಂದರೆ ಹಸ್ತಿಮಲ್ಲನ ಪೂರ್ವ ಪುರಾಣಂ, ಕುಮದೇಂದು ರಾಮಾಯಣ, ಲೀಲಾವತಿ ಪ್ರಬಂಧ, ಚಿನ್ಮಯ ಚಿಂತಾಮಣಿ ಮತ್ತು ಜ್ಞಾನ ಭಾಸ್ಕರ ಚರಿತೆ. ಸೃಜನಶೀಲ ಲೇಖಕರಾಗಿ, ವಿಮರ್ಶಕರಾಗಿ ಮತ್ತು ಅನುವಾದಕರಾಗಿಯೂ ಕೂಡ ಕುಂದಣಗಾರರು ಸಾಹಿತ್ಯದ ಕೃಷಿಯನ್ನ ಗೈದಿದ್ದಾರೆ. ಅವರು ಕೇಶವ ಎಂಬುವ ಹೆಸರಿನ ಅಡಿಯಲ್ಲಿ
ಸರಸ್ವತಿ ಎಂಬ ನೀಳಗಥೆ ಬೆಳಗಾವಿಯ ಜೀನ ವಿಜಯ ಶ್ರೀ ಜೀನ ವಿಜಯ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಬಂತು. ಮುಂದೆ ಅದು ಗ್ರಂಥ ರೂಪದಲ್ಲಿ ಪ್ರಕಟವಾಯಿತು ಅಂತ. ಇದರ ಬಗ್ಗೆ ವಿದ್ವಾಂಸರಲ್ಲಿ ದ್ವಂದ್ವಾಭಿಪ್ರಾಯಗಳಿವೆ. ಕೆಲವು ವಿದ್ವಾಂಸರು ಇದನ್ನು ಈ ತರ ಹೇಳ್ತಾರೆ, ಕೇಶವ ಹೆಸರಿನಿಂದ ಅವರು ಸರಸ್ವತಿ ಅನ್ನುವಂತಹ ನೀಳಗತೆಯನ್ನ ಬರೆದ್ರು ಅಂತ ಹೇಳಿ. ಕುಂದಣಗಾರರ ಬಗ್ಗೆ PhD ಕೈಗೊಂಡಂತಹ ಡಾಕ್ಟರ್ ಸದಾನಂದ ಬೆಳ್ಳೂರ್ ಅವರಿಗೆ ಅಭಿಪ್ರಾಯಪಟ್ರೆ, ಅವರ ಕುಂದಣಗಾರರ ನೇರ ವಿದ್ಯಾರ್ಥಿಯಾದಂತಹ ಡಾಕ್ಟರ್ ಮಗು ಬಿರಾದ ಅವರು ಹೇಳ್ತಾರೆ, ಕೇಶವ ಅಂತ ಅನ್ನೋರು ಕುಂದಣಗಾರ ಅಲ್ಲ ಅಂತ ಹೇಳಿ ಅದರ ಬಗ್ಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳಿದ್ದುದನ್ನ ಇಲ್ಲಿ ವಿದ್ವಾಂಸರು ಗಮನಿಸಬೇಕು. ಇದಲ್ಲದೆ ಇನ್ನೊಂದು ಮಹತ್ವವಾದ ಕೃತಿಯನ್ನು ಅವರು ರಚಿಸಿದ್ದು ಅಂತಂದ್ರೆ ಅಕ್ಕ ಮಹಾದೇವಿ ಕುರಿತಾಗಿ, ಮಹಾದೇವಿ ಅಕ್ಕ ಅಂತ. ಕೊಲ್ಹಾಪುರದ ಬಸವ ಬಳಗದ ಕೋರಿಕೆಯ ಮೇಲಿಗೆ ಈ ಕೃತಿಯನ್ನ ಅವರು ರಚಿಸಿದ್ರು. ಈ ಕೃತಿ ರಚಿಸ್ಲಿಕ್ಕೆ ಅವ್ರಿಗೆ ಸ್ವಲ್ಪ ಹಿಂಜರಿಕೆ ಇತ್ತು ಮೊದಲು, ಯಾಕಂದ್ರೆ ಕೊಲ್ಹಾಪುರದಲ್ಲಿ ಇದ್ಕೊಂಡು ಅಕ್ಕ ಮಹಾದೇವಿಯ ಬಗ್ಗೆ ನನಗೆ ಆಕರಗಳನ್ನ ಸಂಗ್ರಹಿಸೋದು ಕಷ್ಟ ಆಗ್ತದೆ ಅನ್ನುವಂತಹ ಒಂದು ಹಿಂಜರಿಕೆ ಅವ್ರಿಗಿತ್ತು. ಆದ್ರೆ ಈ ಜವಾಬ್ದಾರಿಯನ್ನ ಅತ್ಯಂತ ಯಶಸ್ವಿಯಾಗಿ ಅವರು ಇದನ್ ಮಾಡಿ, ಅಕ್ಕ ಮಹಾದೇವಿ ಒಬ್ಬ ಪ್ರಸಿದ್ಧ ಚಿಂತಕಿ ಸಾಹಿತಿ ಅಂತ ಕೂಡ, ಅವರು ಒಬ್ಬ ಸ್ಪಿರಿಚುವಲ್ ಪರ್ಸನ್ ಆಗಂತೂ ಇದ್ದೇ ಇದ್ರು. ಅದಲ್ಲದೇನೆ ಅಂದ್ರೆ ಆಧ್ಯಾತ್ಮಿಕ ರಂಗದಲ್ಲಂತೂ ಅವ್ರಿಗೆ ಇದು ಇದ್ದೇ ಇತ್ತು. ಆದರೆ ಉಡುತಡಿ ಇಂದ ಕಲ್ಯಾಣದವರೆಗೂ ಹೋಗಿ ಅಲ್ಲಿ ಕಲ್ಯಾಣ ಕ್ರಾಂತಿಯಲ್ಲಿ ಭಾಗವಹಿಸಿ ಅನೇಕ ಶಿವಶರಣರ ಸಹವಾಸದಲ್ಲಿ ಇದ್ದುಕೊಂಡು ಅವರು ಯಾವ ರೀತಿ ಆಧ್ಯಾತ್ಮಿಕ ಮತ್ತು ಸಾಹಿತ್ಯಿಕ ಕೃಷಿಯನ್ನ ವಿಶೇಷ ಒಲವಿನಿಂದ ಮಾಡಿದ್ರು ಅಂತ ಅನ್ನೋದು ಕುಂದಣಗಾರರು ತಮ್ಮ ಮಹಾದೇವಿ ಅಕ್ಕ ಕೃತಿಯಲ್ಲಿ ಎತ್ತಿ ತೋರಿಸಿದ್ದಾರೆ. ಸೊ ಕುಂದಣಗಾರರ ಸೃಜನಶೀಲತೆಗೆ ಕಳಸ ಬಿಟ್ಟಂತೆ ಈ ಕೃತಿ ಇದೆ. ಅಂದ್ರೆ ಕೃತಿ ಸಂಪಾದಿಸುವಾಗಿರಬಹುದು, ಕೃತಿ ಅನುವಾದ ಮಾಡುವಾಗಿರಬಹುದು, ಅಥವಾ ಕೃತಿ ರಚನೆ ಮಾಡುವಾಗಿರಬಹುದು, ಯಾವುದೇ ರೀತಿಯ ಪೂರ್ವಾಗ್ರಹ ಪೀಡಿತ ರಾಗದೆ ಅವರು ಈ ಕೃತಿಗಳಲ್ಲಿ ಇದ್ದಂತಹ ಲೋಪದೋಷಗಳನ್ನು ಬಿಂಬಿಸುತ್ತಾ ಉತ್ತಮಾಂಶಗಳನ್ನು ಎತ್ತಿ ಹಿಡಿಯುತ್ತಾ ಅನೇಕ ನಾಟಕ ಪ್ರಾಚೀನ ಆಧುನಿಕ ಕವಿ ಕಾವ್ಯಗಳನ್ನ ಕುರಿತು ವಸ್ತುನಿಷ್ಠ ವಿಮರ್ಶೆ ಮಾಡಿದ್ದು ಕುಂದಳಗಾರರ ವೈಶಿಷ್ಟ್ಯ ಅಂತ ನಾವು ಹೇಳಬಹುದು. ಸೂರಿಸಿಂಹ ಮುನಿ ವಿರಚಿತ ಮರಾಠಿ ಕೃತಿ ಸಮ್ಯಕ್ತಾದರ್ಶವನ್ನು ಅವರ ಕನ್ನಡಕ್ಕೆ ಅನುವಾದಿಸಿದರು ಮತ್ತು ಕನ್ನಡದ ರತ್ನಾಕರ ವರ್ಣೀಯ ಭರತೇಶ ವೈಭವವನ್ನು ಅವರು ನಿರಂಜನ ಸ್ತೋತ್ರ ಕನ್ನಡ ಗ್ರಂಥದಲ್ಲಿ ಕನ್ನಡ ಗ್ರಂಥವನ್ನು ಮರಾಠಿಗೆ ಅನುವಾದಿಸಿದರು. ಮರಾಠಿಯ ಸೂರಿಸಿಂಹ ಮುನಿ ವಿರಚಿತ ಸಂಯುಕ್ತಾದರ್ಶವನ್ನ ಕನ್ನಡಕ್ಕೆ, ಕನ್ನಡದ ರತ್ನಾಕರ ವರ್ಣೀಯ ಭರತೇಶ ವೈಭವವನ್ನ ಮರಾಠಿಗೆ ಅವರು ಅನುವಾದಿಸಿದರು. ಈ ಮರಾಠಿಗೆ ಅನುವಾದಿಸಿದಂತಹ ಭರತೇಶ ವೈಭವ ಕೃತಿ ಏನಿದೆಯಲ್ಲ ಅದಿಂದು ಉಪಲಬ್ಧವಾಗಿ ನಮಗೆ ಲಭ್ಯವಾಗಿಲ್ಲ. ಅವರು ಕೊಲ್ಹಾಪುರದ ಜೈನ ಮಠದಲ್ಲಿ ಕುಳಿತುಕೊಂಡು ಈ ಕೃತಿ ರಚನೆ ಮಾಡಿದ್ರು ಅಂತ ಹೇಳಿ ಹೇಳ್ತಾರೆ. ಆದ್ರೆ ಈ ಮಠದಲ್ಲಿ ಹುಡುಕಿದಾಗ ಅದು ಈ ಮಠದಲ್ಲಿ ಆ ಕೃತಿ ಸಿಗ್ಲಿಲ್ಲ. ಸೊ ಈ ಕೃತಿ ಲಬ್ಧವಾಗಿಲ್ಲ ನಮಗೆ. ಪತ್ರಿಕಾ ರಂಗದಲ್ಲಿ ಕೂಡ ಕುಂದಣಗಾರರು ಕೃಷಿಗೈದದ್ದು ಅವರ ಹೆಗ್ಗಳಿಕೆ. 1925 ಕರ್ನಾಟಕ ವಿದ್ಯಾವರ್ಧಕ ಸಂಘದ ವಾಗ್ಭೂಷಣ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿ ಅವರು ಅನೇಕ ಈ ಪತ್ರಿಕಾ ವ್ಯವಸಾಯ ಕೈಗೊಂಡ್ರು. ಅಲ್ಲದೆ ಜೀನ ವಿಜಯ ಬೆಳಗಾವಿಯ ಜೀನ ವಿಜಯ ಪತ್ರಿಕೆಯ ಸಂಪಾದಕ ಮಂಡಳಿಯ ಸದಸ್ಯರಾಗಿ ಅವರು ಕಾರ್ಯನಿರ್ವಹಿಸಿದರು. ಜೈನೇತರರಾಗಿದ್ದರೂ ಕೂಡ ಜೈನ ಧರ್ಮದ ಆಳ ಅಭ್ಯಾಸಿಗರಾದಂತಹ ಕುಂದಣಗಾರರನ್ನ ಜೈನ ಧರ್ಮೀಯರು ಪತ್ರಿಕೆಯ ಸಂಪಾದಕರನ್ನಾಗಿ ಮಾಡಿದ್ದು ವೈಶಿಷ್ಟ್ಯ. ಅದಲ್ಲದೆ ಅವರು ಕಾರ್ಯನಿರ್ವಹಿಸಿದಂತಹ ಕರ್ನಾಟಕ ಕಾಲೇಜ್, ರಾಜಾರಾಮ್ ಕಾಲೇಜ್, RPD ಕಾಲೇಜ್, ಇಲ್ಲೆಲ್ಲ ಅವರು ಆಯಾ ಕಾಲೇಜಿನ ಮಿಸಲಿನಿಗಳ ಕನ್ನಡ ವಿಭಾಗದ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದರು. ಕನ್ನಡದ ಕಟ್ಟಾಳಾಗಿ ಅನೇಕ ಸಂಘ ಸಂಸ್ಥೆಗಳೊಂದಿಗೆ ತಮ್ಮನ್ನು ಅವರು ಜೋಡಿಸಿಕೊಂಡಿದ್ರು. ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘ ಅದರಲ್ಲಿ ಮಹತ್ವವಾದದ್ದು. ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹತ್ವದ ಕನ್ನಡ ಕನ್ನಡ ನಿಘಂಟು ರಚನಾ ಸಮಿತಿಯ ಹಿರಿಯ ಸದಸ್ಯರಾಗಿ ಶಬ್ದೋತ್ಪತ್ತಿ, ಅನ್ಯ ಭಾಷಾ ಪದಗಳ ನಿಷ್ಕರ್ಷೆ, ಆದಿಪುರಾಣ, ಪಂಪ ಭಾರತ, ರನ್ನನ ಗದಾಯುದ್ಧ ಮೊದಲಾದ ಹಳೆಗನ್ನಡ ಕಾವ್ಯದೊಳಗಿನ ಪದಪದ್ಯಗಳ ಕುರಿತಾದ ಚರ್ಚೆಯ ಚರ್ವಿತ ಚರ್ವಣಗೈದು ಖಚಿತವಾದಂತಹ ಮತ್ತು ನಿಖರವಾದಂತಹ ವಿಶ್ಲೇಷಣೆ ಮಾಡುತ್ತಿದ್ದುದು ಕುಂದಣಗಾರರ ವಿದ್ವತ್ತಿಗೆ ಹಿಡಿದಂತಹ ಕನ್ನಡಿ. ಧಾರವಾಡದ ಪ್ರತಿಷ್ಠಿತ ಕನ್ನಡ ಸಂಶೋಧನಾ ಸಂಸ್ಥೆಯೊಂದಿಗೆ ಕೂಡ ಅವರದು ಅವಿನಾಭಾವ ಸಂದರ್ಭ ಇತ್ತು.
ಅನೇಕ ವರ್ಷ ಅದರ ಸಲಹಾ ಮಂಡಳಿಯ ಸದಸ್ಯರಾಗಿಯೂ ಕೂಡ ಅವರು ಕಾರ್ಯವನ್ನು ನಿರ್ವಹಿಸಿದ್ರು. ಈಗ ಅವರ ಐತಿಹಾಸಿಕ ಕೃತಿಗಳೇನಿದೆಯಲ್ಲ ಅವರ ಬಗ್ಗೆ ಸ್ವಲ್ಪ ವಿವರಗಳನ್ನು ನಾ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಹುಮುಖ ಪ್ರತಿಭೆಯ ಅಷ್ಟಪೈಲು ವ್ಯಕ್ತಿತ್ವ ಉಳ್ಳಂತಹ ವಿದ್ವಾಂಸರಾದ ಕುಂದಣಗಾರರು ವಿದ್ವತ್ ಪ್ರಪಂಚದಲ್ಲಿ ಚಿರಸ್ಥಾಯಿಯಾಗಿದ್ದು ಶಾಸನ ಸಂಶೋಧನೆ ವಿಶ್ಲೇಷಣೆ ಸಂಪಾದನೆ ಮತ್ತು ಪ್ರಕಟಣೆಗಾಗಿ ಶಾಸನಾಂತರಂಗವನ್ನ ಹೊಕ್ಕು ವಿಶ್ಲೇಷಿಸಿದ ಅವರ ಮೇರು ಕೃತಿ ಅಂದ್ರೆ ಇನ್ಸ್ಕ್ರಿಪ್ಷನ್ಸ್ ಇನ್ ನಾರ್ದರ್ನ್ ಕರ್ನಾಟಕ ಅಂಡ್ ಕೊಲ್ಹಾಪುರ್ ಸ್ಟೇಟ್. ಪ್ರಾಚ್ಯ ಶಾಸ್ತ್ರ ಸಂಶೋಧನಾ ಕ್ಷೇತ್ರದಲ್ಲಿ ಸ್ಮರಣೀಯ ಕೃತಿ ಎನಿಸಿದಂತಹ ಇದು ಉತ್ತರ ಕರ್ನಾಟಕ ಮತ್ತು ಕೊಲ್ಹಾಪುರ್ ಪ್ರದೇಶದ 43 ಶಾಸನ ಗುಚ್ಛಗಳ ವಿವರಗಳನ್ನ ಒಳಗೊಂಡಿದೆ. ಕರ್ನಾಟಕೇತರ ವಿದ್ವಾಂಸರನ್ನ ಗಮನದಲ್ಲಿಟ್ಟುಕೊಂಡು ಈ ಗ್ರಂಥದ ಪ್ರಸ್ತಾವನೆಯನ್ನ ಸುಮಾರು 58 ಪುಟಗಳಷ್ಟು ಪ್ರಸ್ತಾವನೆಯನ್ನ ಇಂಗ್ಲಿಷ್ನಲ್ಲಿ ಇವರು ಬರೆದಿದ್ದಾರೆ. ಈ ಗ್ರಂಥದ ಪ್ರಕಟಣೆಯಿಂದಾಗಿ ಕರ್ನಾಟಕದ ಅಗ್ರಗಣ್ಯ ಸಂಶೋಧಕರ ಸಾಲಿಗೆ ಇವರು ಸೇರ್ಪಡೆಯಾಗ್ಲಿಕ್ಕೆ ಇದು ಕಾರಣ ಆಯ್ತು. ಉತ್ತರ ಕರ್ನಾಟಕದ ಅದರಲ್ಲೂ ಬೆಳಗಾವಿ, ಧಾರವಾಡ, ಬಿಜಾಪುರ್, ಕಾರವಾರ ಮತ್ತು ಕೊಲ್ಹಾಪುರ್ ಪ್ರದೇಶದ ಅನೇಕ ಶಾಸನಗಳ ಕುಲಂಕುಶನ ಅಧ್ಯಯನ ಕೈಗೊಂಡಿದ್ದಕ್ಕಾಗಿ ಕುಂದಣಗಾರರನ್ನ ಫ್ಲೀಟರ ಉತ್ತರಾಧಿಕಾರಿ ಅಂತ ಹೇಳಿ ಕರೆದರೆ ತಪ್ಪಾಗ್ಲಿಕ್ಕಿಲ್ಲ. ಸಾಹಿತ್ಯ ಇತಿಹಾಸ ಸಂಸ್ಕೃತಿಯ ವಿವಿಧ ಕ್ಷೇತ್ರಗಳಲ್ಲಿ ಇವರು ಸೇವೆ ಸಲ್ಲಿಸಿದ್ದರೂ ಕೂಡ ವಿದ್ವತ್ ಪ್ರಪಂಚದಲ್ಲಿ ವಿದ್ವತ್ ಪ್ರಪಂಚ ಇವರನ್ನು ಗುರುತಿಸಿದ್ದು ಸಂಶೋಧಕರೆಂದು, ಅದು ಪ್ರಾಕ್ತನ ಸಂಶೋಧನೆಯ ತತ್ವಗಳನ್ನು ತಾವೇ ಕಲಿತು ನಾಡಿನಾದ್ಯಂತ ಚದುರಿ ಹೋದ ಪ್ರಾಕ್ತನ ವಸ್ತುಗಳನ್ನ ಹೆಕ್ಕಿ ತೆಗೆದು ಈ ಹಿರಿಯ ಹೊತ್ತಿಗೆಯಲ್ಲಿ ಅವರು ಪ್ರಕಟಿಸಿದ್ರು. ಇದರಲ್ಲಿ ಬೆಳಗಾವಿ ಜಿಲ್ಲೆಯ 6, ಬಿಜಾಪುರ್ ಜಿಲ್ಲೆಯ 18 ಮತ್ತು ಕೊಲ್ಹಾಪುರ್ ಜಿಲ್ಲೆಯ 19 ಶಾಸನಗಳನ್ನು ಶೋಧಿಸಿ 12-13 ಶತಮಾನದಲ್ಲಿದ್ದ ರಾಜಮನೆತನಗಳಾದಂತಹ ಕಲ್ಯಾಣಿ ಚಾಲುಕ್ಯರು, ಶಿಲಾಹಾರರು, ಕಲಚೂರಿಗಳು ಇವರ ರಾಜಕೀಯ ಸಾಂಸ್ಕೃತಿಕ ಇತಿಹಾಸದ ವಿವಿಧ ಮಾಹಿತಿಗಳನ್ನ ಈ ಗ್ರಂಥದ ಮೂಲಕ ಇವರು ಒದಗಿಸಿದರು. ಅವರು ಈ ಗ್ರಂಥವನ್ನ ಕೊಲ್ಹಾಪುರದ ರಾಜಾರಾಮ್ ಮಹಾರಾಜರಿಗೆ ಅತ್ಯಂತ ವಿನಮ್ರತೆಯಿಂದ ಸಮರ್ಪಿಸಿದ್ದಾರೆ. ಈ ಕೃತಿಗೆ ಪ್ರಸಿದ್ಧ ವಿದ್ವಾಂಸರಾದಂತಹ ಫಾದರ್ ಹೆನ್ರಿ ಹೆರಾಸ್ ಮತ್ತು ಜಿ ಎಂ ಮೊರೇಸ್ ಅವರಿಗೆ ಇದು ಆಖರ ಗ್ರಂಥ ಆಯಿತು ಅಂತ ಹೇಳಿ ಅದು ಇಲ್ಲಿ ಉಲ್ಲೇಖನೀಯ. ಮುಂಬೈ ವಿಶ್ವವಿದ್ಯಾಲಯದ ಧನಸಹಾಯದಿಂದ ಈ ಕೃತಿ 1935 ಪ್ರಕಟಣೆಗೊಂಡಿತು. ಈ ಕೃತಿಯ ಆರಂಭದಲ್ಲಿ ಕುಂದಣಗಾರರು ಈ ಕೃತಿಗೆ ಕೃತಿ ರಚನೆಗೆ ಪ್ರೇರಣೆಯಾದಂತಹ ಎರಡು ಮಹತ್ವದ ವಿಷಯಗಳನ್ನು ಹೇಳಿಕೊಂಡಿದ್ದಾರೆ. ಅವರು ಹೇಳೋ ಪ್ರಕಾರ ಪರ್ವಕಾಲವಾದಂತಹ 12ನೇ ಶತಮಾನದ ಧಾರ್ಮಿಕ ಪುನರುತ್ಥಾನ ವಿವರಗಳನ್ನು ಶಾಸನಾಧಾರದಿಂದ ಸಂಶೋಧಿಸಿ ಕಲಚೂರಿ ಬಿಜ್ಜಳನ ಅವಸಾನ ಕಾಲವನ್ನು ನಿರ್ಣಯಿಸುವುದು ಮತ್ತು ಶಿಲಾಹಾರ ಅರಸು ಮನೆತನದ ಕುರಿತಾದ ಹೊಸ ಅಂಶಗಳನ್ನು ಕಂಡುಹಿಡಿಯುವುದು. ಈ ಗ್ರಂಥ ರಚನೆಯಲ್ಲಿ ಸಹಾಯ ಹಸ್ತ ಒದಗಿಸಿದಂತಹ ಇತಿಹಾಸ ತಜ್ಞ ಡಾಕ್ಟರ್ ಬಾಳಕೃಷ್ಣ, ಸಹೋದ್ಯೋಗಿ ಮಿತ್ರ ಅನೇ ಉಪಾಧ್ಯಾಯ, ಶಾಸನೋಕ್ತ ತೇದಿ ದಿನಾಂಕಗಳನ್ನು ಗುರುತಿಸುವಲ್ಲಿ ವಿಶೇಷ ಸಹಾಯಗೈದಂತಹ ವಿದ್ವಾಂಸ ಆರ್ ಎನ್ ಆಪ್ಟೆ ಮತ್ತು ನಿಡಗುಂದಿ ಶಾಸನವನ್ನು ಒದಗಿಸಿದಂತಹ ಇವರ ವಿದ್ಯಾರ್ಥಿ ಎಸ್ ಎಸ್ ಭೂಸ್ನೂರ್ ಮಠ್ ಇವರನ್ನು ಈ ಕೃತಿಯ ಪ್ರಾರಂಭದಲ್ಲಿ ತುಂಬು ಹೃದಯದಿಂದ ಕುಂದಣಗಾರರು ಇವರನ್ನ ನೆನೆತಾರೆ. ಡೇಟ್ಸ್ ಅಂಡ್ ಸೈಜಸ್ ಆಫ್ ಇನ್ಸ್ಕ್ರಿಪ್ಷನ್ ಎಂಬ ಶೀರ್ಷಿಕೆಯ ಭಾಗದಲ್ಲಿ ಈ ಕೃತಿಯಲ್ಲಿ ಶಾಸನಕಾಲ ಕಾಲಮಾನವನ್ನು, ಶಾಸನಗಳನ್ನ ಉಲ್ಲೇಖಿತವಾದ ಶಕವರ್ಷ ಮತ್ತು ಕ್ರಿಸ್ತ ಶಕದ ದಿನಾಂಕ ಮತ್ತು ವರ್ಷವನ್ನು ಸ್ವಾಮಿ ಕಣ್ಣುಪಿಳ್ಳೆಯವರ ಪಂಚಾಂಗದ ಆಧಾರದ ಹಿನ್ನೆಲೆಯಲ್ಲಿ ಆಪ್ಟೆಯವರ ನೆರವಿನಿಂದ ಸೌರಮಾನ ಮತ್ತು ಚಾಂದ್ರಮಾನವನ್ನು ಪರಿಗಣಿಸಿ ಶಾಸ್ತ್ರೀಯವಾಗಿ ನಿರ್ಧರಿಸಿರುವುದಾಗಿ ಕುಂದಣಗಾರರು ಹೇಳ್ತಾರೆ. ಅವರ ತೂಕಬದ್ಧ ಸೂಕ್ತ ಕಾಲ ನಿರ್ಣಯದ ರೀತಿ ವಿದ್ವಾಂಸರು ಮೆಚ್ಚಿಕೊಂಡಿದ್ದಾರೆ. 58 ಪುಟಗಳ ದೀರ್ಘ ಇಂಗ್ಲಿಷ್ ಮುನ್ನುಡಿ ಗ್ರಂಥವನ್ನು ಹೆಚ್ಚಿಸಿದ್ದಲ್ಲದೆ ಅವರ ವಿದ್ವತ್ತು ವಿಶ್ಲೇಷಣಾತ್ಮಕ ವಿವರಣೆಗೆ ಹಿಡಿದ ಕೈಗನ್ನಡಿಯಂತಿದೆ. ಇವರು ಇದರಲ್ಲಿ 41 ಶಾಸನಗಳು ದಾನ ಶಾಸನಗಳಿದ್ದು ಒಂದು ನಿಷಿದಗಲ್ಲು ಶಾಸನ ಮತ್ತು ಒಂದು ವೀರಗಲ್ಲು ಶಾಸನ ಈ ಕೃತಿಯಲ್ಲಿದೆ. ಕಾಲಕ್ರಮಣಕ್ಕೆ ವಂಶಾವಳಿಗಳು, ಆಡಳಿತಕ್ಕೆ ಸಂಬಂಧಪಟ್ಟಂತಹ ಮಹಾಪ್ರಧಾನರು, ಮಹಾಮಂಡಳೇಶ್ವರರು, ಮಹಾಸಾಮಂತರು, ದಂಡ ನಾಯಕರು, ಪ್ರಭು ಮತ್ತು ಅಧಿಕಾರಿ ವರ್ಗ ಅಲ್ಲದೆ ಶೆಟ್ಟಿ, ಶೆಟ್ಟಿಗುಪ್ತರು, ಗವರೆಯರು, ಗಾತ್ರಿಗರು ಮುಂತಾದವರ ದತ್ತಿ ದಾನಗಳ ವಿವರಗಳನ್ನ ಈ ಕೃತಿಯಲ್ಲಿ ಅವರು ಒದಗಿಸ್ತಾರೆ. ಈ ಕೃತಿಯಲ್ಲಿ ಕಲ್ಯಾಣಿ ಚಾಲುಕ್ಯರ ಕಾಲದ 14, ಕಲಚೂರಿಗಳ ಕಾಲದ 3,
ದೇವಗಿರಿ ಯಾದವರ ಕಾಲದ 5 ಮತ್ತು ಸವದತ್ತಿ ರಟ್ಟರ ಕಾಲದ 2 ಮತ್ತು ಕೊಲ್ಲಾಪುರ ಶೀಲಾಹಾರರ 12 ಶಾಸನಗಳನ್ನ ಶಾಸನೋಕ್ತ ರಾಜರು ಗಣ್ಯ ವ್ಯಕ್ತಿಗಳು ಬಿರುದುಗಳು ದಾನಿಗಳು ದೇವಾಲಯ ನಿರ್ಮಾಣ ಮೂರ್ತಿ ಸ್ಥಾಪನೆ ಶೈವ ಧರ್ಮ ಧಾರ್ಮಿಕ ಪಂಥಗಳು ಸಾಮಾಜಿಕ ಕಟ್ಟಳೆಗಳು ವಿಧಿ ವಿಧಾನಗಳನ್ನ ಮುಂತಾದವನ್ನ ಅದಲ್ಲದೆ ಶಾಸನಗಳ ಸಾಹಿತ್ಯ ಭಾಷೆ ಮುಂತಾದ ವಿವರಗಳನ್ನ ಉಪಶಿರೋನಾಮೆಗಳನ್ನ ಕೊಟ್ಟು ಶಾಸ್ತ್ರೀಯ ದೃಷ್ಟಿಕೋನದಿಂದ ಈ ಗ್ರಂಥದಲ್ಲಿ ಪರಾಮರ್ಶಿಸಿದ್ದನ್ನ ನಾವು ಕಾಣ್ತೇವೆ. ಅದಲ್ಲದೆ ಶಾಸನ ಶಾಸ್ತ್ರ ಶಾಸನ ಸಾಹಿತ್ಯ ಮತ್ತು ಭಾಷೆಯ ಕುರಿತಾಗಿ ಶಾಸನ ಕವಿಗಳಾದಂತಹ ವಾಸವಮತಿ ಬೆಡಗಿನ ಸೋಮ ಗೋಪಿನಾಥ ಮುಂತಾದವರನ್ನು ಕೂಡ ಅವರು ಬೆಳಕಿಗೆ ತಂದಿದ್ದಾರೆ. ಕಲ್ಯಾಣಿ ಚಾಲುಕ್ಯರ ವಂಶಾವಳಿಯನ್ನು ಒದಗಿಸುವಾಗ ಬಸವದೇವರ ಹರಿಹರ ಕವಿಯ ಬಸವದೇವರಗಳೇ ರನ್ನನ ಗದಾಯುದ್ಧ ಬಿಲ್ಲನ ವಿಕ್ರಮಾಂಕ ಚರಿತೆ ಮುಂತಾದ ಗ್ರಂಥಗಳನ್ನು ಕೂಡ ಇವರು ಬಳಸಿಕೊಂಡದ್ದನ್ನು ನಾವು ಕಾಣ್ತೇವೆ. ಇದಲ್ಲದೆ 1929 ಪ್ರಕಟವಾದಂತಹ ರಟ್ಟ ಶಾಸನ ಪದಗುಚ್ಛವು ಚಿಕ್ಕ ಕೃತಿಯಾಗಿದ್ದು ಸವದತ್ತಿಯ ರಟ್ಟರ ಕಾಲದ 6 ಶಾಸನಗಳ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಅಧ್ಯಯನ. ಈ ಕೃತಿಯನ್ನ ವಿಮರ್ಶಿಸುತ್ತಾ ಜಾರ್ಜ್ ಮೊರೇಸ್ ಅವರು ಹೇಳ್ತಾರೆ, ಪ್ರೊಫೆಸರ್ ಕುಂದನ್ಗಾರ್ ಹ್ಯಾಸ್ ಆಲ್ರೆಡಿ ಡಿಸ್ಟಿಂಗ್ವಿಶ್ಡ್ ಹಿಮ್ಸೆಲ್ಫ್ ಬೈ ಪಬ್ಲಿಷಿಂಗ್ ಎ ಲರ್ನೆಡ್ ವರ್ಕ್ ಆನ್ ಶ್ರೀ ಮಹಾಲಕ್ಷ್ಮಿ ಟೆಂಪಲ್ ಆಫ್ ಕೊಲ್ಲಾಪುರ್. ಹಿ ನೌ ಕಮ್ಸ್ ಫಾರ್ವರ್ಡ್ ವಿತ್ ಅನ್ ಈಕ್ವಲಿ ವ್ಯಾಲ್ಯೂಬಲ್ ಕಾಂಟ್ರಿಬ್ಯೂಷನ್ ವಿತ್ ದ ಪೊಯೆಟಿಕಲ್ ಎಕ್ಸ್ಟ್ರಾಕ್ಟ್ಸ್ ಫ್ರಮ್ ದ ರಟ್ಟ ಇನ್ಸ್ಕ್ರಿಪ್ಷನ್ಸ್. ಮೊರೇಸ್ ಅವರು ಮುಂದುವರೆದು, ಇನ್ ದ ಫಾರ್ವರ್ಡ್ ವಿಚ್ ರನ್ಸ್ ಓವರ್ 7 ಪೇಜಸ್ ದ ಆಥರ್ ಎಕ್ಸ್ಪ್ಲೇನ್ಸ್ ದ ಮ್ಯಾಗಝಿನ್ಸ್ ದಟ್ ಎ ಪೊಯೆಟ್ ಇಸ್ ಎ ಮೇಕರ್ ಅ ಪರ್ಸ್ಯೂಯರ್ ಆಫ್ ಟ್ರುತ್ ಅಂಡ್ ಕಾಯಿನರ್ ಆಫ್ ವರ್ಡ್ಸ್ ಎಂದಿದ್ದಾರೆ. ಇಲ್ಲಿ ಕುಂದಣಗಾರರು ಕವಿ ಶಬ್ದದ ನಿಷ್ಪತ್ತಿ ಅರ್ಥ ಹೇಳಿ ಅವನ್ನು ಆಂಗ್ಲ ಕವಿ ಡ್ರಾಯನ್ನನ ಗ್ರೀಕ್ ರೋಮಾಯರು ಉಪನಿಷತ್ತಿನ ವಾಕ್ಯಗಳೊಂದಿಗೆ ವಿವರಿಸಿದ್ದು ಅವರ ದೇಶಿ ಮತ್ತು ವಿದೇಶಿ ಸಾಹಿತ್ಯದ ಆಳವಾದ ಜ್ಞಾನವನ್ನ ಬಿಂಬಿಸುತ್ತದೆ. ಕುಂದಣಗಾರರ ಇನ್ನೊಂದು ಸಂಶೋಧನಾ ಗ್ರಂಥ ಅಂದ್ರೆ ಹರಿಹರ ದೇವ ಮಹಾಕವಿ ಹರಿಹರ ದೇವನ ಕುರಿತಾದಂತಹ ಪ್ರಶಸ್ತಿ ಗ್ರಂಥ. ಇದನ್ನ ರಾಜಾರಾಮ್ ಕಾಲೇಜಿನ ಕರ್ನಾಟಕ ಸಂಘದಲ್ಲಿದ್ದಾಗ ಅಧ್ಯಕ್ಷರಾಗಿದ್ದಾಗ 1937 ಅವರು ಸಂಪಾದಿಸಿ ಪ್ರಕಟಿಸಿದಂತಹ ಗ್ರಂಥ. ಹರಿಹರ ಕವಿಯ ಕುರಿತಾಗಿ ಇದಾದ ನಂತರ ಅನೇಕ ಇಡೀ ಬಿಡಿ ಲೇಖನಗಳು ಪ್ರಕಟಗೊಂಡಿದ್ದರೂ ಕೂಡ ಈ ಕೃತಿ ಕೈದೀವಿಗೆಯಾಗಿ ಆಕರ ಗ್ರಂಥ ಬೆಳೆಸಿದೆ. 1979 ಇದನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಈ ಕೃತಿ ಮರುಮುದ್ರಣಗೊಂಡಿದೆ. ಈ ಕೃತಿಗೆ ನಂದಿಮಠ ಅವರು ಅವರ ಮುನ್ನಡಿ ಸೇರಿ ಇದರಲ್ಲಿ 11 ವಿದ್ವತ್ಪೂರ್ಣ ಲೇಖನಗಳಿವೆ. ಇದರಲ್ಲಿ ಕವಿ ಕಾವ್ಯ ಚರಿತ್ರೆ ತೌಲನಿಕ ವಿವೇಚನೆ ಆತನ ರಗಳೆಗಳು ಶತಕಗಳು ಗಿರಿಜಾ ಕಲ್ಯಾಣ ಪಾತ್ರ ಚಿತ್ರಣ ರಸ ನಿರೂಪಣೆ ಭಾಷೆ ಶೈಲಿ ಇವುಗಳ ಬಗ್ಗೆ ವಿವರಗಳನ್ನ ಕುಂದಣಗಾರರು ಕೊಟ್ಟಿದ್ದಾರೆ. ಆದರೆ ಕುಂದಣಗಾರಿಗೆ ಪ್ರಥಮ ಬಾರಿ ಪ್ರಸಿದ್ಧಿ ತಂದುಕೊಟ್ಟ ಕೃತಿ ಅಂದ್ರೆ ನಾ ಈಗಾಗಲೇ ಹೇಳಿದಂಗೆ ನೋಟ್ಸ್ ಆನ್ ಮಹಾಲಕ್ಷ್ಮಿ ಟೆಂಪಲ್ ಆಫ್ ಕೊಲ್ಲಾಪುರ. ಇದನ್ನು ಬರೆಯುವಾಗ ಅವರು ಹೆನ್ರಿ ಹೆರಾಸ್ ಅದರ ಮುನ್ನುಡಿ ಅದರ ಮುಕ್ಕಟ ಇದಕ್ಕಿದೆ, ದಿಸ್ ಮೊನೋಗ್ರಾಫ್ ಇಸ್ ಎ ವ್ಯಾಲ್ಯೂಬಲ್ ಕಾಂಟ್ರಿಬ್ಯೂಷನ್ ಆಫ್ ದ ಆರ್ಕಿಯಾಲಜಿಕಲ್ ಸ್ಟಡೀಸ್ ಆಫ್ ಸೌತ್ ಇಂಡಿಯಾ ಅನ್ನುವಂತಹ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಈ ಕೃತಿಯಲ್ಲಿ ಲಭ್ಯವಿದ್ದಂತಹ ಐತಿಹ್ಯ ಸ್ಥಳ ಪುರಾಣ ಶಾಸನಾಧಾರಗಳು ದುರ್ಗಾ ಸಪ್ತಶತಿ ದೇವಾಲಯ ರಚನೆ ವಾಸ್ತುಶಿಲ್ಪ ಶಿಲ್ಪಶಾಸ್ತ್ರದ ಮಾಹಿತಿ ಮುಂತಾದ 13 ವಿವಿಧ ಆಕರಗಳನ್ನು ಬಳಸಿಕೊಂಡಿದ್ದು ಇವೆಲ್ಲ ಆಕರಗಳ ಕುಲಂಕುಶನ ಅಧ್ಯಯನ ಮತ್ತು ಪರಿಶ್ರಮಪೂರ್ಣವಾದಂತಹ ಸಂಶೋಧನೆಯ ಫಲಶ್ರುತಿನೇ ಈ ಕೃತಿ ಅಂತ ಹೇಳಿ ನಾವು ಹೇಳಬಹುದು. ಈ ಕೃತಿಯನ್ನು ಬರೆಯಲಿಕ್ಕೆ ಪ್ರೇರಣೆಯನ್ನ ಕೊಟ್ಟವರು ಅಂತಂದ್ರೆ ಕೊಲ್ಲಾಪುರದ ಮಹಾರಾಜರಾದಂತಹ ರಾಜಾರಾಮರು. ಯಾಕಂದ್ರೆ ಈ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಾಲಯದ ಬಗ್ಗೆ ಈಗಲೂ ಸಾಕಷ್ಟು ಭಿನ್ನಾಭಿಪ್ರಾಯ ದ್ವಂದ್ವಾಭಿಪ್ರಾಯಗಳಿವೆ. ಅದು ಜೈನ ಬಸದಿಯಾಗಿತ್ತು ಮೂಲತಃ, ನಂತರ ದೇವಾಲಯವಾಯಿತು, ಅಥವಾ ಮೊದಲ ದೇವಾಲಯವಿತ್ತು ಆಮೇಲೆ ಜೈನ ಬಸದಿ ಆಯಿತು ಅನ್ನುವಂತಹ ವಾದ ವಿವಾದಗಳಿಗೆ ಈ ದೇವಾಲಯ ಇಂದಿಗೂ ಎಡೆ ಮಾಡಿ ಕೊಡ್ತಾನೆ ಇದೆ. ಸೊ ಕುಂದಣಗಾರವರ ಅಭಿಪ್ರಾಯದಂತೆ ಇದು ಮೂಲತಃ ಹಿಂದೂ ದೇವಾಲಯ ಆಗಿತ್ತು. ಜೈನ ಧರ್ಮೀಯರ ಆಳ್ವಿಕೆ ಅವಧಿಯಲ್ಲಿ ಜೈನ ಬಸದಿಯಾಗಿ ಅಂದ್ರೆ ಶಿಲಾಹಾರರ ಅವಧಿಯಲ್ಲಿ ಜೈನ ಬಸದಿಯಾಗಿ ಇದು ರೂಪಾಂತರಗೊಂಡಿತು. ತದನಂತರ ದೇವಗಿರಿಯ ಯಾದವರ ಕಾಲದಲ್ಲಿ ಮತ್ತೆ ಹಿಂದೂ ದೇವಾಲಯವಾಯಿತು. ಇದರ ಮುಖಮಂಟಪ ಬಾಗಿಲು ಚೌಕಟ್ಟು ಮತ್ತು ಹೊರಗೋಡೆಗಳ ಮೇಲೆ ನಿರ್ವಾಣ ಸ್ಥಿತಿಯಲ್ಲಿರುವಂತಹ ಜೈನ ತೀರ್ಥಂಕರರ ಮೂರ್ತಿಗಳಿವೆ. ಅದಲ್ಲದೆ ಅನೇಕ ಯಕ್ಷಿಯರ ಶಾಸನ ದೇವತೆಗಳ ಮತ್ತು ಕಲ್ಯಾಣ ಚಾಲುಕ್ಯ ಶೈಲಿಯ ಸಪ್ತಮಾತೃಕೆಯರ ಪ್ರತಿಮೆಗಳು ಇಲ್ಲಿವೆ.
ರಾಷ್ಟ್ರಕೂಟರ ಇಳಿಗಾಲದಲ್ಲಿ ತಲೆ ಎತ್ತಿದಂತಹ ಕೊಲ್ಲಾಪುರದ ಶಿಲಾಹಾರರು ಮಹಾಲಕ್ಷ್ಮಿ ಲಬ್ಧ ವರಪ್ರಸಾದ ಎಂಬ ಬಿರುದನ್ನ ಹೊಂದಿದ್ದರು. ಇನ್ ಕೆಲವರು ಅವರು ಪದ್ಮಾವತಿ ದೇವಿ ಲಬ್ಧ ವರಪ್ರಸಾದ ಬಿರುದು ಹೊಂದಿದ್ರು, ಅದಕ್ಕೆ ಅವರೇ ಪದ್ಮಾವತಿಯಕ್ಷಿಯ ದೇವಾಲಯವನ್ನು ಇಲ್ಲಿ ನಿರ್ಮಿಸಿದರು ಅನ್ನುವಂತಹ ಪ್ರತೀತಿ ಕೂಡ ಇದೆ. ಶೇಷಶಾಹಿಯ ದೇವಾಲಯ ಏನಿದೆಯಲ್ಲ, ಅದು ಬಹುಶಃ ನೇಮಿನಾಥ ತೀರ್ಥಂಕರರ ಬಸದಿಯಾಗಿ ಅದನ್ನು ಪರಿವರ್ತನೆ ಮಾಡಿದ್ರು ಅಂತ ಹೇಳಿ ಅಭಿಪ್ರಾಯ ಕೂಡ ವಿದ್ವಾಂಸರು ವ್ಯಕ್ತಪಡಿಸಿದ್ದನ್ನು ನಾವಿಲ್ಲಿ ಕೇಳಬಹುದು. ಇದನ್ನ ಮುಂದುವರಿತಾ ಕುಂದಣಗಾರರು ಏನ್ ಹೇಳ್ತಾರಂದ್ರೆ, ಇದರ ಬಗ್ಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳಿವೆ. ಇಷ್ಟು ಹೇಳಿ ಇದರ ಬಗ್ಗೆ ಚರ್ಚೆಯನ್ನ ಇಲ್ಲಿಗೆ ನಿಲ್ಲಿಸೋಣ ಅನ್ನೋಂತ ಹೇಳಿ ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನ ಕೂಡ ಅವರು ಮೆರೆದದ್ದನ್ನು ನಾವು ಇಲ್ಲಿ ಕಾಣಬಹುದು. ಈ ಕೃತಿಯಲ್ಲಿ ಕುಂದಣಗಾರರು ಅನುಸರಿಸಿದ ಸಂಶೋಧನಾ ನಿಪುಣತೆಯನ್ನ ಕುರಿತು ಫಾದರ್ ಹೆರಾಸ್ ಅವರು ಮುನ್ನುಡಿಯಲ್ಲಿ ಹೇಳ್ತಾರೆ. ಇಟ್ ಈಸ್ ಟು ಬಿ ಹೋಪ್ ದಟ್ ದ ಎಕ್ಸಾಂಪಲ್ ಆಫ್ ಪ್ರೊಫೆಸರ್ ಕುಂದನ್ಗಾರ್ ವಿಲ್ ಬಿ ಇಮಿಟೇಟೆಡ್ ಬೈ ಅದರ್ ಪ್ರೊಫೆಸರ್ಸ್ ಆಫ್ ಹಿಸ್ಟ್ರಿ. ಅದಲ್ಲದೆ ಸುಮಾರು 140 ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನ ಅವರು ರಚಿಸಿದ್ದನ್ನ ನಾವಿಲ್ಲಿ ಉಲ್ಲೇಖಿಸಬಹುದು. ಅದರಲ್ಲಿ ಅನೇಕ ಪ್ರಬಂಧಗಳು, ಸುಮಾರು 30 ಪ್ರಬಂಧಗಳು ಇವತ್ತಿಗೆ ಲಭ್ಯವಾಗಿಲ್ಲ. ಅನೇಕ ಅದರಲ್ಲಿ 20 ಹೆಚ್ಚು ಇಂಗ್ಲಿಷ್ ಭಾಷೆಯಲ್ಲಿವೆ, 83 ಹೆಚ್ಚು ಕನ್ನಡದಲ್ಲಿವೆ, ಸುಮಾರು 60 ಜೈನ ದರ್ಶನ ಜೈನ ಶಾಸ್ತ್ರ ಕುರಿತಾದಂತಹದ್ದಿದೆ. ಅದರಲ್ಲಿ ಕೆಲವನ್ನ ಉಲ್ಲೇಖಿಸಬೇಕಂದ್ರೆ ಕಾಂಟ್ರಿಬ್ಯೂಷನ್ಸ್ ಆಫ್ ಜೈನ್ಸ್ ಟು ಕನ್ನಡ ಲ್ಯಾಂಗ್ವೇಜ್ ಅಂಡ್ ಲಿಟ್ರೇಚರ್, ಕಲ್ಚರ್ ಇನ್ ಜೈನ್ ಪುರಾಣಾಸ್, ಬಾಹುಬಲಿ ಸ್ಟೋರಿ ಇನ್ ಕನ್ನಡ ಲಿಟ್ರೇಚರ್, ಪಾಶುಪತ ಅಂಡ್ ಶೈವ ಸೆಕ್ಟ್ಸ್ ಇನ್ ಕರ್ನಾಟಕ ಮುಂತಾದವುಗಳು ಅವರ ಕೆಲವು ಪ್ರಮುಖ ಇಂಗ್ಲಿಷ್ ಪ್ರಬಂಧಗಳಾದರೆ ಆದಿಪಂಪನ ಆದಿಪುರಾಣ, ಆಧುನಿಕ ಮತ್ತು ಪಂಪನ ಕಾಲದ ಆಭರಣಗಳು, ರತ್ನಾಕರ ವರ್ಣೀಯ ಭರತೇಶ, ಜನ್ನ ಮತ್ತು ನೇಮಿಚಂದ್ರ ಕಾವ್ಯ ಕಲ್ಪನೆ, ಹಸ್ತಿಮಲ್ಲನ ಆದಿಪುರಾಣ, ತೀರ್ಥಂಕರರ ಪುರಾಣಗಳು, ವಡ್ಡಾರಾಧನೆಯ ಕಾಲ ಮತ್ತು ದೇಶ, ಸ್ವಾದಿಯ ಜೈನ ಮಠದಲ್ಲಿರುವ ಕನ್ನಡ ಗ್ರಂಥಗಳು, ನಾಗಚಂದ್ರನ ವರ್ಣನೆ, ಕರ್ನಾಟಕದ ನಾಥಪಂಥಿಯರು, ಬಸವಣ್ಣನವರ ಸಮಾಜ ಕಲ್ಪನೆ, ಹರಿಹರನ ಕಾಲ, ಇವೇ ಷಟ್ಪದಿಕಾರ ರಾಘವಾಂಕ ಮುಂತಾದವುಗಳು ಅವರ ಬಹು ಉಲ್ಲೇಖನೀಯ ಸಂಶೋಧನಾ ಪ್ರಬಂಧಗಳು. ಸದರ್ನ್ ಮರಾಠ ಕಂಟ್ರಿ ಅಂತ ಹೇಳಿ ಗುರುತಿಸಲ್ಪಟ್ಟಂತಹ ಬೆಳಗಾವಿ ಬಿಜಾಪುರ್ ಜಿಲ್ಲೆಗಳ ಕುರಿತಾದಂತಹ ಅವರು ಶಾಸನಗಳನ್ನ ಗುರುತಿಸಿ ಪರಾಮರ್ಶಿಸಿದ್ದು ಇಲ್ಲಿ ವೈಶಿಷ್ಟ್ಯಪೂರ್ಣ ಅಂತ ಹೇಳಬಹುದು. ಅವರ ಕೆಲವು ಪ್ರಮುಖ ಪ್ರಬಂಧಗಳು, ಸಂಶೋಧನಾ ಪ್ರಬಂಧಗಳು ಇನ್ನುಳಿದವು ಅಂದ್ರೆ ಉತ್ತರ ಕರ್ನಾಟಕದ ಶಾಸನಗಳು, ಶಿಲಾಲಿಪಿಯ ಮಹತ್ವ, ಶಿಲಾಲಿಪಿ ಮತ್ತು ಚಂಪೂ ಕಾವ್ಯದಲ್ಲಿರುವ ಗದ್ಯದ ಸ್ವರೂಪ, ಸ್ವಾದಿಯ ತಾಮ್ರ ಶಾಸನಗಳು, ಗೋಕಾಕದ ತಾಮ್ರ ಶಾಸನ, ಹೊಸಹಳ್ಳಿ ಕಾಪರ್ ಪ್ಲೇಟ್ ಗ್ರ್ಯಾಂಡ್ ಆಫ್ ಹರಿಹರದ ಸೆಕೆಂಡ್, ರಾಯಬಾಗ್ ಇನ್ಸ್ಕ್ರಿಪ್ಷನ್ ಆಫ್ ದಾಸಿ ಮರಸ, ಸಿರಸಂಗಿ ಇನ್ಸ್ಕ್ರಿಪ್ಷನ್ ಆಫ್ ರಾಮೇಶ್ವರ ಟೆಂಪಲ್, ಇವೇ ಮುಂತಾದನಗಳು ಅವರ ಶಾಸನಕ್ಕೆ ಸಂಬಂಧಪಟ್ಟಂತಹ ಪ್ರಬಂಧಗಳು. ಪ್ರಾಚೀನ ಕನ್ನಡ ನಾಡಿನ ನಾಣ್ಯ ಪದ್ಧತಿ, ಕೊಲ್ಹಾಪುರದೊಳಗಿನ ಪ್ರಾಚೀನ ಕಾಲದ ನಾಣ್ಯಗಳು, ದ ಆರ್ಕಿಯಾಲಜಿಕಲ್ ರಿಮೇನ್ಸ್ ಆಫ್ ಕೊಲ್ಹಾಪುರ್ ಸ್ಟೇಟ್, ಕೋಪೇಶ್ವರ ಟೆಂಪಲ್ ಇನ್ ಖಿದ್ರಾಪುರ್ ನಿಯರ್ ಕೊಲ್ಹಾಪುರ್, ಆಂಟಿಕ್ವಿಟೀಸ್ ಆಫ್ ಹುಕ್ಕೇರಿ, ಆರ್ಚಸ್, ಡೋಮ್ಸ್ ಅಂಡ್ ವಿಮಾನಾಸ್, ಚಾಲುಕ್ಯರ ಆರಂಭದ ಕಲೆಗಳು, ವಿದ್ವಾಂಸರ ಮೆಚ್ಚುಗೆ ಪಡೆದ ಪ್ರಾಚ್ಯ ಶಾಸ್ತ್ರ ಕುರಿತಾದಂತಹ ಅವರ ಪ್ರಬಂಧಗಳು, ಕರ್ನಾಟಕ ಇತಿಹಾಸದೊಳಗಿನ ಕಥೆಗಳು, ವಿಜಯನಗರ ಅರಸರ ಕಾಲದ ಕನ್ನಡ ಸಾಹಿತ್ಯ, ಎಲ್ಲಕ್ಕಿಂತ ಮುಖ್ಯವಾಗಿ ಬೆಳಗಾವಿ ಕನ್ನಡ ಪ್ರಾಂತವು ಅನ್ನುವಂತಹ ಒಂದು ಪ್ರಬಂಧವನ್ನು ಅವರು ಶಾಸನ ಶಿಲ್ಪಗಳು ಲಿಪಿಯ ಆಧಾರದ ಮೇಲೆ ಬೆಳಗಾವಿ ಕರ್ನಾಟಕಕ್ಕೆ ಸೇರಿದ್ದು ಅಂತ ಹೇಳಿ ಸೋದಾಹರಣವಾಗಿ ಐತಿಹಾಸಿಕ ಮಹತ್ವವನ್ನ ಬಿಂಬಿಸುತ್ತಾ ತೋರಿಸಿದ್ದಾರೆ. ಅದಲ್ಲದೆ ಕನ್ನಡದ ಮೇಲೆ ಮರಾಠಿಯ ಪ್ರಭಾವ ಲೇಖನದಲ್ಲಿ ಕನ್ನಡದ ಮೇಲೆ ಆದ ಮರಾಠಿಯ ಸಾಂಸ್ಕೃತಿಕ ಭಾಷಿಕ ಪ್ರಭಾವವನ್ನ ಸೋದಾಹರಣವಾಗಿ ಅವರು ವಿವರಿಸಿದ್ದಾರೆ. ಕನ್ನಡದ ಇದಲ್ಲದೆ 100 ಹೆಚ್ಚಿನ ಕುಂದಣಕಾರರ ಪ್ರಬಂಧವನ್ನು ಸಂಗ್ರಹಿಸಿ ಪುಸ್ತಕ ರೂಪದಲ್ಲಿ ಪ್ರಕಟಿಸುವ ಅವಶ್ಯಕತೆ ಇತ್ತು. ಈ ಅವಶ್ಯಕತೆ ಸ್ವಲ್ಪ ಮಟ್ಟಿಗೆ 1999 ಪೂರ್ಣವಾಗಿದೆ ಅಂತ ಹೇಳ್ಬೋದು. ಮಗು ಬಿರಾದಾರ್ ಅವರ ಕೊನೆಯ ವಿದ್ಯಾರ್ಥಿ ಆದಂತಹ ಮಗು ಬಿರಾದಾರ್ ಅವರು ಕುಂದಣಗಾರರ ಸಾಹಿತ್ಯ ಈ ಶೀರ್ಷಿಕೆ ಅಡಿಯಲ್ಲಿ ಅದನ್ನ ಅವರು ಸಂಪಾದಿಸಿದ್ದಾರೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಅದನ್ನ ಪ್ರಕಟಿಸಿದೆ. ಪಠ್ಯಪುಸ್ತಕ ರಚನಾಕಾರರಾಗಿ ಸುತ್ತ ಕುಂದಣಗಾರರು ಕೃಷಿಯನ್ನ ಮಾಡಿದ್ದನ್ನು ನೋಡಬಹುದು. ಲೀಲಾವತಿ ಪ್ರಬಂಧ 1936 BA ಆನರ್ಸ್ ತರಗತಿಗೆ,
ಗದ್ಯ ಮಂಜರಿ 1954ರಲ್ಲಿ ಇಂಟರ್ಮೀಡಿಯೇಟ್ ತರಗತಿಗೆ, ಕನ್ನಡ ಸಾಹಿತ್ಯ ಪ್ರವೇಶ ಭಾಗ 1, 2 ಮತ್ತು 3 1955ರಲ್ಲಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳಾಗಿ ಇವರ ಸಂಪಾದಕತ್ವ ಮತ್ತು ಸಹ ಸಂಪಾದಕತ್ವದಲ್ಲಿ ಪ್ರಕಟಣೆಗೊಂಡು ಇವರು ಮುಂಬೈ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಥಮ PhD ಮಾರ್ಗದರ್ಶಕರೂ ಹೌದು. PhD ಆಗ ಅಧಿಕೃತ PhD ಮಾರ್ಗದರ್ಶಕರಂದ್ರೆ ಕುಂದಣಗಾರ ಒಬ್ಬರೇ. ಇವರ ಸಮರ್ಥ ಮಾರ್ಗದರ್ಶನದಲ್ಲಿ ಮೊದಲು ಹೊರಹೊಮ್ಮಿದಂತಹ PhD ಸಂಪ್ರಬಂಧ ಅಂದ್ರೆ DS ಕರ್ಕಿಯವರ ಕನ್ನಡ ಚಂದೋ ವಿಲಾಸ ಮತ್ತು BS ಗದ್ದುಗಿ ಮಠವರ ಕನ್ನಡ ಜನಪದ ಗೀತೆಗಳು. ಕ್ರಮವಾಗಿ ಮುಂಬೈ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದ ಮೊದಲ PhD ಪ್ರಬಂಧಗಳೆನಿಸಿದವು. ಅಲ್ಲದೆ MS ಸುಂಕಾಪುರ್ ಅವರ ಕನ್ನಡ ಸಾಹಿತ್ಯದಲ್ಲಿ ಹಾಸ್ಯ ಮತ್ತು ಮಹು ಬಿರಾದಾರ್ ಅವರ ರತ್ನಾಕರ ವರ್ಣಿ ಮತ್ತು ಅವನ ಕೃತಿಗಳು ಇವರ ಮಾರ್ಗದರ್ಶನದಲ್ಲಿ ಹೊರಬಂದಂತಹ ಇನ್ನಿತರ PhD ಪ್ರಬಂಧಗಳು. ಇವರನ್ನ ಹಾಸ್ಯ ಪೂರ್ವಕವಾಗಿ ಪ್ರೊಫೆಸರ್ ಆಫ್ ಡಾಕ್ಟರ್ಸ್ ಅಂತಿದ್ರಂತೆ. ಇವರ ಮಾರ್ಗದರ್ಶನದಲ್ಲಿ ಹೊರಹೊಮ್ಮಿದಂತಹ PhD ಸಂಪ್ರಬಂಧಗಳು ಇಂದಿಗೂ ಕೂಡ ಮೌಲಿಕವಾದಂತಹ ಆಕರ ಗ್ರಂಥ ಅನಿಸಿದ್ದನ್ನ ನಾವು ಗಮನಿಸಬಹುದು. ಅಷ್ಟೇ ಅಲ್ಲ, ಕುಂದಣಗಾರರು ಬಹುಭಾಷಾ ವಿಶಾರದರು ಹೌದು, ಪಾಲಿಗ್ಲಾಟ್ ಅಂತ ನಾವು ಇಂಗ್ಲಿಷ್ ಅಲ್ಲಿ. ಇವರಿಗೆ ಇಂಗ್ಲಿಷ್, ಕನ್ನಡ, ಮರಾಠಿ, ಹಿಂದಿ, ಪಾಳಿ, ಅರ್ಧಮಾಗದಿ, ಪ್ರಾಕೃತ್ ಮತ್ತು ಸಂಸ್ಕೃತ್ ಭಾಷೆ ಬರೇ ಬರ್ತಿತ್ತಲ್ಲ, ಈ ಭಾಷೆಗಳ ಮೇಲೆ ಪ್ರಭುತ್ವ ಇತ್ತು ಅವರಿಗೆ. ಅವರ ಅದಲ್ಲದೆ ಕುಂದಣಗಾರರು ಅಪಾರವಾದಂತಹ ಮತ್ತು ಉತ್ಕಟವಾದಂತಹ ಪುಸ್ತಕ ಪ್ರೇಮಿಯಾಗಿದ್ರು. ಅವರು ಸಂಪಾದಿಸಿದ ಏಕಮೇವ ಆಸ್ತಿ ಅಂತಂದ್ರೆ ಪುಸ್ತಕಗಳು ಅಂತ ಹೇಳಿ. ಅವರ ಮನೆ ತುಂಬಾ ಬರೀ ಗ್ರಂಥ ರಾಶಿನೇ ಕಾಣಿಸ್ತಿತ್ತು. ಅವ್ರಿಗೇನು ಆದಾಯ ಬರ್ತಿತ್ತು, ಆದಾಯ 75 ರೂಪಾಯಿ ಪೆನ್ಷನ್ ಬರ್ತಿತ್ತು. ಅದರಲ್ಲಿ 1/4 ಒಂದು ಕಾಲು ಭಾಗವನ್ನ ಅವರು ಪುಸ್ತಕ ಕೊಳ್ಳಲಿಕ್ಕೆ ವಿನಿಯೋಗಿಸಿದ್ರು, ಇನ್ನೊಂದು ಕಾಲು ಭಾಗವನ್ನ ವಿದ್ಯಾರ್ಥಿಗಳಿಗೆ ಫೀಸ್ ತುಂಬುತ್ತಿದ್ರು, ಮತ್ತೊಂದು ಕಾಲು ಭಾಗದನ್ನ ಅವರು ತಮ್ಮ ಕ್ಷೇತ್ರ ಕಾರ್ಯಗಳಿಗೆ ವಿನಿಯೋಗಿಸ್ತಿದ್ರು, ಇನ್ನುಳಿದ ಕಾಲು ಭಾಗದಲ್ಲಿ ಚಟ್ನಿ ಬಕ್ರಿ ತಿಂದು ಚಟ್ನಿ ರೊಟ್ಟಿ ತಿಂದು ಅವರು ಜೀವನವನ್ನ ಸಾಗಿಸ್ತಿದ್ರು ಅಂತ ಹೇಳಿ ಅವರ ನಿಕಟವರ್ತಿಗಳು ಹೇಳ್ತಾರೆ. ಸೊ ಇಂತಹ ಸರಳ ಸುಸಂಸ್ಕೃತ ವಿದ್ವನ್ ಮಣಿಗೆ ಲಭಿಸಿದ ಪುರಸ್ಕಾರಗಳು ಬಹಳ ಕಡಿಮೆನೆ ಅಂತ ಹೇಳಿ ಹೇಳಬೇಕು. ಅವರು 26ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ 1941ರಲ್ಲಿ ಹೈದರಾಬಾದ್ನಲ್ಲಿ ನಡೆದಿತ್ತು. ಇದರ ಸಾಹಿತ್ಯ ಗೋಷ್ಠಿಯ ಅಧ್ಯಕ್ಷರಾಗಿದ್ರು. ಮುಂಬೈಯಲ್ಲಿ ನಡೆದಂತಹ ಆಲ್ ಇಂಡಿಯಾ ಓರಿಯೆಂಟಲ್ ಕಾನ್ಫರೆನ್ಸ್ ನ ಕನ್ನಡ ದ್ರಾವಿಡ ವಿಭಾಗದ ಅಧ್ಯಕ್ಷತೆಯನ್ನ 1946ರಲ್ಲಿ ಇವರು ವಹಿಸಿಕೊಂಡಿದ್ರು. ಧಾರವಾಡದಲ್ಲಿ ನಡೆದ 39ನೆಯ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಚರ್ಚಾ ಸಮಿತಿಯ ಅಧ್ಯಕ್ಷರು ಇವರಾಗಿದ್ರು. ಇನ್ನು ಗದಗಿನಲ್ಲಿ ನಡೆದಂತಹ 49ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನ ಇವರು 1961ರಲ್ಲಿ ಸಮ್ಮೇಳನ ನಡೆದಿತ್ತು, ಇದನ್ನು ಇವರು ವಹಿಸಿಕೊಂಡಿದ್ರು. ಆಗ ಗದಗಿನ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಇವರ ಶಿಷ್ಯರುಂದವೆಲ್ಲ ಸೇರಿ, ಸಮಯ ಬಹಳ ಕಡಿಮೆ ಇತ್ತು, ಕೇವಲ 20 ದಿವಸದ ಅವಧಿಯಲ್ಲಿ ಇವರಿಗೆ ಅಭಿನಂದನಾ ಗ್ರಂಥವನ್ನ ಬೇರೆ ವಿದ್ವಾಂಸರಿಂದ ಲೇಖನಗಳನ್ನ ಆಮಂತ್ರಿಸಿ ಪ್ರಕಟಿಸುವುದು ದುಸ್ತರವಾಗಿದ್ದರಿಂದ ಇವರೇ ಬರೆದಂತಹ 15 ಸಂಶೋಧನಾ ಪ್ರಬಂಧಗಳನ್ನ ಸಂಗ್ರಹಿಸಿ ಕುಂದಣ ಅನ್ನುವ ಹೆಸರಿನಲ್ಲಿ ಇವರ ಶಿಷ್ಯರ ಬಳಗ RC ಹಿರೇಮಠ ಅವರ ನೇತೃತ್ವದಲ್ಲಿ ಇದನ್ನ ಸಂಪಾದಿಸಿ ಪ್ರಕಟಿಸಿತು. ಇದು 15 ಸಂಶೋಧನಾತ್ಮಕ ಪ್ರೌಢ ಪ್ರಬಂಧಗಳನ್ನು ಹೊಂದಿದೆ. ಇದರ ಶೀರ್ಷಿಕೆ ಕುಂದಣ ಅಂತ ಹೇಳಿ. ಅದಲ್ಲದೆ ಕುಂದಣಗಾರರು ಮೈಸೂರು, ಕರ್ನಾಟಕ, ಕೇರಳ, ಉಸ್ಮಾನಿಯಾ, ಮುಂಬೈ ಈ ವಿಶ್ವವಿದ್ಯಾಲಯಗಳ ಸೆನೆಟ್, ಸಿಂಡಿಕೇಟ್ ಮತ್ತು ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸಿದರು. ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಇಂಗ್ಲಿಷ್ ನಿಘಟ್ಟಿನ ಸದಸ್ಯರಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದರು. ಇವರ ಆ ಕಾಲದಲ್ಲಿ ಇದ್ದಂತಹ ಕನ್ನಡ ಪ್ರಾಧ್ಯಾಪಕರಲ್ಲಿ, ಕನ್ನಡ ಶಿಕ್ಷಕರಲ್ಲಿ 90% ಇವರ ಶಿಷ್ಯರಾಗಿದ್ರು ಅಂತ ಅನ್ನೋದು ಇಲ್ಲಿ ಉಲ್ಲೇಖನೀಯ. ಈ ರೀತಿ ಅಸಾಧಾರಣ ಪ್ರತಿಮೆಯ ಕುಂದಣಗಾರರು 5 ದಶಕಗಳಷ್ಟು ದೀರ್ಘಕಾಲ ಕನ್ನಡ ನಾಡುನುಡಿಯ ನಿರಂತರ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡಿ ಕನ್ನಡ ಕುಲ ಮತ್ತು ಕಾಡಕವನ್ನ ಮಾಡಿದಂತಹ ಕುಂದಣಗಾರರನ್ನ ಕನ್ನಡ ಕುಲ ಮತ್ತು ಕರ್ನಾಟಕ ನಿರ್ಲಕ್ಷಿಸಿದೆ ಅಂತ ಹೇಳಬೇಕು. ಅವ್ರಿಗೆ ಸಿಗಬೇಕಾದಂತಹ ಪ್ರಾಧಾನ್ಯ ಗೌರವ ಸಿಗದೆ ಪ್ರಪಂಚ ಇವರನ್ನ ಗುರುತಿಸದೇ ಹೋದದ್ದು ಕನ್ನಡ ಸಂದರ್ಭದಲ್ಲಿ ವಿಪರ್ಯಾಸನೆ ಅಂತ ಹೇಳಬೇಕು. ಸರ್ಕಾರ ಕೂಡ ಈ ಕಡೆ ಲಕ್ಷ ತೋರಿತ್ತು. ಆದ್ರೆ ಇತ್ತೀಚೆಗೆ ಈ ರಸರುಚಿಯನ್ನ ಕರ್ನಾಟಕ ಸರ್ಕಾರ ಸ್ವಲ್ಪ ಮಟ್ಟಿಗೆ ಗುರುತಿಸಿತ್ತು. ಯಾಕಂದ್ರೆ ತಡವಾಗಿ ಆಗ್ಲಿ ಕರ್ನಾಟಕ ಎಚ್ಚೆತ್ತುಕೊಂಡು
ಹನ್ನೊಂದರಲ್ಲಿ ಕರ್ನಾಟಕದ ಗಡಿಯಲ್ಲಿ ಅಪರಿ ಹಲೋ ಮೇಡಮ್ ಕೇಳಿಸಿದೆಯಲ್ಲ ಮೇಡಮ್ ನಿಮ್ದು ಮ್ಯೂಟ್ ಆಗಿದೆ ಮೇಡಮ್ ಕೇಳಿಸಿದೆಯಾ ಕೇಳಿಸ್ತಾ ಇದೆಯಲ್ಲ ಧ್ವನಿ ಮಾತ್ರ ಕೇಳ್ತಾ ಇದೆ ಮೇಡಮ್ ತಾವು ಕಾಣಿಸಿಲ್ಲ ಇಲ್ಲ ಆಡಿಯೋ ಆನ್ ಇದೆ ವಿಡಿಯೋ ಆನ್ ಇದೆ ವಿಡಿಯೋ ಕಾಣಿಸಿಲ್ಲ ಮೇಡಮ್ ಆಡಿಯೋ ಮಾತ್ರ ಕೇಳಿಸ್ತಾ ಇದೆ ಕೇಳಿಸ್ತಾ ಇಲ್ಲ ಶಬ್ದ ಕೇಳಿಸಿದೆ ಮೇಡಮ್ ವಿಡಿಯೋ ಆನ್ ಶಬ್ದ ಇಲ್ಲ ಮೇಡಮ್ ವಿಡಿಯೋ ಬರ್ತಾ ಇಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಇಲ್ಲಿ ಬರ್ತಾ ಇಲ್ಲ ಮೇಡಮ್ ಮೇಡಮ್ ಧ್ವನಿ ಕೇಳ್ತಿದೆಯಲ್ವಾ ಕೇಳಿಸ್ತಾ ಇದೆ ಅಲ್ವಾ ಕೇಳಿಸ್ತಾ ಇದೆ ಮೇಡಮ್ ಕಾಣಿಸ್ತಿದ್ದೀರಿ ಇಲ್ಲಿ ಪ್ರಶ್ನೆ ಕೇಳಿದಲ್ಲ ಮೇಡಮ್ ಒಂದು ಸಮಯ ನಾನು ಕಂಟಿನ್ಯೂ ಮಾಡ್ತೀನಿ ಅವನು ಕೇಳಿ ಹೌದಾ ಸರಿ ಮೇಡಮ್ ಯಾಕೆಂದ್ರೆ ತುಂಬಾ ವಾಯ್ಸ್ ಬ್ರೇಕ್ ಆಗ್ತಿದೆ ಜಾನಪದವನ್ನು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಅಧ್ಯಯನ ಯೋಜನೆಯಾಗಿಸಿದ್ದು ಕೂಡ ಕಡಿಮೆ ಅಂತ ಹೇಳ್ಬೋದು ಮತ್ತು ಕನ್ನಡ ಜನಪದ ಗೀತೆಗಳನ್ನು ಈ ರೀತಿಯಾಗಿ ಹಳೆ ಕನ್ನಡದ ಸಂರಕ್ಷಕರಾಗಿ ಇಡೀ ಕರ್ನಾಟಕ ಹಳೆ ಕನ್ನಡದ ಸಂರಕ್ಷಕರಾಗಿ ಹೊಸ ಕನ್ನಡದ ಹರಿಕಾರರಾಗಿ ಕನ್ನಡವನ್ನು ಉಳಿಸಿ ಬೆಳೆಸಿ ಕನ್ನಡ ಸಂಸ್ಕೃತಿಯ ಸಂಶೋಧನೆ ಯಾರು ಹೌದು ಆದಂತಹ
ಹೇಳಿ ಮಾತನ್ನು ಮುಗಿಸ್ತೀನಿ. ಅವಕಾಶ ಕೊಡಬೇಕಾಗಿ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಸಮಸ್ತ ಭಾಗಕ್ಕೆ ನನ್ನ ವಂದನೆಗಳನ್ನ ಧನ್ಯವಾದಗಳನ್ನ ಸಮರ್ಪಿಸುತ್ತೀನಿ. ನಮಸ್ತೆ. ಕನ್ನಡ ಮರಾಠಿ ಭಾಷೆಯ ಸ್ನೇಹಿತವಾದ ಪ್ರೊಫೆಸರ್ ಕೆ ಜಿ ಕುಂದಣಗಾರ ಬಹುಮುಖ ವಿದ್ವತ್ತಿನ ಬಗ್ಗೆ ತಾವು ವಿಸ್ತೃತವಾಗಿ ತಿಳಿಸಿಕೊಟ್ಟಿದ್ರಿ. ಹಲವಾರು ವೀಕ್ಷಕರು ತಮ್ಮ ಒಂದು ಉಪನ್ಯಾಸವನ್ನು ಮೆಚ್ಚಿ ಇಲ್ಲಿ ಕಮೆಂಟ್ಸ್ ಸಹ ಮಾಡಿದ್ದಾರೆ. ಅದ್ರ ಜೊತೆಗೆ ಕೆಲವರು ಪ್ರಶ್ನೆಗಳು ಸಹ ಕೇಳಿದ್ದಾರೆ. ಮೇಡಮ್ ಕೇಳಿಸಿದೆ ಅಲ್ವಾ? ಆತ್ಮೀಯ ಇತಿಹಾಸ ಬಂಧುಗಳೇ, ಸ್ವಲ್ಪ ತಾಂತ್ರಿಕ ಕಾರಣಗಳಿಂದಾಗಿ ಸ್ವಲ್ಪ ಅಡಚಣೆ ಉಂಟಾಗ್ತಾ ಇದೆ. ನಿಮ್ಮ ಒಂದೊಂದು ಕಮೆಂಟ್ಸ್ಗೆ ಮೇಡಮ್ ತರಬಾಯಿ ಉತ್ತರ ಕೊಡ್ತಾರೆ ಅಂತ ಹೇಳಿ ಆಶಯದೊಂದಿಗೆ ಆತ್ಮೀಯ ಇತಿಹಾಸ ಬಂಧುಗಳೇ, ಇಷ್ಟೊತ್ತು ಸಹ ತಾವು ಇಲ್ಲಿ ಪ್ರೊಫೆಸರ್ ಕೆ ಜಿ ಕುಂದಣಕಾರ್ ಅವರ ಬಹುಮುಖ ವ್ಯಕ್ತಿತ್ವದ ಬಗ್ಗೆ ಉಪನ್ಯಾಸವನ್ನು ಆಲಿಸಿದ್ರಿ. ಮತ್ತೆ ತಮ್ಮ ಪ್ರಶ್ನೆಗಳನ್ನು ಸಹ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಇರುತ್ತೆ. ಮೇಡಮ್ ಅವರು ಸ್ವಲ್ಪ ತಾಂತ್ರಿಕ ಕಾರಣದಿಂದ ಇಲ್ಲಿ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ, ಕನೆಕ್ಟ್ ಆಗ್ತಾ ಇಲ್ಲ. ನಂತರ ಅವರು ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ಸಹ ಮೇಡಮ್ ಪ್ರಶ್ನೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡ್ತೀರಾ? ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಹೌದು, ಆಯ್ತು, ತೊಂದ್ರೆ ಇಲ್ಲ. ಹೇಳಿ, ಕೇಳಿ. ಕೆಲವು ಪ್ರಶ್ನೆಗಳು ಬಂದಿದೆ, ಅದರಲ್ಲಿ ಮುಖ್ಯವಾಗಿ ಕೆಲವೊಂದು ಪ್ರಶ್ನೆಗಳ ಮಾತ್ರ ತಗೊಳ್ತಾ ಇದೀನಿ. ಇವರು ಕಾರ್ತಿಕ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಪ್ರೊಫೆಸರ್ ಕುಂದಣಗಾರರು ಎಲ್ಲಿ ಹೋದರು, ಅದರಲ್ಲೊಂದು ಅಪೂರ್ವವಾದ ಪರಾಮರ್ಶನ ಗ್ರಂಥಾಲಯ ಮುಗಿಸುತ್ತಿದ್ದರು ಎಂಬ ಮಾತಿದೆ. ಎಲ್ಲಿ ಹೋದ್ರು ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಪ್ರೊಫೆಸರ್ ಕುಂದಣಗಾರರು ಎಲ್ಲಿ ಹೋದರೂ ಅಲ್ಲೊಂದು ಅಪೂರ್ವವಾದ ಪರಾಮರ್ಶನ ಗ್ರಂಥಾಲಯ ರೂಪಿಸುತ್ತಿದ್ದರು ಎಂಬ ಮಾತಿದೆ. ಇದರ ಹಿನ್ನೆಲೆ ಮತ್ತು ಪ್ರೇರಣೆ ಏನು ಅಂತ ಹೇಳ್ಬಿಟ್ಟು ಕಾರ್ತಿಕ್ ಅವರು ಕೇಳಿದ್ದಾರೆ. ಪುಸ್ತಕನೇ ಅವರು ಅಂದ್ರೆ ವಿದ್ವತ್ ಗಳಿಕೆಗೆ ಪುಸ್ತಕವೇ ಮೂಲ ಮಾರ್ಗ ಅಂತ ಹೇಳಿ ಅವರು ದೃಢವಾಗಿ ನಂಬಿದ್ದರಿಂದ ಎಲ್ಲಿ ಹೋದಲ್ಲೂ ಅವರು ಉತ್ತಮವಾದಂತಹ ಗ್ರಂಥ ಭಂಡಾರವನ್ನು ನಿರ್ಮಿಸಿದ್ದನ್ನು ನಾವು ಮುರುಸ್ ಕಾಲೇಜಿನ ಸಂದರ್ಭದಲ್ಲಿ ಕಾಣುತ್ತೇವೆ. ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಾಲಯ ಹಿಂದೆ ಜೈಲು ವಸತಿ ಆಗಿದೆ ಎಂಬ ಅಭಿಪ್ರಾಯ ಇದೆ. ಈ ಹಿನ್ನೆಲೆಯಲ್ಲಿ ಅವರ ಮೊದಲ ಸಂಶೋಧನಾ ಕೃತಿ ನೋಟ್ಸ್ ಆನ್ ಮಹಾಲಕ್ಷ್ಮಿ ಟೆಂಪಲ್ ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ದೇವಿಯ ಬಗ್ಗೆ ಕುಂದಣಗಾರರು ಯಾವ ರೀತಿ ಅಭಿಪ್ರಾಯ ಪಡೆದಿದ್ದಾರೆ ಅಂತ ಹೇಳಿ ಕೇಳಿದ್ದಾರೆ. ನಾನು ನನ್ನ ಉಪನ್ಯಾಸದಲ್ಲಿ ಅದರ ಬಗ್ಗೆ ಹೇಳಿದೆ. ಅದು ಮೊದಲು ಮಹಾಲಕ್ಷ್ಮಿ ದೇವಾಲಯನೇ ಇತ್ತು. ತದನಂತರ ಶಿಲಾಹಾರರ ಕಾಲದಲ್ಲಿ ಆ ದೇವಾಲಯದ ಒಂದು ಭಾಗ ಜೈನ ಬಸದಿಯಾಗಿತ್ತು. ತದನಂತರ ಮತ್ತೆ ರಾಷ್ಟ್ರಕೂಟರ ಕಾಲದಲ್ಲಿ ಅದು ಶಕ್ತಿ ದೇವಾಲಯವಾಗಿ ಶಕ್ತಿ ಕೇಂದ್ರವಾಗಿಯೇ ಪರಿವರ್ತನೆ ಹೊಂದಿತ್ತು ಅಂತ ಹೇಳಿ ಅಭಿಪ್ರಾಯವನ್ನು ಅವರು ಕೊಡ್ತಾರೆ. ಪ್ರಶ್ನೆ, ಪ್ರೊಫೆಸರ್ ಕೆ ಜಿ ಕುಂದಣಗಾರರು ಮರಾಠಿ ಕನ್ನಡ ಭಾಷಿಗರ ಸ್ನೇಹ ಸೇವೆಯಾಗಿ ಎರಡು ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಯಾವುದಾದ್ರೂ ಕೃತಿಗಳನ್ನು ಮರಾಠಿ ಭಾಷೆಯಿಂದ ಅಥವಾ ಮರಾಠಿ ಭಾಷೆಯಿಂದ ಕನ್ನಡ ಭಾಷೆ ಅನುವಾದ ಮಾಡಿದ್ದಾರೆ? ಹೇಳಿದೆ ಅದು ನನ್ನ ಉಪನ್ಯಾಸದಲ್ಲಿ. ರತ್ನಾಕರ ವರ್ಣೀಯ ಭರದೇಶ ವೈಭವವನ್ನ ಕನ್ನಡದಿಂದ ಮರಾಠಿಗೆ ಮಾಡಿದ್ದಾರೆ. ರತ್ನಾಕರ ವರ್ಣೀಯ ಭರತೇಶ ವೈಭವವನ್ನ ಕನ್ನಡದಿಂದ ಮರಾಠಿಗೆ ಭಾಷಾಂತರಿಸಿದ್ದಾರೆ. ಸೂರಿ ಸಿಂಹನ ಸಂಯುಕ್ತಾದರ್ಶವನ್ನ ಮರಾಠಿಯಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಆದ್ರೆ ರತ್ನಾಕರ ವರ್ಣೀಯ ಕೃತಿ ಅನುವಾದ ಲಭ್ಯವಾಗಿಲ್ಲ, ಅದರ ಬಗ್ಗೆ ಉಲ್ಲೇಖ ಇದೆ, ಕೃತಿ ಲಭ್ಯ ಇಲ್ಲ. ಮೇಡಮ್ ಪದ್ಮಾಜಿ ದೇಸಾಯಿ ಅವರ ಒಂದು ಪ್ರಶ್ನೆ, ಕುಂದಣಗಾರರಿಗೆ ಮರಾಠಿ ಭಾಷೆಯ ಪ್ರಭಾವ ಎಷ್ಟರ ಮಟ್ಟಿಗೆ ಇತ್ತು, ಅವರ ಕನ್ನಡ ಬರವಣಿಗೆ ಇದು ಹೇಗೆ ಪೂರಕವಾಯಿತು ಅಂತ ಕೇಳಿದ್ದಾರೆ. ಮರಾಠಿ ಭಾಷೆ ಮೇಲೆ ಪ್ರಭುತ್ವ ಇತ್ತು, ಯಾಕಂದ್ರೆ ಮರಾಠಿ ನಾಡಿನಲ್ಲಿ ಅವರು ಮಹಾರಾಷ್ಟ್ರದಲ್ಲಿ 21 ವರ್ಷಗಳ ಕಾಲ ಅಲ್ಲಿ ಅವರಿದ್ರು.
ಅವ್ರು ಮರಾಠಿಗರಿಗಿಂತಲೂ ಹೆಚ್ಚಿನ ಗೌರವವನ್ನ ಮಹಾರಾಷ್ಟ್ರದಲ್ಲಿ ಇವ್ರು ಪಡೆದಿದ್ರು. ಅವ್ರನ್ನೆಲ್ಲಾರು ಅತ್ಯಂತ ಗೌರವದಿಂದ ಅಣ್ಣ ಅಂತ ಹೇಳಿ ಸಂಬೋಧಿಸ್ತಾ ಇದ್ರು. ಅವರು ಕನ್ನಡದ ಮೇಲೆ ಮರಾಠಿಯ ಪ್ರಭಾವ, ಕನ್ನಡ ಸಾಹಿತ್ಯದ ಮೇಲೆ ಕನ್ನಡ ಭಾಷೆಯ ಮೇಲೆ ಮರಾಠಿ ಸಾಹಿತ್ಯದ ಪ್ರಭಾವ, ಈ ಪ್ರಬಂಧಗಳ ಮೂಲಕ ಯಾವ ರೀತಿ ಕೊಡುಕೊಳ್ಳುವಿಕೆ ಇತ್ತು ಅನ್ನೋದನ್ನ ಅವರು ತಮ್ಮ ಸಂಶೋಧನೆಯ ಮೂಲಕ ಬಿಂಬಿಸಿದ್ದನ್ನ ನಾವಿಲ್ಲಿ ಉಲ್ಲೇಖಿಸಬಹುದು. ಕುಂದನಗಾರರಿಗೆ ದೊರೆತ ನಾಣ್ಯಗಳು ಯಾವ ರಾಜವಂಶಕ್ಕೆ ಸೇರಿವೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ. ಕುಂದನಗಾರರಿಗೆ ಅವ್ರಿಗೆ ಮಹಾರಾಷ್ಟ್ರ ಶಿವಾಜಿ ಕಾಲದಿಂದ ಹಿಡ್ಕೊಂಡು ಅಂದ್ರೆ 17ನೇ ಶತಮಾನದಿಂದ ಹಿಡ್ಕೊಂಡು 1ನೇ ಶತಮಾನದವರೆಗಿನ ನಾಣ್ಯಗಳು ಅಂದ್ರೆ ಶಾತವಾಹನರ ಕಾಲದವರೆಗಿನ ನಾಣ್ಯಗಳು ಬೇರೆ ಬೇರೆ ಈ ಅವಧಿಯಲ್ಲಿ ನೋಡಿದಂತ ನಾಣ್ಯಗಳಿದ್ದು ಅದಕ್ಕಾಗಿ ಅವರು ಕೊಲ್ಲಾಪುರದ ಮ್ಯೂಸಿಯಂನಲ್ಲಿ ಸಪರೇಟ್ ಒಂದು ನಾಣ್ಯದ ವಿಭಾಗವನ್ನೇ ಮಾಡಿದ್ದು. ಅಷ್ಟು ಸಂಖ್ಯೆಯಲ್ಲಿ ನಾಣ್ಯಗಳು ಅವರಿಗೆ ದೊರೆತಿದ್ದು. ಮೇಡಮ್ ಸೀತಾಲಕ್ಷ್ಮಿ ಅವರ ಪ್ರಶ್ನೆ, ಕುಂದನಗಾರರ ಜೀವಿತಾವಧಿಯಲ್ಲಿ ಏಕೀಕರಣ ಚಳವಳಿ ಪ್ರಕೃತಿಯನ್ನು ಹೊಂದಿತ್ತು, ಆ ಸಂದರ್ಭದಲ್ಲಿ ಕನ್ನಡ ಏಕೀಕರಣ ಚಳವಳಿಯಲ್ಲಿ ಕುಂದನಗಾರರ ಪಾತ್ರ ಹೇಗಿತ್ತು? ಏಕೀಕರಣ ಚಟುವಟಿಕೆಯಲ್ಲಿ ಅವರು ಪ್ರತ್ಯಕ್ಷವಾಗಿ ಭಾಗಗೊಳ್ಳಲಿಲ್ಲ, ಆದರೆ ಪರೋಕ್ಷವಾಗಿ ಅವರು ಕನ್ನಡದ ಕಟ್ಟಾಳ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದು, ಕನ್ನಡಿಗರನ್ನ ಹುರಿದುಂಬಿಸಿದ್ದು, ಗಡಿ ಪ್ರದೇಶಗಳ ಕುರಿತಾಗಿ ಖಚಿತವಾದಂತಹ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಗೊಳಿಸಿದ್ದು, ಆ ಮೂಲಕ ಅವರು ಅಪರೋಕ್ಷವಾಗಿ ಏಕೀಕರಣದಲ್ಲಿ ತಮ್ಮದೇ ಆದಂತಹ ಕಾಣಿಕೆಯನ್ನ ಕೊಡುಗೆಗಳನ್ನ ಇತ್ತು ಅಂತ ಹೇಳಿ ಹೇಳಬಹುದು. ಸಮಗ್ರ ಲೇಖನ ಇಲ್ಲದೆ ಹೋದ್ರೆ ಕೂಡ ಸುಮಾರು ಒಂದು 60ರಷ್ಟು ಕೃತಿಗಳನ್ನ ಮಗು ಬಿರಾದಾರ ಅವರು ಸಂಪಾದಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಅದನ್ನ ಪ್ರಕಟಿಸಿದೆ, ಕುಂದಣಗಾರರ ಸಾಹಿತ್ಯ ಲೇಖನಗಳು ಅಂತ ಹೇಳಿ. ಕುಂದಣಗಾರರ ಲೇಖನ ಸಾಹಿತ್ಯ ಅಂತ ಹೇಳಿ ಕನ್ನಡ ಸಾಹಿತ್ಯ ಪರಿಷತ್ತು ಅದನ್ನು ಪ್ರಕಟಿಸಿದೆ 1999ರಲ್ಲಿ. ಅದು ಅಮೆಝಾನ್ ನಲ್ಲೂ ಕೂಡ ಲಭ್ಯ ಇದೆ, ಸಾಹಿತ್ಯ ಪರಿಷತ್ನಲ್ಲೂ ಲಭ್ಯ ಇದೆ. ಮೇಡಮ್ ಉಷಾರಾಣಿಯವರ ಪ್ರಶ್ನೆ, ಮಹಾದೇವಿ ಕೃತಿ ಲಭ್ಯವಿದೆಯೇ? ಮಹಾದೇವಿ ಕೃತಿ ಲಭ್ಯವಿದೆಯೇ? ಮಹಾದೇವಿ ಅಕ್ಕ ಕೃತಿ ಲಭ್ಯ ಇಲ್ಲ ಕೊಲ್ಲಾಪುರದಲ್ಲಿ, ಒಂದು ಅಂದ್ರೆ ಈಗ ಕೊಂಡುಕೊಳ್ಳಿಕ್ಕೆ ಲಭ್ಯ ಇಲ್ಲ, ನೋಡ್ಲಿಕ್ಕೆ ಸಿಗ್ತದೆ ಲೈಬ್ರರಿಯಲ್ಲಿ ಅಷ್ಟೇ, ರೆಫರೆನ್ಸ್ ಸಿಗ್ತದೆ ಆದ್ರೆ ಇದು ಇಲ್ಲ, ಕೊಂಡುಕೊಳ್ಳಿಕ್ಕೆ ಲಭ್ಯ ಇಲ್ಲ. ಮೇಡಮ್ ಗಾಯತ್ರಿಯವರ ಪ್ರಶ್ನೆ, ಸೌಹೃದಿಯ ಜ್ಯೋತಿಯರ ಮತ್ತು ಅಲ್ಲಿನ ಸಾಮಾಜಿಕ ಘಟನೆಗಳ ಬಗ್ಗೆ ಕುಂದನಗಾರರು ಯಾವ ರೀತಿಯಲ್ಲಾದರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಕೇಳಿದ್ದಾರೆ. ಯಾರ ಬಗ್ಗೆ ನಂಗೆ ಗೊತ್ತಾಗ್ಲಿಲ್ಲ. ಸೌಹೃದಿಯ ಜ್ಯೋತಿಯರ ಬಗ್ಗೆ, ನನ್ನ ಗಮನಕ್ಕಂತೂ ಎಲ್ಲೂ ಬಂದಿಲ್ಲ. ದೇವದಾಸಿ ಪದ್ಧತಿಯ ಬಗ್ಗೆ ಆಗ್ಲಿ, ಸೌದತ್ತಿಯ ಜೋಗತಿಯರ ಬಗ್ಗೆ ಆಗ್ಲಿ, ಅವರು ಯಾವುದೇ ಲೇಖನಗಳನ್ನ ಬರೆದದ್ದು ಸಂಶೋಧನೆ ನನ್ನ ಗಮನಕ್ಕಂತೂ ಇದುವರೆಗೂ ಬಂದಿಲ್ಲ, ಬಹುಶಃ ಇಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ನಾನು ಸುಮಾರು 100ಕ್ಕೂ ಹೆಚ್ಚು ಅವರ ಪ್ರಬಂಧಗಳನ್ನ ಪರಿಶೀಲನೆ ಮಾಡಿದ್ದೆ, ಅದರಲ್ಲಿ ಎಲ್ಲೂ ಉಲ್ಲೇಖನೂ ಕಾಣಿಸ್ಲಿಲ್ಲ. ಮೇಡಮ್ ಉಳಿದ ಪ್ರಶ್ನೆಗಳಿಗೆ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ಉತ್ತರ ಕೊಡಬಹುದು. ಇಷ್ಟು ದೀರ್ಘ ಅವಧಿಯಲ್ಲಿ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಪರವಾಗಿ ಬಂದು ತಾವು ಇಲ್ಲಿ ನಮ್ಮ ಜೊತೆ ಪಾಲ್ಗೊಂಡು ಒಂದು ಕುಂದನಗಾರರ ಬಗ್ಗೆ ವಿಶೇಷವಾದ ಒಂದು ಸವಿಸ್ತಾರವಾದ ಉಪನ್ಯಾಸ ನೀಡಿದ್ರಿ. ತಮಗೆ ಕರ್ನಾಟಕ ಇತಿಹಾಸ ಪರವಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ ನಿಮ್ಗೆಲ್ಲರಿಗೂ. ಅವಕಾಶ ಕೊಟ್ಟದಕ್ಕಾಗಿ ಇತಿಹಾಸ ಅಕಾಡೆಮಿಗೆ, ಇತಿಹಾಸ ಅಕಾಡೆಮಿಯ ಸಮಸ್ತ ಬಳಗಕ್ಕೆ ಅಧ್ಯಕ್ಷರಾದಂತಹ ಡಾಕ್ಟರ್ ದೇವರಕೊಂಡಾರೆಡ್ಡಿ ಅವರಿಗೆ ಮತ್ತು ಶ್ರಮ ವಹಿಸಿದಂತಹ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮುಂದಿನ ವಾರ ಮತ್ತೆ ನಾವು ಇದೇ ಸಮಯದಲ್ಲಿ ಡಾಕ್ಟರ್ ಲಾನಸ್ವಾಮಿಯವರು ಹೈಮದನ್ ರಾವ್ ಅವರ ಬಗ್ಗೆ ಉಪನ್ಯಾಸವನ್ನು ಕೊಡ್ತಾ ಇದ್ದಾರೆ. ಆ ಒಂದು ಉಪನ್ಯಾಸವನ್ನ ಆಲಿಸುವುದಕ್ಕೆ ಮತ್ತೆ ಮುಂದಿನ ವಾರ ನಾವೆಲ್ಲರೂ ಭೇಟಿಯಾಗೋಣ. ಮತ್ತೊಮ್ಮೆ ತಮಗೆಲ್ಲರೂ ಸಹ ಕರ್ನಾಟಕ ಇತಿಹಾಸ ಬಳಗದ ವತಿಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.